श्रीप्रद प्राज्य सौभाग्य प्राभवान् शुभकारिणी संस्मरामि महोदार्य स्मेरास्यां निखिलेश्वरी सर्वसद्गुण संपन्ना सर्वसद्वरदायिनी शांभवीं शक्ति संपूर्णां तां भजे निखिलेश्वरी ಪರೀಕ್ಷೆ ಮುಗಿತಲ್ಲಪ್ಪ, ನಮ್ಮಪ್ಪ ಮಾಡ್ತಿದ್ದ ಉದ್ಯೋಗಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಅಯ್ಯೋ ಪಾಪಿ, ಹೋಗಿ ಹೋಗಿ ಪೊಲೀಸ್ ಕೆಲಸ ಸೇರ್ತೀಯನೋ? ಒಂದೇ ಸೆಟ್ ಬಟ್ಟೆಲ್ಲಿ ಲೈಫ್ ಎಲ್ಲ ಕಳೆಯೋ ಆಸೆನಾ? ಐ ಲೈಕ್ ದಟ್ ಜಾಬ್ ಚಂದ್ರು. ಹ್ಮ್, ಸದಾ ಕಳ್ಳರಿಂದೆ ಕ್ರಿಮಿನಲ್ಸ್ ಹಿಂದೆ ಸಾಯಿ ಅಂತ ಹಣ್ಣಲ್ಲಿ ಬರ್ತಿದ್ರೆ ಯಾರು ತಪ್ಪಿಸಕ್ಕಾಗುತ್ತೆ? ಅದು ಸೇವೆ ಕಣಯ್ಯ. ಹಲೋ ಮೂರ್ತಿ, ನಾನು ಎಲ್ಲೆಲ್ಲೋ ಹುಡುಕ್ದೆ, ಆ ಮೆಡಿಸಿನ್ಸ್ ಯಾವ್ದು ಸಿಗ್ತಾ ಇಲ್ಲಮ್ಮ. ಮೆಡಿಸನ್? ನನಗೆ ಗೊತ್ತಿರೋ ಒಂದ್ ಅಂಗಡಿ ಇದೆ ಸರ್, ನೀವು ಲಿಸ್ಟ್ ಹೇಳಿ ನಾನು ವಿಚಾರಿಸ್ತೀನಿ. ಲಿಸ್ಟ್ ಹೇಳ್ತೀನಿ, ಬರ್ಕೊಳ್ತೀಯ? ಯಾವ್ದು ಸ್ವೀಟ್ ವಾಯ್ಸ್? ಸ್ವೀಟ್ ವಾಯ್ಸ್? ನಾನು ಸ್ವೀಟ್ ಹಾಕ್ತು ಕಣ. ಶಟ್ ಅಪ್. ಯಾರಿ ನೀವು? ನೀವ್ಯಾರ್ರಿ? ನೀವ್ ಯಾರ್ರಿ? ನಾನು ನಮ್ಮ ಅಪ್ಪನ ಮಗ. ಯು ಮಿಸ್ಟರ್ ಅಪ್ಪನ ಮಗನೇ, ಸ್ವಲ್ಪ ಫೋನ್ ಕಟ್ ಮಾಡಿ, ಕ್ರಾಸ್ ಟಾಕ್ ಆಗಿ ನಮಗ್ ತೊಂದ್ರೆ ಆಗ್ತಿದೆ. ಆಗಲ್ಲ, ನೀವ್ ಕಟ್ ಮಾಡಿ, ಐದ್ ನಿಮಿಷ ಬಿಟ್ಟು ಫೋನ್ ಮಾಡಿ ಬೇಕಾದ್ರೆ. ಅಯ್ಯೋ, ಇದು ಅರ್ಜೆಂಟ್ ರೀ. ಲೋ, ಕಟ್ ಮಾಡೋ, ನಾವ್ ಆಮೇಲೆ ಮಾತಾಡಿದ್ರೆ ಆಯ್ತು. ಇಂಪಾಸಿಬಲ್, ನಾ ಅರ್ಜೆಂಟ್ ಮಾತಾಡ್ಬೇಕು. ನೀವೀ ಕಟ್ ಮಾಡ್ತೀರೋ ಇಲ್ವೋ? ಇಲ್ಲ ಇಲ್ಲ ಇಲ್ಲ. ಶುದ್ಧ ಅನಾಗರಿಕರು ಈ ಕ್ರಾಸ್ ಟಾಕ್ ಗಲಾಟೆನಲ್ಲಿ ನಂಗೆ ಯಾವ ಮಾತು ಸರಿಯಾಗಿ ಕೇಳಿಸ್ತಾನೆ ಇಲ್ಲಮ್ಮ. ಹಲೋ, ಓಕೆ ಡಾಕ್ಟರ್. ನಿಮ್ಗೆ ಓಕೆನಾ? ನನಗೂ ಓಕೆ. ಥ್ಯಾಂಕ್ ಯು. ನೋಡ್ದೇನೋ ಫೋನ್ ನಲ್ಲಿ ಆಜ್ಞಾ ಸುಂದರ ಹೇಗ್ ಪದ ಹುಟ್ಟಿಸ್ಬಿಟ್ಟೆ ಅಂತ. ಪಾಪ, ಆ ಹೆಣ್ಣುಡಿ ಎಷ್ಟು ನೋಂದ್ಕೊಂಡ್ಲೋ ಏನೋ. ಹೆಣ್ಣು ಅಂದ್ರೆ ಅದೇನ್ ಕಣ್ಣೇನ ಮರಿ ನಿನಗೆ? ಅದೇನು ಅರ್ಜೆಂಟ್ ಅಂದಿಲ್ಲ, ಏನ್ ವಿಷಯ ಹೇಳೋ? ಕುಂಬಳಕಾಯಿ ಗುಂಡಾಗಿರುತ್ತೆ, ಪಡವಲಕಾಯಿ ಉದ್ದವಾಗಿರುತ್ತೆ, ಅಷ್ಟೇ ತಾನೆ? ಅಷ್ಟೇ ಮರಿ, ಸುಮ್ನೆ ಅವಳ ದಬಾಯಿಸಕಂದ್ರೆ ಅಷ್ಟೇ. ಅರ್ಜೆಂಟ್ ಆಗದ ಫೋನ್ ಮಾಡ್ತಿದ್ನಾ? ನೇರ ಪ್ರತ್ಯಕ್ಷ ಆಗ್ತಿದೆ. ಏನಯ್ಯ ಚಂದ್ರು, ಹೇಗಿದ್ದಾರೆ ನಿಮ್ ತಂದೆ? ಹಾ, ತಂದೆ ತಂದೆ ಇದ್ದಾಗಿದ್ದಾರೆ, ತಾಯಿ ತಾಯಿ ಇದ್ದಾಗಿದ್ದಾರೆ, ನಾನೇ ನಾನಿದ್ದಾಗಿಲ್ಲ. ಅರೆ, ಏನಾಗಿದೆಯಾ ನಿಂಗೆ? ಹೇಳಿದ್ನಲ್ಲ, ಮೂರ್ ದಿವಸದಿಂದ ಮೈಕೈ ನೋವು, ಜ್ವರ ಬಂದಾಗಿದೆ. ಓಕೆ ಓಕೆ, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್.
ಇಲ್ಲಿ ಬಂದು ಕೂತ್ಕೊಳ್ಳಿ. ಟೈಮ್ ಟೈಮ್ಗೆ ಊಟ ತಿಂಡಿ ನಿದ್ದೆ ಇಲ್ಲದೆ ಇರೋದೇ ಇದಕ್ಕೆಲ್ಲ ಕಾರಣ ಕಣೆ. ನೀನು ಏನೇ ಹೇಳು, ನೀನು ನಿನ್ನ ತಮ್ಮ ಬಹಳ ವಿಚಿತ್ರವಾದ ವ್ಯಕ್ತಿಗಳು ಕಣ್ರಯ್ಯ. ಗುಣದಲ್ಲಂತೂ ನೀನು ಉತ್ತರ ಧ್ರುವ, ಅವನು ದಕ್ಷಿಣ ಧ್ರುವ. ಅವನು ನಾಳೆ ಪರೀಕ್ಷೆ ಇದೆ ಅಂದ್ರೂ ಪುಸ್ತಕ ಮುಟ್ಟಲ್ಲ. ನೀನು 3 ತಿಂಗಳು ಮುಂಚೆನೆ ಪ್ರತಿನಿತ್ಯ ಜಾಗರಣೆ ಮಾಡಿಬಿಟ್ಟಿದ್ಯಾ, ಓವರ್ ಸ್ಟ್ರೈನ್ ಮಾಡ್ಕೊಂಡ್ಬಿಟ್ಟಿದ್ಯಾ, ಅದಕ್ಕೆ ಹೀಗಾಗಿದೆ ಅಷ್ಟೇ. ಗುಡ್, ಪಲ್ಸ್ ನಾರ್ಮಲ್ ಆಗಿದೆಯಾ? ಹಲೋ, ಗುಡ್ ಮಾರ್ನಿಂಗ್ ಡಾಕ್ಟರ್. ವೆರಿ ಗುಡ್ ಮಾರ್ನಿಂಗ್. ಚಂದ್ರು, ಏ ಚಂದ್ರು, ಏನಮ್ಮ? ಡಾಕ್ಟರ್, ನಾನು ಫೋನ್ನಲ್ಲಿ ನಿಮ್ಮ ಹತ್ರ ಮಾತಾಡ್ತಿದ್ದಾಗ ಕ್ರಾಸ್ ಟಾಕ್ ಬಂದು ನೀವು ಹೇಳಿದ್ದೊಂದು ನನಗೆ ಅರ್ಥ ಆಗ್ಲಿಲ್ಲ. ಅವನು ಯಾವನೋ ತರ್ಲೆ ಕಮಂಗಿ ಮಾಡ್ಕೊಂಡ್ರು ಕೇಳಿಲ್ಲ, ಶುದ್ಧ ಅನಾಗರಿಕ ಅಂತ ಕಾಣುತ್ತೆ. ತಲೆ ಹರಟೆ ನೀವೇ ಕಟ್ ಮಾಡ್ರಿ, ಹಾಗೆ ಹೀಗೆ ಅಂತ ಕೂಗಾಡ್ದ. ಅದಕ್ಕೆ ನಾನೇ ಅಲ್ಲಿಂದ ಇಲ್ಲಿವರೆಗೂ ಬರ್ಬೇಕಾಯ್ತು. ತುಟ್ಟಿಗ್ ಪಿಟ್ಟಿಗ್ ಅನ್ಕೊಡು. ಡಾಕ್ಟರ್, ಮೆಡಿಸಿನ್ ಲಿಸ್ಟ್ ಹೇಳ್ತೀರಾ? ಬರ್ದಿಟ್ಟಿದ್ ತಗೊಮ್ಮ. ಡಾಕ್ಟರ್, ನಿಮ್ ಪೇಷಂಟ್ ಮಾತಾಡಕ್ ಹೋಗಿ ಥರ್ಮಮೀಟರ್ ಅಗದ್ ಬಿಟ್ಟಾರ ನೋಡ್ಕೊಳ್ಳಿ. ಚಂದ್ರು, ಚಂದ್ರು ಕೂತ್ಕೊಳ್ಳಯ್ಯ. ಟೆಂಪರೇಚರ್ ಏನೂ ಇಲ್ಲ, ನಾರ್ಮಲ್ ಆಗಿ. ಅರೆ, ಎಲ್ಲೋದ ಇವನು? ಇಷ್ಟು ಬೇಗ ಕೋಪ ಮಾಡ್ಕೋತಿರಲ್ಲ, ನಮಗೂ ನಿಮಗೂ ಎಷ್ಟು ಕಾಲದ ಪರಿಚಯ, ಏನ್ ಸ್ನೇಹ, ಏನ್ ಕತೆ? ನಮಗೂ ನಿಮಗೂ ಎಂಥದ್ರಿ ಪರಿಚಯ ಇಲ್ವಾ? ನಮಗೂ ನಿಮಗೂ ಪರಿಚಯ ಇಲ್ವಾ? ಏನ್ ಕಮಲ ಹೀಗಂತಿದ್ದೀರಾ? ಐ ಆಮ್ ನಾಟ್ ಕಮಲ. ಎಸ್ ಎಸ್, ಯು ಆರ್ ವಿಮಲಾ. ನೋ ನೋ, ದೆನ್ ಯು ಆರ್ ಸರ್ಲ. ನೋ ವನಜ. ನೋ. ಆ, ಈ ಜ್ಞಾಪಕಕ್ಕೆ ಬಂತು. ಖಂಡಿತ ನೀವು ಜಲಜ. ನೋ ನೋ ನೋ, ಐ ಆಮ್ ಶೈಲಜಾ. ಕರೆಕ್ಟ್, 100% ಕರೆಕ್ಟ್. ಶೈಲಜಾ, ತುದಿ ನಾಲ್ಗೆವರೆಗೂ ಇತ್ತು ಹೆಸರು, ನೀವು ಹೇಳೋವರೆಗೂ ಹೊರಗೆ ಬರಲ್ಲ ನೋಡಿ. ಹಾ, ಅಂದಾಗೆ ನಿಮ್ಗೊಂದು ವಿಷಯ ಗೊತ್ತು ಶೈಲಜಾ, ನಿಮ್ಮ ತಾತಗೆ ನಮ್ಮ ತಾತ ಗೊತ್ತು, ನಿಮ್ಮ ತಂದೆ ನಮ್ಮ ತಂದೆ ಗೊತ್ತು, ಅಂದಮೇಲೆ ನಿಮಗೆ ನಾಲ್ಕು ಗೊತ್ತಿದ್ದಾರೆ ಹೇಗೆ, ಅದಕ್ಕೋಸ್ಕರ ಮಾತಾಡ್ತೆ. ಹಾ, ಬೈ ಬೈ. ನಿಮ್ಮ ತಂದೆ ಸೀತಾಪತಿ ಆಗಿದ್ದಾರೆ? ಯಾರೇ ಹೇಳಿದ್ದು ನಿಮಗೆ ನಮ್ಮ ತಂದೆ ಸೀತಾಪತಿ ಅಂತ? ಸೀತಾಪತಿ ಅಲ್ವಾ? ಹಾ, ಎಸ್ ಎಸ್, ರಘುಪತಿ. ರಘುಪತಿ ಅಲ್ರಿ, ಗಜಪತಿ. ನೋ ನೋ, ಹೀಸ್ ಛಾಯಾಪತಿ. ಕರೆಕ್ಟ್, ಹೀಸ್ ಛಾಯಾಪತಿ. ನೀವು ಹೇಳಿದ್ಮೇಲೆ ಹೀಸ್ ಛಾಯಾಪತಿನೇ. ಅಯ್ಯೋ 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 ಅಯ್ಯೋ, ಎಂತ ಒಳ್ಳೆ ಹೆಸರು, ಎಷ್ಟು ಮುದ್ದಾದ ಹೆಸರು. ಅಪ್ಪ ಛಾಯಾ, ಮಗಳು ಶೈಲಾ. ಹೌದ್ರಿ, ನಮ್ಮಪ್ಪ ಛಾಯಾಪತಿ, ನಾನ್ ಶೈಲಜಾ, ನಮ್ಮಮ್ಮ ಜಯಲಕ್ಷ್ಮಿ, ಚಿಕ್ಕಮ್ಮ ಸೀತಾಲಕ್ಷ್ಮಿ, ನಮ್ಮ ಮನೆ ನಾಯಿ ಜೂಳಿ. ಸಾಕ ಇನ್ಫಾರ್ಮೇಶನ್, ಇನ್ನು ಬೇಕಾ? ಬಿಡಿ ದಾರಿನ. ಕೋಪದಲ್ಲೂ ನಿಮ್ ಮುಖ ಎಷ್ಟು ಚೆನ್ನಾಗಿ ಗೊತ್ತಾ, 7 ಸುತ್ತಿನ ಮಲ್ಲಿಗೆ ಹೂವು ಇದಾಗಿದೆ. ಇರ್ಲಿ, ಅದಕ್ಕೇನು ಅರ್ಥ ಆಗ್ಲಿಲ್ವಾ? ಐ ಲೈಕ್ ಯು, ಯು ಲೈಕ್ ಮೀ ಅಂತ. ಮಿಸ್ ಶೈ, ಶೈಲಾ, ಅದು ಚೆನ್ನಾಗಿಲ್ಲ. ಹಾ, ಶೈಲು, ಶುದ್ಧ ಐಲು. ಥ್ಯಾಂಕ್ ಯು. ಹೋಗ್ರಿ, ಸ್ಟಾರ್ಟ್ ಮಾಡ್ಲಾ? ಅಯ್ಯೋ, ಅಪ್ಸೆಟ್ ಆಗ್ಬೇಡಿ. ಹಾಯ್ ಶೀಲಾ. ಇಡಿಯಟ್. ಹಾಯ್ ಊರ್ವಶಿ. ಹಲೋ ರಜನಿ ಡಾರ್ಲಿಂಗ್. ಹಾಯ್ ವೈಶಾಲಿ. ಬಾಯ್ ಮುಚ್ಚು ಪರದೇಶಿ. ಪರದೇಶಿ, ಏನ್ ಬರ್ಕೋತಾ ಇದೆಯೋ? ಪಾಪಿ ನಾಮದ ಪುಸ್ತಕ ಕಣಯ್ಯ. ರಾಮನಾಮ ಇದ್ದ ಹಾಗೆ ಪಾಪ್ ಕೋಟಿ ನಾಮ. ಹುಡುಗಿರು ನಿನ್ನ ಏನೇನ್ ಬೈತಾ ಇದಾರೋ ಅದನ್ನೆಲ್ಲ ಬರ್ಕೋತಾ ಇದ್ದೀನಿ. ಇನ್ನು 4 ಬೈಗಳ ಬೈದ್ರೆ ತೀರ್ತು ಅಷ್ಟೋತ್ರ ಶತನಾಮಾವಳಿ ಸಂಪೂರ್ಣ. ಯಾಕೋ, ಏನಾಯ್ತು? ಆಯ್ತು, ಮುಳುಗೋಯ್ತು. ಇವತ್ತಿನ ನಿನ್ ದೇವರೇ ಕಾಪಾಡಬೇಕು. ಇನ್ಮೇಲೆ ನೋ ಸೈಂಟ್, ನೋ ಫ್ರೆಂಡ್ಸ್, ನೋ ಶರಾಬಿ, ನೋ ಗುಲಾಬಿ, ನೋ ಹುಡುಗಿ, ನೋ ಬೆಡಗಿ. ಶಟ್ ಅಪ್. ನನಗೆ ನೋ ಹುಡುಗಿ ಅಂತೀಯನೋ? ಇದನ್ನ ನಾನ್ ಹೇಳ್ತಲ್ವ ಪಾಪಿ, ಇಂಡೈರೆಕ್ಟ್ ಆಗಿ ನಿಮ್ಮಪ್ಪ ಹೇಳ್ತಾ ಇದಾರೆ. ಇವತ್ತಿಂದ ನಿಮ್ಮಣ್ಣ ನಿನ್ ರೂಮ್ ಬರ್ತಾ ಇದಾರಂತೆ, ಅಷ್ಟು ಚೆಕ್ಕಿಂಗ್ಗೆ.
ನಿಮ್ಮನೆ ಕಡೆಯಿಂದ ಬಂದಿರೋ ರೆಕಮೆಂಡೇಶನ್ ಅಂತೆ. ಇನ್ಮೇಲೆ ನಿನಗೂ ಏನೂ ಇಲ್ಲ, ನನಗೂ ಏನು ಸಿಕ್ಕಲ್ಲ. ಹಾಗಾದ್ರೆ ಪಾಣಕದ ಸಮಾರಾಧನೆ ಮುಗಿದಾಗೇನೆ? ನೋ ಶೇಷು, ಇಂಥ ಆಪತ್ ಕಾಲದಲ್ಲಿ ನೀನು ನನ್ನ ಕೈ ಬಿಡ್ತೀಯನೋ? ನಾನೇನೋ ಮಾಡ್ಲಿ, ನಾನೇನೋ ಮಾಡೋದು? ನಿಮ್ಮಣ್ಣ ನೋಡೋದು, ನನ್ನ ಹಿಡ್ಕೊಂಡು ಓದೇದು? ಅಯ್ಯಪ್ಪ, ನನಗೆ ಇದೆಲ್ಲ ಬೇಡಪ್ಪ. ಲೋ, ನೀನೇ ಹಾಗಂದ್ರೆ ನನಗತಿ ಏನೋ? ಹಣವೇ ನಿನ್ನೆಯ ಗುಣ, ಎಷ್ಟು ಬಣ್ಣಿಸಲಿ. ಮಿತ್ರ, ನಾನಾಗಲ್ಲ ಅಂತೀನಮ್ಮ. ಸೇವೆಗಿಷ್ಟು ಅಂತ ಬೋರ್ಡ್ ಹಾಕಿದ್ದೀನಲ್ಲೋ, ತಿಂಡಿ ಸೇವೆಗೆ 25, ಪಾನಕ ಸೇವೆಗೆ 50, ಕನ್ಯಾ ಸೇವೆಗೆ 150, ಸರ್ವ ಸೇವೆಗೆ 500 ಅಂತ. ನಾನಿರುವಾಗ ಡೋಂಟ್ ವರಿ ಮಿತ್ರ. ಸುಂದರ, ಏನಾಯ್ತು ಇಷ್ಟೊತ್ತಿಗೆ ಶನೋತ್ಸವನ? ಇನ್ನು 9 ಗಂಟೆ ಕೂಡ ಆಗಿಲ್ಲ, ಓದ್ಕೊಳ್ಳೋಣ. ಬ್ರದರ್, ನಿನ್ನ ಉಪದೇಶ ನನಗೆ ಬೇಕಾಗಿಲ್ಲ, ಓದು, ನನ್ನ ತಲೆಗೆ ಹತ್ತಲ್ಲ. ಕಷ್ಟಪಟ್ಟು ಓದಿದ್ರೆ ಹತ್ತುತ್ತೆ. ಹೋಗೋರ್ಗಲ್ಲ ತಮ್ಮ, ಬರೋರ್ಗಲ್ಲ ಅಣ್ಣ ಅಂತ ಒಂದೇ ಕ್ಲಾಸ್ನಲ್ಲಿ ಕೂತ್ಕೊಂಡಿರಕ್ ನಾಚಿಕೆ ಇಲ್ವ ನಿನಗೆ? ನಾಚಿಕೆ ಯಾಕೋ? ನಾನು ಶ್ರೀರಾಮಚಂದ್ರ ಮೂರ್ತಿ ಇದ್ದಾಗೆ, ಒಂದೇ ಮಾತು, ಒಂದೇ ಬಾಣ, ಒಬ್ಳೆ ಪತ್ನಿ, ಒಂದೇ ಕ್ಲಾಸ್. ನೀನು ಈ ಜನ್ಮದಲ್ಲಿ ಉದ್ಧಾರ ಆಗಲ್ಲ. ನೋಡು ನೋಡು, ಹೊಸ ಕಾಸ್ಟ್ಲಿ ಮೇಕ್, ಸ್ಪೆಷಲ್ ಬ್ರ್ಯಾಂಡ್ ಹೇರ್ ಆಯಿಲ್. ಎಂತಹ ಹೇರ್ ಆಯಿಲ್? ಕೇಶವದಲ್ಲಿ ಹೇರ್ ಆಯಿಲ್, ಇದು ಸ್ಪೆಷಲ್ ಬ್ರಾಹ್ಮಿತ್ಯ ಇಲ್ಲ. ಒಂದು ತೊಟ್ಟು ತಲೆ ಮೇಲೆ ಬಿದ್ದು ಸರಿ, ಚಿಗರಿಲೆ ಹಾಕಿ ಚಿಗರಿ ಚಿಗರಿ ಬಿಡುತ್ತೆ. ಈ ನಿನ್ನ ಕೂದಲು ಯಾಕಯ್ಯ? ನಿನ್ ಬ್ರದರ್ಗೋಸ್ಕರ ತಂದಿರೋ ಹೇರ್ ಆಯಿಲ್ ಯಾಕಯ್ಯ ಮೂಸ್ ನೋಡ್ತೀಯ? ಮೂಸ್ ನೋಡಿದ್ದು ಮೂದೇವಿಗೂ ಬೇಡ ಅಂತ ಗಾದೆ ಇದೆ. ಶಟ್ ಅಪ್, ಇದು ಹೇರ್ ಆಯಿಲ್ ನಾ? ಸ್ಪೆಷಲ್ ಬ್ರಾಹ್ಮಿತ ಇಲ್ಲನ ರಾಸ್ಕಲ್. ಯಾರ್ಗ ಕೊಡ್ತೇವೆ ಪಾಠನ? ಇಡಿಯಟ್, ಇದು ರಮ್ತಾನೆ. ಅಯ್ಯಯ್ಯೋ, ತಪ್ಪು ತಪ್ಪು, ನಾನು ನನ್ ಸ್ನೇಹಿತನ ರಮ್ತಾನ್ ಕೊಡ್ತೀನ. ಒದ್ದಾಂದ್ರೆ ನೋಡು, ಕೋತಿ ತಾನ್ ಕೇಳಿದ್ರೆ ಒಣನೆಲ್ಲ ಕೆಡಿಸ್ತೋನ್ ಹಾಗೆ ನನ್ ತಮ್ಮನ ಹಾಳು ಮಾಡ್ತಿದ್ದೇನು. ಚಂದ್ರು, ಇದು ನಮ್ ತಾಯಣಗೂ ಹೇರ್ ಆಯಿಲ್ ಅಮ್ಮ. ಹೇರ್ ಆಯಿಲ್ ಗುಡ್ ಮಾರ್ನಿಂಗ್ ಅಂಕಲ್. ಗುಡ್ ಮಾರ್ನಿಂಗ್ ಬಾಪ. ಚಂದ್ರು ಬಾ. ಮೂರ್ತಿಯಲ್ಲಿ ಅವನ್ ರೂಮ್ನಲ್ಲಿ ಮಲಗಿದಾನಪ್ಪ. ಇನ್ನೂ ಎತ್ತಿಲ್ವಾ ಸೋಮಾರಿ? ಇಲ್ಲಪ್ಪ, ಅವನಿಗೆ ಹುಷಾರಿಲ್ಲ. ಏನೋ ಮೂರ್ತಿ, ಇದು ಪೊಲೀಸ್ ಕೆಲಸ ಟ್ರೈ ಮಾಡ್ತೀನಿ ಅಂತ ಶವಾಸನ ಹಾಕ್ಬಿಟ್ಟಿದ್ಯಲ್ಲೋ. ಜ್ವರ ಕಣೋ, ಹೇಳಕ್ಕೆ ಆಗ್ತಿಲ್ಲ, ತುಂಬಾ ಸುಸ್ತು. ಮೂರ್ತಿ, ಹೇಗೂ ಕಾರ್ ತಂದಿದ್ದೀನಿ, ಕಮ್, ಐ ವಿಲ್ ಟೇಕ್ ಯು ಟು ದಿ ಡಾಕ್ಟರ್. ಡಾಕ್ಟರ್ ಫೋನ್ ಮಾಡಿದೀನಿ, ಇನ್ನೇನು ಬರೋ ಹೊತ್ತು, ಅಲ್ಲಿ ತನಕ ವೇಟ್ ಮಾಡ್ಬೇಕ? ನಾನೇ ಕರ್ಕೊಂಡು ಹೋಗ್ತೀನಲ್ಲ. ಹಲೋ ಮೂರ್ತಿ. ಹಲೋ ಡಾಕ್ಟರ್. ಹಾಯ್ ಶೈಲು, ನೀವು? ಹೌದು ಐಲು, ನಾನೇ. ಐಲು? ಐಲು ಅಂದ್ರೆ ಏನು ಡಾಕ್ಟ್ರೆ? ಅಯ್ಯೋ, ಅಷ್ಟು ಗೊತ್ತಿರಲ್ಲ ಪೆಕರ. ಐ ಲವ್ ಯು ಅನ್ನೋದ್ರ ಶಾರ್ಟ್ ಫಾರ್ಮ್ ಐಲು. ಆಮ್ ಐ ಕರೆಕ್ಟ್? ನಮ್ ಚಂದ್ರ ನಿಮ್ಗೆ ಅಷ್ಟೊಂದು ಪರಿಚಯನ? ಇದೇನೋ ಹೀಗೆ ಕೇಳ್ತಿದ್ಯಾ? ನಮ್ದು ಅವ್ರದು ಜನ್ಮ ಜನ್ಮದ ಅನುಬಂಧ, ಈ ಜನ್ಮದ ಆನಂದ. ನೀವು ಪೇಷಂಟ್ ನೋಡಿ ಡಾಕ್ಟರ್, ಅದೆಲ್ಲ ಅವನಿಗೆ ಅರ್ಥ ಆಗಲ್ಲ. ಮೂರ್ತಿ, ನಿಮಗೆ ಟೈಫಾಯ್ಡ್ ಬಂದ್ಮೇಲೆ ಸರಿಯಾಗಿ ರೆಸ್ಟ್ ತಗೊಳ್ಳಿಲ್ಲ, ಮತ್ತೆ ರಿಲ್ಯಾಪ್ಸ್ ಆದಾಗ ಕಾಣುತ್ತೆ. ಬೆಟರ್ ಯು ಜಾಯಿನ್ ದ ನರ್ಸಿಂಗ್ ಹೋಮ್. ವೆರಿ ಗುಡ್, ನಾನು ಅದನ್ನೇ ಹೇಳೋಣ ಅಂತಿದ್ದೆ. ನೀವು ನರ್ಸಿಂಗ್ ಹೋಮ್ ಸೇರಿದ್ರೆ ನಿನಗೆ ವೆಸ್ಟ್ ಇದ್ದಾಗೂ ಆಗುತ್ತೆ, ಎಂಟರ್ಟೈನ್ಮೆಂಟೂ ಇರುತ್ತೆ. ಮೂರ್ತಿ, ಡಾಕ್ಟ್ರು ದೇವ್ರ ಸಮಾನ, ಏನೇ ಆದರೂ ಅವ್ರ ಮಾತನ್ನ ಮೀರ್ಬೇಡ. ನೋಡು, ನೀವು ಒಬ್ಬನೇ ಇರಬೇಕಾಗುತ್ತೆ ಅಂತ ಬೇಜಾರು ಮಾಡ್ಕೋಬೇಡ. ನಿತ್ಯ 4 ಸಲ ಅಟೆಂಡೆನ್ಸ್ ಆಗ್ತೀನಿ ನಾನು. ಡಾಕ್ಟರ್ ಶೈಲು ಪರ್ಮಿಷನ್ ಕೊಟ್ರೆ ನಿನ್ನ ಪಕ್ಕದಲ್ಲೇ ಬೇಕಾದ್ರೆ ಒಂದು ಬೆಡ್ ಹಾಕೊಂಡು ಇದ್ಬಿಡ್ತೀನಿ. ಬರ್ತೀರಿ? ಮಾರ್ನಿಂಗ್ ಮೂರ್ತಿ. ಗುಡ್ ಮಾರ್ನಿಂಗ್. ಏನ ಇದು, ಮೋಸಮಿ ಅಂಗಡಿನೇ ತಂದ್ಬಿಟ್ಟಿದ್ಯಲ್ಲೋ.
ನೋಡು, ನನ್ ವಿಷಯ ನಿನ್ಗೇನ್ ಹೊಸ್ತಲ್ಲ. ನನ್ ಕೈ, ಬಾಯಿ, ಮನಸ್ಸು, ಕನಸು ಎಲ್ಲ ಶುದ್ಧ ಅಂತ ನಿನಗೂ ಗೊತ್ತು, ನಿಮ್ಮಪ್ಪನಿಗೂ ಗೊತ್ತು. ಹಾ, ಬೈದು ಬಾಯ್. ನಿನ್ನೆ ರಾತ್ರಿ ನನ್ನ ಕನಸಲ್ಲಿ ಬಂದು ಏನ್ ಮಾಡಿದೆ ಗೊತ್ತಾ ಮೂರ್ತಿ? ಏನ್ ಮಾಡಿದ್ನ? ಒಂದಲ್ಲ ಎರಡಲ್ಲ ಒಂದ್ ಬುಟ್ಟಿ ಮೂಸಂಬಿ ತಂದ್ಕೊಟ್ಟು ಹೊರಟೋದೆ. ಕನ್ಸಲ್ ಕೊಡ್ಲಿ, ಕಲ್ಪನೆ ಕೊಡ್ಲಿ, ನೀ ಕೊಟ್ಟಾಗಾಯ್ತು, ನಾ ಈಸ್ಕೊಂಡಾಗಾಯ್ತು, ಅಂದ್ಮೇಲೆ ನಿನ್ ಋಣ ನನ್ ಮೇಲೆ ಹೇರ್ದಾಗಾಯ್ತಾನೆ. ಆ ಋಣದ ಭಾರ ಕಳ್ಕೊಳ್ಳೋಣ ಅಂತ ಇದನ್ ತಂದೆ. ಇದೇ ನಿನ್ಗೆ ಹೊಸ್ತಲ್ವಲ್ಲ, ಯಾಕೋ ಹಾಗೆ ಬಾಯ್ ಬಿಡ್ತಿದ್ಯಾ? ಹಾ, 4686 ಇಸ್ವಿಲಿ ನನ್ ಕನ್ಸಲ್ ಒಂದ್ ಸೈಕಲ್ ತಂದ್ಕೊಟ್ಟೆ ಅಂತ, 5 ಬೆಳಗ್ಗೆ ನಿಮ್ ಮನೆ ಮುಂದೆ ಹೊಸ ರಾಲಿ ಸೈಕಲ್ ನಡೆಸಿಲ್ವಾ? 9787 ಡ್ರೀಮ್ ನಲ್ಲಿ ನೀನ್ ಒಂದು ಮೂಟೆ ಕಡ್ಲಪುರಿ ತಂದ್ಕೊಟ್ಟೆ. ಮಾರನೇ ಸಲ ಬೆಳಗ್ಗೆ ನಿಮ್ಮನೆ ಹಾಲ್ ನಲ್ಲಿ ಒಂದ್ ರಾಸಿ ಕಡ್ಲಪುರಿ ಸುರಿಲ್ವಾ? ಹಾ, ಅಷ್ಟೇ ಬರಿ. ಲಾಸ್ಟ್ ಮಂತ್ ಕನ್ಸಲ್ಲಿ ನಿನ್ ಹಳೆ ಕಾಚಾ. ಪ್ಲೀಸ್ ಸ್ಟಾಪ್, ಈಗ ಅರ್ಥ ಆಯ್ತು ಕೊಡು. ನಿನ್ ಕನಸಿನ ಪಟ್ಟಿನ ಮುಂದುವರಿಸ್ಬೇಡ. ನೀನೇನ ರೋಮುಕ್ತನಾಗ್ಬಿಟ್ಟೆ. ಈ ಒಂದ್ ಗೂಡೆ ಹಣ್ಣನ್ ನಾನು ಏನಯ್ಯ ಮಾಡ್ಲಿ? ಅಯ್ಯೋ, ಇದು ಒಂದ್ ಸಮಸ್ಯೆನ, ಒಂದೆರಡು ನೀನ್ ಇಟ್ಕೋ, ಬಾಕಿನ ರೋಗಿಗಳಿಗೆ ಹಂಚ್ಬಿಡು, ಸದ್ವಿನಿಯೋಗ ಆಗ್ಲಿ ಅಲ್ವೇ ಡಾಕ್ಟ್ರೆ? ಬರ್ತೀನಿ. ಏನ ಈ ನಿನ್ನ ಆಟಕ? ಮೋಸಂಬಿಗೆ ಮುಗಿಯಿತೋ ಇಲ್ಲ ದಾಳಿಂಬೆ, ಗಜನಿಂಬೆ, ಗೋಡಂಬರಿಗೆ ಮುಂದುವರಿಯುತ್ತೋ? ಮರಿ, ನಮ್ದು ಯಾವಾಗ್ಲೂ ಧಾರಾವಾಹಿ ಕಾದಂಬರಿ ಇದ್ದಾಗೆ. ತಲಕಾವೇರಿಲಿ ಹುಟ್ಟಿದ ನದಿ ಹೇಗ್ ಸಮುದ್ರ ಸೇರ ತನಕ ಮುಂದುವರಿತಾ ಇರ್ತೋ, ನಮ್ದು ಹಾಗೇನೆ. ನಾವು ಹೇಳೋ ಸಮುದ್ರ ಯಾವುದು, ಯಾವ ಸಿಕ್ಕುತ್ತೆ? ಅದು ಮೊಬೈಲ್ ಸಮುದ್ರ, ಸಿಹಿ ನೀರಿನ ಓಷನ್. ಆ ಕಡೆಯಿಂದ ಹಸಿರು ಬಾವುಟ ತೋರಿಸಿದ್ರೆ ಸಾಕು, ಕತೆ ಮುಕ್ತಾಯ, ಕವಿತೆ ಪ್ರಾರಂಭ. ಗುಡ್ ಮಾರ್ನಿಂಗ್ ಮೂರ್ತಿ. ಗುಡ್ ಮಾರ್ನಿಂಗ್. ಶೈಲು ಬಂದಿಲ್ಲ ಅಂತ ಕಾಣುತ್ತೆ, ಲೇಟಾ? ಯು ಆರ್ ಲೇಟ್. ಡಾಕ್ಟರ್ ಬಂದು ಚೆಕಪ್ ಮಾಡಿ ಬೇರೆ ವಾರ್ಡ್ ಹೋಗಾಯ್ತು. ನಿನಗರ ಕಾಡ. ಟುಡೇ ಹೀಸ್ ಬೆಟರ್ ಡಾಕ್ಟರ್. ಗುಡ್. ನಿನ್ನೆ ರಾತ್ರಿ ಒಂದು ಇಂಜೆಕ್ಷನ್ ಕೊಟ್ಟಿದ್ದೀನಿ. ಹಲೋ ಡಾಕ್ಟರ್. ಏನಪ್ಪ ಚಂದ್ರು, ಹೇಗಿದ್ಯಾ? ಫೈನ್ ಡಾಕ್ಟರ್, ಐ ಆಮ್ ಪರ್ಫೆಕ್ಟ್ಲಿ ಆಲ್ ರೈಟ್. ಚೆನ್ನಾಗಿರೋರು ಆಸ್ಪತ್ರೆಗೆ ಬರೋದಿಲ್ವಲ್ಲ? ಯಾಕ್ ಬರಲ್ಲ ನೋಡಿ, ಮಿಸ್ ಶರಜ ಎಷ್ಟು ಚೆನ್ನಾಗಿದ್ದಾರೆ, ದಂತದ ಬೊಂಬೆ ಇದ್ದಾಗೆ. ಅವ್ರು ಬಂದಿಲ್ವಾ? ಅವಳು ಡಾಕ್ಟ್ರು. ಆಹಾ, ನಾನು ಅವ್ರ ಫ್ಯಾನು. ಐ ಸಿ. ನಿಜ ಹೇಳ್ಬೇಕು ಅಂದ್ರೆ ಇವತ್ತ ನಿಮ್ಮನ್ನೇ ಹುಡ್ಕೊ ಬಂದೆ ಡಾಕ್ಟರ್. ಯಾಕೆ, ನಿಮ್ ತಂದೆ ಏನಾದ್ರು ಹೇಳ್ಕೊಳ್ಸಿದ್ರೆ? ನೋನೋ, ಈ ಹಾರ್ಲಿಕ್ಸ್ಕೋಸ್ಕರ ಬರ್ಬೇಕಾಯ್ತು. ಹಾರ್ಲಿಕ್ಸ? ಹೌದು, ನಿಮ್ಗೋಸ್ಕರ ತಂದೆ. ನನ್ಗ್ಯಾಕಪ್ಪ ಹಾರ್ಲಿಕ್ಸು? ಡಾಕ್ಟ್ರೆ, ನಿನ್ನೆ ದಿವಸ ನೀನ್ ನನ್ ಕನ್ಸಲ್ ಬಂದಿದ್ರಿ, ಒಂದ್ ದೊಡ್ಡ ಹಾರ್ಲಿಕ್ಸ್ ಬಾಟಲ್ ತಗೊಂಡ್ಬಂದು ಪ್ರೆಸೆಂಟ್ ಮಾಡಿ. ಚಂದ್ರು ಮರಿ, ನೀನ್ ನಿತ್ಯ ಹಾರ್ಲಿಕ್ಸ್ ಕುಡಿ, ಆರೋಗ್ಯನ ಚೆನ್ನಾಗ್ ಕಾಪಾಡ್ಕೋಬಹುದು ಅಂತ ಹೇಳಿದ್ರಿ. ಅಷ್ಟು ನಂಗೆ ಎಚ್ಚರಾಗೋಯ್ತು. ಆಮೇಲೆ ಕನ್ಸಲ್ ಕೊಟ್ರು, ಕಲ್ಪನೆ ಕೊಟ್ರು, ಕೊಟ್ಟಿದ್ ಕೊಟ್ಟ ಹಾಗೆ ಅನ್ನೋದು ನನ್ ಭಾವನೆ. ಕನಸೇ ಆಗ್ಲಿ ನಿಜನೇ ಆಗ್ಲಿ, ನಾನ್ ಯಾವ್ರನ್ನೂ ಇಟ್ಕೊಳ್ಳಲ್ಲ. ಆ ಸತ್ಯ ನಿಮ್ಗೆ ಗೊತ್ತಿಲ್ಲ ಅಂತ ಕಾಣುತ್ತೆ, ಮಿಸ್ ಶಾಲೇಜ್ ಅವ್ರಿಗೆ ಚೆನ್ನಾಗ್ ಗೊತ್ತು, ಬೇಕಾದ್ರೆ ಕೇಳಿ ನೋಡಿ. ಹೌದೇನಮ್ಮ? ಡಾಕ್ಟರ್, ದಯವಿಟ್ಟು ಈ ಹಾರ್ಲಿಕ್ಸ್ನ ತಗೊಂಡು ನನ್ನ ಋಣಮುಕ್ತನಾಗ್ ಮಾಡ್ಬೇಕು. ನೀನ್ ಬಹಳ ವಿಚಿತ್ರವಾದ ಮನುಷ್ಯ. ಅಲ್ಲ, ಛೋಟಾ ಬಂಗಾರದ ಮನುಷ್ಯ. ಡಾಕ್ಟರ್, ಕನಸಿನ ಹಾರ್ಲಿಕ್ಸ್ ಕೊಟ್ರಿ ಅಂತಾರೆ ತಂದ್ಕೊಡ್ತಾರೆ, ಮೋಸಂಬೆ ಕೊಟ್ರಿ ಅಂತಾರೆ ತಂದ್ಕೊಡ್ತಾರೆ, ಸಂತೋಷ. ನಾಳೆ ಬಂದು ಕನಸಿನಲ್ಲಿ 1000 ರೂಪಾಯಿ ಸಾಲ ಕೊಟ್ಟೆ ವಾಪಸ್ ಕೊಡಿ ಅಂದ್ರೆ ಏನ್ ಮಾಡೋದು? ಹೆದರ್ಕೋಬೇಡಿ ಮಿಸ್, ನಾನ್ ಏನೇ ಇದ್ರು ಸಾಲ ಈಸ್ಕೊಂಡಿದ್ದ ವಾಪಸ್ ಕೊಡ್ತೀನಿ ಹೊರತು ಕೊಟ್ಟಿದ್ದನ್ನ ಕೊಡಿ ಅನ್ನಲ್ಲ. ಫಾರ್ ಎಕ್ಸಾಂಪಲ್, ಈಗ ನನ್ನ ಹೃದಯನ ಒಂದು ಹುಡುಗಿ ಕೊಟ್ಟಿದ್ದೆ, ವಾಪಸ್ ಕೇಳ್ತೀನ? ಖಂಡಿತ ಇಲ್ಲ. ಇನ್ನು ನನ್ನ ತನು, ಮನ, ಧನ ಎಲ್ಲ ಆಕೆಗೆ ಸಮರ್ಪಣೆ ಮಾಡ್ಬೇಕು ಅಂತ ಕಾಯ್ತಾ ಇದ್ದೀನಿ. ಯಾರಪ್ಪ ಭಾಗ್ಯವಂತೆ? ಬೆಟ್ಟದಲ್ಲಿ ಹುಟ್ಟಿರೋಳು. ಬಾಯ್. ಅಮ್ಮೋ 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 ಅಮ್ಮೋ, ನನ್ನ ಕಂಡೇ ನಿನ್ನ ದೃಷ್ಟಿ ಆಗುತ್ತಲ್ಲೇ, ದಂತದ ಗೊಂಬೆ. ಹೆತ್ತವ್ರಿಗೆ ಹಾಕಣಾನೆ ಮುದ್ದು. ನಾನಮ್ಮ ಅಪ್ಪನ್ನ. ನೀನ್ ಸುಮ್ಮನಿರಮ್ಮ, ನರವಿಲ್ಲದ ನಾಲಿಗೆ ನುಡಿದಂತೆ ನುಡಿಯಲಿ. ಬಾಮ್ಮ, ಅತ್ತೆ ಮಾವನ್ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಳಿವನ್. ಲೇ ಅಹಲ್ಯ, ಚಾರಿಟಿ ಬಿಗಿನ್ಸ್ ಅಟ್ ಹೋಮ್. ಮೊದಲು ಜನ್ಮ ಕೊಟ್ಟ ತಂದೆಗೆ ನಮಸ್ಕಾರ ಮಾಡಕ್ ಹೇಳೆ. ಅಮ್ಮ, ಅಪ್ಪನ ಕಾಲಿಗೆ ನಮಸ್ಕಾರ ಮಾಡ್ಲಮ್ಮ. ಮಾಡಮ್ಮ ಮಾಡು, ಇಲ್ದೆ ಹೋದ್ರೆ ಈ ಹಾಳು ನಾಲ್ಗೆಲಿ ಅನಿಷ್ಟು ಮಾತುಗಳು ಬಂದು ಬಿಡ್ತವೆ. ಹೋಗು. ದೇವ್ರ ನಂಗೆ ಚೆನ್ನಾಗಿಟ್ಟಿರ್ಲಿ ಹೇಳಮ್ಮ. ದೇವ್ರು ನನ್ನ ಮಗಳಿಗೆ ಏನ್ರಿ ಕಮ್ಮಿ ಮಾಡಿದಾನೆ? ಭಿಕಾರಿ ಅಂತ ಅಪ್ಪನ್ ಕೊಟ್ಟಿದ್ರು, ಕೋಟಿ ಕೋಟಿ ಹಣ ಇರೋ ಸೋದ್ರ ಮಾವನ್ ಕೊಟ್ಟಿದ್ದಾನೆ, ಮದುವೆ ವಯಸ್ಸಿಗೆ ಬಂದಿರೋ ಮಗನ್ನೂ ಕೊಟ್ಟಿದ್ದಾನೆ. ಕಲ್ಯಾಣ ಮಸ್ತು ಅಂತ ಹರಸಿದ್ರೆ ನಿಮ್ ನಾಲ್ಗೆನೋ ಸೇದೋಗುತ್ತಾ? ಕೇಳಲೆ ಭಿಕಾರಿ ಹೆಂಡತಿ, ಮದ್ವೆ ಅಂದ್ರೆ ಅದನ್ನೇನ್ ಕೊತ್ತಂಬರಿ ಸೊಪ್ಪು ಖರೀದಿ ಮಾಡ್ದಷ್ಟು ಸುಲಭ ಅಂತ ತಿಳ್ಕೊಂಡೇನೆ. ಅದಕ್ಕೆ ಅದೃಷ್ಟ ಬೇಕು.
ಕಂಕಣ ಬಲ ಕೂಡಿ ಬರಬೇಕು. ಅಲ್ಲಿ ತನಕ ನೀನು ಸಾವಿರ ಸಲ ಶಿರಶಾಸನ ಹಾಕಿದ್ರು ಮದ್ವೆ ಆಗಲ್ಲ ಕಣೆ. ಅಪ್ಪ, ಶಿರಶಾಸನ ಅಂದ್ರೆ ಏನಪ್ಪ? ಹೇಳ್ತೀನಮ್ಮ. ನಿಮ್ಮಮ್ಮ ತಲೆ ಕೆಳಗ್ ಮಾಡಿ ಕಾಲ್ ಮೇಲ್ ಮಾಡಿ ನಿಂತ್ಕೊಂಡ್ರೆ ಹೇಗಿರುತ್ತೆ ಹೇಳು? ಸೀರೆ ಜಾರಿ ಕೆಳಗ್ ಬಿದ್ದು ಮುಖೆಲ್ಲ ಮುಚ್ಕೊಂಡ್ಬಿಡುತ್ತೆ. ಮುಂಡದೆ ಇಷ್ಟು ವಯಸ್ಸಾದ್ರೂ ಬರ್ಲಿವಲ್ಲ ಪ್ರಾರಬ್ಧ. ನಾಲ್ಕತ್ತೆ ವಯಸ್ಸಾಗಿದೆ, ನಿನಗೆ ಇನ್ನೂ ಬುದ್ಧಿ ಬರಲಿಲ್ಲ, ಅವಳಿ ಬರುತ್ತೇನೆ. ಏಯ್, ಇಂಥ ಮಗಳನ್ನ ಇಟ್ಕೊಂಡು ಸ್ವಂತ ಅಣ್ಣನ್ನೇ ಏ ಮಾರ್ಸಕ್ ಹೊರಟಿದೀಯಾ? ಆಹಾ, ಆ ಸುಂದ್ರ ಅವನು ಮೊದಲೇ ಹಲಾಲ್ ಟೋಪಿ, ನಿನ್ ಮಕ್ಕಳ ಟೋಪಿಗೆ ಅವನ್ ತಲೆ ಕೊಡ್ತಾನೆ. ನಡಿಯೆ, ಇಲ್ಲೇ ನಿಂತ್ಕೊಂಡ್ರೆ ತಲೆ ಕಟ್ಟು ಹುಚ್ಚಾಸ್ಪತ್ರೆ ಸೇರ್ಬೇಕಾಗುತ್ತೆ. ನೀನ್ ಯಾಕೆ ಸೇರ್ತೀಯ? ನಮ್ಮನ್ನ ಸೇರಿಸ್ತೀಯ? ಶ್ರೀದೇವಿ, ಮಾವನ ನಮಸ್ಕಾರ. ಮೇಡಮ್ ಸ್ವೀಟ್ ಕೊಡು. ಏನಮ್ಮ ವಿಶೇಷ ಇವತ್ತು? ನಮ್ ಶ್ರೀದೇವಿಗೆ ಇವತ್ತು 18 ವರ್ಷ ತುಂಬತಣ್ಣ. ಓಹೋ, ನಮ್ಮ ಕಣ್ಣು ಮುಂದಿನ ಮಗು ಎಷ್ಟು ಬೇಗ ಬೆಳೆದು ದೊಡ್ಡೋಳಾಗ್ಬಿಟ್ಟಮ್ಮ. ಅದೇಣ್ಣ, ನನಗೂ ಆತಂಕ. ಆತಂಕ ಯಾಕೆ? ಏನಣ್ಣ ಹೀಗಂತೀಯ? ವಯಸ್ಸು ಬಂದಿರೋ ಹುಡುಗಿರು ಅಂದ್ರೆ ಸರಗ್ನಲ್ಲಿ ಕಟ್ಕೊಂಡ್ರೆ ಕೆಂಡ ಇದ್ದ ಹಾಗಲ್ವಾ? ದೇವ್ರು ಯೌನ ಜೊತೆಗೆ ಇವಳಿಗೆ ಕಣ್ಣು ಕುಕ್ಕೋ ಹಾಗೆ ರೂಪನೂ ಕೊಟ್ಬಿಟ್ಟ. ನಾನ್ ಏನ್ ಮಾಡ್ಲಿ? ಇವಳಗೊಂದ್ ಮದ್ವೆ ಮಾಡಿ ಒಂದ್ ಕಡೆ ಸೇರ್ಸಿದ್ರೆ ತಾನೇ ನಾನ್ ನೆಮ್ಮದಿ ಆಗಿರೋಕ್ ಸಾಧ್ಯ? ಅದಕ್ಯಾಕಮ್ಮ ಕಷ್ಟ? ನಾನಿಲ್ವಾ, ನಿನ್ನ ಗಂಡನ್ ಹೇಳು, ಒಳ್ಳೆ ಕಡೆ ಗಂಡ್ ನೋಡ್ಲಿ, ಎಷ್ಟೇ ಖರ್ಚಾದ್ರೂ ಸರಿ ನಾನೇ ನಿಂತ ಮದುವೆ ಮಾಡ್ತೀನಿ. ಏನಣ್ಣ ಇದು, ಅಂಗೈಲ್ ಬೆಣ್ಣೆ ಇಟ್ಕೊಂಡು ತುಪ್ಪ ಕೂರೆಲ್ಲ ಹುಡುಕಾಡ್ತಾರ ಅಂದ್ರೆ? ಅಯ್ಯೋ, ನಮ್ ಸುಂದ್ರಗೆ ಅಂತಲೇ ಅಲ್ವಾ ಇವಳನ್ನ ನಾನು ಹೆತ್ತಿದ್ದು. ಇರ್ಬಹುದು, ಅವನಿಗಿಂತ ದೊಡ್ಡವನು ಚಂದ್ರು ಇದ್ದಾನಲ್ಲಮ್ಮ, ಅವನ್ ಮದ್ವೆ ಆದ್ಮೇಲೆ ತಾನೆ ಸುಂದ್ರ ಮದ್ವೆ ವಿಷಯ. ಹೇಗೋ ಅವ್ನು ಓದ್ ಮುಗಿತಿದ್ಯಲ್ಲ, ಯಾಕೊಂದ್ ಹೆಣ್ಣು ನೋಡಿ ಮದ್ವೆ ಶಾಸ್ತ್ರ ಮುಗಿಸ್ಬಾರ್ದು? ಸುಂದ್ರು ಓದಿದ ಹುಡುಗ, ನಾವು ಮದ್ವೆ ಮಾಡ್ಕೊ ಅನ್ನೋ ಹುಡುಗಿನ ಅವ್ನ್ ಮದ್ವೆ ಆಗ್ತಾನೆ ಅಂತ ಏನ್ ಗ್ಯಾರಂಟಿ? ಅವನ್ ಒಪ್ಬೇಕಲ್ಲ. ಒಪ್ಪದೆ ಏನ್ ಮಾಡ್ತಾನೆ? ನನ್ ಮಗಳೇನ್ ಕುರುಡಿನೇ, ಕುಂಟಿನೇ, ಮೂಗಿನೇ, ಎಷ್ಟು ಮುದ್ದಾಗಿದ್ದಾಳೆ ಅವಳು ನೋಡಿದ್ರೆ ನನಗೆ ಮುದ್ದಾಡ್ಬೇಕು ಅಂತ ಅನ್ಸುತ್ತೆ. ನಿನ್ನ ಮಗಳು ನಿನ್ ಕಣ್ಣಿಗೆ ಮುದ್ದಾಗ ಕಾಣಬಹುದು, ಅವನ್ ಕಣ್ಣಿಗೆ ಮುದ್ದಾಗ ಕಾಣ್ಬೇಕಲ್ಲೇ. ಅಣ್ಣಯ್ಯ ಅಣ್ಣಯ್ಯ, ಇನ್ನೊಂದ್ಸಲ ಅಡ್ಡ ಮಾತಾಡ್ರೆ ನಾನ್ ಸುಮ್ಮನಿರಲ್ಲ. ಅರ್ಥವಾಯ್ತಾ ಭಾವಯ್ಯ? ಇನ್ನೊಂದು ಗಂಡು ಮಗು ಯಾಕೆ ಆಗ್ಲಿಲ್ಲ ಅಂತ ಕೇಳ್ತೀರ? ಯಾಕೆ ಆಗ್ಲಿಲ್ಲ? ಇವಳು ಹಗಲು ರಾತ್ರಿ ನನ್ಗೆ ಅಣ್ಣಯ್ಯ ಅಣ್ಣಯ್ಯ ಅಂತ ಕರಿತಿದ್ರೆ ನಾನ್ ಏನ್ ಮಾಡ್ಲಿ? ಸಂತಾನಕ್ಕೆ ದಾರಿ ಎಲ್ಲಿದೆ? ಯಾಕೆ ತಾಪತ್ರಯ, ನಿನ್ ಹೆಸರು ಬದಲಾಯಿಸ್ಕೊಂಬಿಡು. ನಾನ್ ನನ್ನ ಹೆಸರು ಬದಲಾಯಿಸ್ಕೊಳ್ಳೋದು, ನಿಮ್ ತಂಗಿ ತನ್ನ ಗೂಬೆ ಬೂದಿ ಬದಲಾಯಿಸ್ಕೊಳ್ಳೋದು, ಎರಡು ಒಂದೇಯ. ಏನ್ ಮೂರ್ತಿ, ಎರಡ್ ಮೂರ್ ದಿವಸದಿಂದ ನಿಮ್ ಕನಸಿನ ರಾಜ ಕಾಣ್ತಾನೆ ಇಲ್ಲ, ಏನ್ ಸಮಾಚಾರ? ಊರ್ನಲ್ಲಿಲ್ವಾ? ಅವ್ರಿಗೇನ ಕನಸು ಬಿದ್ದಿಲ್ಲ ಅಂತ ಕನಸಿದ್ದ ಡಾಕ್ಟರ್, ಅದಕ್ಕೆ ಬಂದಿಲ್ಲ. ಸರಿ. ಹಲೋ ಡಾಕ್ಟರ್. ಹಲೋ ಚಂದ್ರು, ಬರ್ತೀನಿ. ಮೇ ಐ ಕಮ್ ಇನ್? ಬಂದಾಯ್ತಲ್ಲ, ಬನ್ನಿ. ನೆನ್ನೆ ಏನ್ ಕನಸಾಯ್ತು? ಯಾವ ಭಾಗ್ಯಶಾಲಿಗಳು ಏನ್ ಕೊಟ್ರು ವಾಪಸ್ ಕೊಡೋಕೆ? ಏನ್ ತಂದಿದ್ದೀರಾ? ನಿನ್ನೆ ನನ್ ಕನ್ಸಲ್ ನೀವು. ನಾನಾ? ಇಂಜೆಕ್ಷನ್ ಕೊಟ್ನ ಇಲ್ಲ ಆಪರೇಷನ್ ಮಾಡಿದ್ನ? ಎರಡು ಅಲ್ಲ. ನೀವು ನನಗೆ ಹೇಳಿ ಹೇಳಿ, ಪರವಾಗಿಲ್ಲ. ಹೇಗೇಳಿ ಡಾಕ್ಟ್ರೆ, ತುಂಬಾ ಸಂಕೋಚ ಆಗುತ್ತೆ. ನಿಮ್ಗ ಸಂಕೋಚ? ನೀವು ಮಿಸ್ಟೇಕ್ ಮಾಡ್ಕೊಳ್ದೆ ಹೋದ್ರೆ, ತಪ್ಪು ತಿಳ್ಕೊಳ್ದೆ ಹೋದ್ರೆ ಹೇಳ್ತೀನಿ. ನಿಮ್ ವಿಷಯದಲ್ಲಿ ತಪ್ಪು ತಿಳ್ಕೊಳ್ಳೋದುಂಟ? ನೋಡಿ, ಎಲ್ರಿಗೂ ಈ ಬ್ರೈನ್ಗೂ ನಾಲ್ಗೆಗೂ ಮಧ್ಯೆ ಒಂದ್ ಫಿಲ್ಟರ್ ಇರುತ್ತೆ. ಏನೇ ಬ್ರೈನ್ ಹೊಳೆದ್ರು ಅದನ್ನ ಫಿಲ್ಟರ್ ಮಾಡಿ ನಾಲ್ಗೆಗ್ ಬಿಡ್ತಾರೆ. ನಿಮ್ಗ ಆ ಫಿಲ್ಟ್ರೇ ಇಲ್ವೇ? ಬ್ರೈನ್ ನಲ್ಲಿ ಬಂದಿದ್ನೆಲ್ಲ ನಾಲ್ಗೆಗ್ ತಳ್ತಾನೆ ಇರ್ತೀರಾ. ಹೇಳಿ ಹೇಳಿ. ಏನೂ ಇಲ್ಲ, ನೆನ್ನೆ ನೀವು ನನಗೊಂದಲ್ಲ ಎರಡಲ್ಲ ಮೂರ್ ಮುತ್ಕೊಡ್ರಿ. ಡಾಕ್ಟ್ರೆ, ನೀವು ಹೇಗಾದ್ರೂ ಮಾಡಿ ನನ್ನ ಋಣಮುಕ್ತನ ಮಾಡಬೇಕು. ವೆರಿ ಗುಡ್ ಮಾರ್ನಿಂಗ್ ಡಾಕ್ಟ್ರೆ. ನರಸಿಂಹಯ್ಯನವರೇ, ಹಲೋ. ನಾನ್ ಶೈಲ ದೇವಿ. ಚಂದ್ರು ಅಲ್ಲ, ಬೆಳಿಗ್ಗೆ ನಾನು ಮಾತಾಡ್ತಾನೆ ಇದ್ದೀನಿ. ಅಷ್ಟೇ ನರಸಿಂಹ ಅಂತ ಕೂಕೋಣ ಮುತ್ಕೊಂಡಿದ್ದ ಹೊರಟೋದ್ರಲ್ಲ, ಇದು ನ್ಯಾಯನ? ನ್ಯಾಯನೋ ಅನ್ಯಾಯನೋ, ಮೊದ್ಲು ನೀವು ಫೋನ್ ಡಿಸ್ಕನೆಕ್ಟ್ ಮಾಡ್ರಿ. ನಾನೇನ್ ತಪ್ಪು ಹೇಳಿದೆ? ನೀವು ಹೀಗ್ ಬೇಜಾರು ಮಾಡ್ಕೊಂಡ್ರೆ ನಾ ಋಣಮುಕ್ತನಾಗದ್ ಹೇಗೆ? ದಯವಿಟ್ಟು ದಾರಿ ತೋರಿಸಿ. ಹಲೋ ಶೈಲು, ಶೈಲಜಾ.
ನಮಸ್ಕಾರ. ಓ ಭಾನುವಾರ ಎಣ್ಣೆ ಮರ್ಜಿನ ಆಗ್ತಾ ಇದೆಯಾ? ಚೆನ್ನಾಗಿ ತಂಪು ಪಡ್ಕೊಳ್ಳಿ, ವಯಸ್ಸಾದ್ಮೇಲೆ ಆರೋಗ್ಯ ಮುಖ್ಯ. ಮಾಡ್ಕೊಳ್ಳಿ ಮಾಡ್ಕೊಳ್ಳಿ. ತಾವ್ ಯಾರು ಅಂತ ಗೊತ್ತಾಗ್ಲಿಲ್ಲ. ಯಾಕೆ, ನಿಮ್ ಡಾಕ್ಟರ್ ಶೈಲು ನಿಮ್ಮ ಹತ್ರ ಹೇಳಿಲ್ವಾ? ಏನ್ ಅನ್ಯಾಯ ಸರ್. ಶೈಲು ಶೈಲು ಶೈಲು, ಏನ್ರಿ ನೀವ್ ಇಲ್ಲಿಗೆ ಯಾಕ್ರಿ ಬಂದ್ರಿ? ಏನಮ್ಮ, ಮನೆಗ್ ಬಂದವ್ರನ್ನ ಹೀಗ ಮಾತಾಡ್ಸೋದು ಕೇಳಿದ್ರ? ಕೇಳಿದ್ರ ಮಿಸ್ಟರ್ ಚಾಯಪತಿ ಅವ್ರು ಹೇಳಿದ ಅರ್ಥ ಆಯ್ತಾ? ಏನ್ರಿ ರೂಮಿಗೆ ಬನ್ನಿ ಕೂತ್ಕೊಳ್ಳಿ ಅಂದ್ರೆ ನಿಮ್ ಬಾಯಿಂದ ಮುಚ್ಚುರ್ತೋಗುತ್ತಾ? ಅದೇ ಮುತ್ತು ಮುಚ್ಚುರ್ತೋಗುತ್ತಾ ಅಂದೆ. ಸುಳ್ಳು ಬೇಡ ರೀ, ನಡೀರಿ ನಾನಲ್ಲಿ. ಮಿಸ್ಟರ್ ಚಾಯಪತಿ ನಮ್ ತಂದೆ ಇದ್ರಿಗೆ ಬರೀ ತೆಗಿತೀರಲ್ರಿ. ಅಬ್ಬಾ, ಭಾನುವಾರ ಬಂತು ಅಂದ್ರೆ ನಿಮ್ಮ ಮನೇಲಿ ಭರ್ಜರಿ ಅಭ್ಯಂಜನದ ಪ್ರೋಗ್ರಾಮ್ ಅಂತ ಕಾಣುತ್ತೆ. ಓ ನೀನು ಎಣ್ಣೆ ಹಾಕೊಂಡೆ ಶೈಲು? ಏನ್ರಿ ಇದು, ಮನೆಗೆ ನುಗ್ಗಿ ಗಲಾಟೆ ಮಾಡ್ತೀರಾ? ನೋ 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 ನೋ, ಗಲಾಟೆ ಅಲ್ಲ ಶೈಲು, ದಯವಿಟ್ಟು ನನ್ನ ಋಣ ಮುಕ್ತನ ಮಾಡಿ ಅಂತ ಕೇಳ್ಕೊಳಕೋಸ್ಕರ ಬಂದೆ, ರಿಕ್ವೆಸ್ಟ್ ಮಾಡ್ಕೊಳಕೋಸ್ಕರ ಬಂದೆ, ಹೇಳ್ಕೊಳಕೋಸ್ಕರ ಬಂದೆ, ದಟ್ಸ್ ಆಲ್. ಅದನ್ನ ಕೇಳೋಕೆ ಇದೆ ಏನ್ರಿ ಜಾಗ? ಸರಿ ಬಿಡಿ, ನಿನ್ ಯಾವ ಜಾಗ ಕೇಳ್ಬೇಕು ಅಂದ್ರೆ ನಿಮ್ ಫಾದರ್ನ ಕೇಳ್ಬಿಡ್ತೀನಿ. ಆ ಚಾಯಪತಿ, ಆ ಮಿಸ್ಟರ್ ಚಾಯಪತಿ. ಚಂದ್ರು ಪರವಾಗಿಲ್ಲ ರೀ, ಪ್ಲೀಸ್ ಇವತ್ತು ಸುಮ್ನೆ ರೀ. ಏನಪ್ಪ? ಅಲ್ಲ ನಿಮ್ ಮಗಳು ಹೇಳ್ತಿದ್ದಾರೆ. ಏನ್ ವಿಷಯ ಅಮ್ಮ? ಏನಿಲ್ಲಪ್ಪ, ಈಗ ಟೈಮ್ ಇಲ್ಲ, ಸಂಜೆ ನರ್ಸಿಂಗ್ ಹೋಮ್ಗೆ ಬನ್ನಿ, ಡೀಟೇಲ್ ಆಗಿ ಚೆಕಪ್ ಮಾಡೋಣ ಅಂತ ಹೇಳಿದ್ರೆ ಅವ್ರು ಏನೇನೋ ಹೇಳ್ತಿದ್ದಾರೆ. ಅಷ್ಟೇನಾ ರೀ, ಹೋಗ್ರಿ ಪ್ಲೀಸ್ ಹೋಗ್ರಿ ಇಲ್ಲಿಂದ. ಹಾಗಾದ್ರೆ ಸಂಜೆ ಈವ್ನಿಂಗ್ ಗಾರ್ಡನ್ ಬರ್ತೀರಾ ತಾನೆ? ಬರೋಲ್ಲ. ಬರಲ್ವಾ ಮಿಸ್ಟರ್ ಚಾಯಪತಿ? ಅಯ್ಯೋ ಬರ್ತೀನಿ ರೀ ಪ್ಲೀಸ್. ಬರ್ತೀರಾ ತಾನೆ? ಬರ್ತೀನಿ ರೀ ಪ್ಲೀಸ್ ಹೋಗಿ ನೀವು. ಥ್ಯಾಂಕ್ ಯು, ಮರಿಬೇಡಿ. ಅಲ್ರಿ ಮನೆಗ್ ಬಂದು ನಮ್ ತಂದೆ ಎದುರಿಗೆ ಹಾಗಾಡಿದ್ರಲ್ಲ, ಅವ್ರು ನನ್ ವಿಚಾರದಲ್ಲಿ ಏನ್ ಅನ್ಕೋತಾರೆ ಅನ್ನೋದ್ ಬೇಡ್ವಾ? ಅವ್ರು ಏನ್ ಬೇಕಾದ್ರೂ ಅನ್ಕೊಳ್ಳಿ, ಸದ್ಯ ನೀವು ಬಂದ್ರಲ್ಲ. ಅಲ್ರಿ ಹೆಣ್ಣು ಅಂದ್ರೆ ನಿಮ್ ದೃಷ್ಟಿಯಲ್ಲಿ ಏನ್ ತಿಳ್ಕೊಂಡಿದ್ದೀರಾ? ಬಾ ಅಂದ ತಕ್ಷಣ ಹಿಂದೆ ಬರೋಳು ಹೆಣ್ಣಲ್ಲ ರೀ, ಹೆಣ್ಣಲ್ಲ ಸೂಳೆ. ಹುಡುಗಾಟಕ್ಕೂ ಒಂದು ರೀತಿ ಇದೆ, ಒಂದು ಮಿತಿ ಇದೆ. ಆ ಎಲ್ಲೆ ದಾಟಿದ್ರೆ ಅದು ಸರಸ ಆಗಲ್ಲ, ವಿಶ್ವಾಸ ಸ್ನೇಹನ್ ಕಡೆಯೋ ವಿರಸ ಆಗುತ್ತೆ. ಎಷ್ಟು ವಿದ್ಯಾವಂತರಾಗಿ ಅಷ್ಟು ವಿವೇಕನೂ ಇಲ್ಲ ನಿಮ್ಗೆ. ಕನಸಿನಲ್ಲಿ ಮೂರು ಮುತ್ತು ಕೊಟ್ಟೆ ನಾನು ಅಂದ್ರಲ್ಲ, ಅದನ್ನ ವಾಪಸ್ ಕೊಡ್ಬೇಕಾ? ಅಷ್ಟು ಧೈರ್ಯ ಇದೆಯಾ ನಿಮಗೆ? ಮಾತಾಡ್ರಿ. ನೀವ್ ಹೀಗ್ ಕೂಗಾಡಿದ್ರೆ ನಾನ್ ಏನ್ ಮಾತಾಡ್ಲಿ? ಮೊದಲು ಮುತ್ತಿನ ವಿಷಯ ಹೇಳಿ, ಮುಗಿದೋಗ್ಲಿ ಆ ಚಾಪ್ಟರ್. ನಾನ್ ನಿಮಗ್ ಮೂರು ಮುತ್ತು ಕೊಟ್ಟೆ, ಅದಕ್ಕೇನ್ರಿ ಮಾಡ್ತೀರಾ? ಮುತ್ತು ಅಂದಾಕ್ಷಣ ನಿಮ್ಮಂತ ವಿವೇಕಿಗೆ ವಿದ್ಯಾವಂತಿಗೆ ಇಷ್ಟೊಂದು ವರ್ಷ ಯಾಕ್ರಿ ಬರ್ಬೇಕು? ನಮ್ ಮುದ್ದಾದ ಕನ್ನಡ ಭಾಷೆಯಲ್ಲಿ ಮುತ್ತು ಅಂದ್ರೆ ಒಂದೇ ಅರ್ಥನ ಇರೋದು. ಬೇರೆ ಏನ್ರಿ ಇದೆ ಅರ್ಥ? ಒಂದು ಎರಡು ಮೂರು, ಮೂರು ಮುತ್ತಿದೆ ತಾನೆ. ನಿಮ್ಮಂಥ ದೇವತೆ ಮನಸ್ಸು ನೋಯಿಸುವಷ್ಟು ಕಟ್ಕೋಣ ನಾನು. ನನ್ನ ಪ್ರಾಣಕ್ಕೆ ಪ್ರಾಣವಾಗಿರೋ ನಿಮಗೆ ಅಪಚಾರ ಆಗುವಂಥ ಕೆಲಸ ಮಾಡ್ತೀನಿ ನಾನು. ರಸಿಕರಾಡುವ ಮಾತು ಶಶಿ ಉದಿಸಿ ಬಂದಂತೆ ಅಂದಿದ್ದಾನೆ ಕವಿ. ನಾನು ರಸಿಕನಾಗಿರೋದಕ್ಕೆ ಇಷ್ಟಪಡ್ತೀನಿ ಹೊರತು ಕನಸಿನಲ್ಲೂ ಇನ್ನೊಬ್ರು ನೋಯಿಸಲ್ಲ. ನೋಡಿ, ನೀವು ಕೊಟ್ಟ ಮುತ್ತನ್ನ ವಾಪಸ್ ಕೊಡ್ತಾ ಇದ್ದೀನಿ, ಇದನ್ನು ತಗೊಂಡು ನನ್ನ ಋಣಮುಕ್ತನ ಮಾಡಿ ಅಷ್ಟೇ. ಐ ಆಮ್ ಸಾರಿ, ಐ ಆಮ್ ವೆರಿ ಸಾರಿ ಚಂದ್ರು.
ಕಣ್ಣಲ್ಲೇ ನಡೆವಾಗ ನಡುವೇನು ಅಂದ ಗಿರಿನ ವಿಲೂದು ಕುಣಿದಂತೆ ಚಂದ ನಲ್ಲೇ ನಡೆವಾಗ ನಡುವೇನು ಅಂದ ಗಿರಿನ ವಿಲೂದು ಕುಣಿದಂತೆ ಚಂದ ಮನುಷ್ಯನ ನೀನು ಹೊಟ್ಟೆಗೆ ಏನೋ ತಿಂತೀಯ ಬೀದಿ ನಾಯಿಗಿಂತ ಕಡೆಯಾಗೋದಿಲ್ಲ ಅಪ್ಪನಿಗೆ ವಿಷಯ ಗೊತ್ತಾದ್ರೆ ಎಷ್ಟು ನೊಂದ್ಕೋತಾರೆ ಅವ್ರಿಗೆ ಹೇಗೆ ಗೊತ್ತಾಗುತ್ತೆ ನೀನ್ ತರಲೆ ಮಾಡ್ಬೇಕಷ್ಟೇ ಮುಚ್ಚ ಬಾಯಿ ತರಲೆ ಕೆಲಸ ಅನಿಷ್ಕೆಲ್ಸ ಮಾಡ್ತಿರೋನು ನೀನು ಏನಮ್ಮ ಇವನಂತೂ ಅಯೋಗ್ಯ ನೀನು ಹೆಣ್ಣು ಮನ್ಸನ್ನ ಹತೋಟಿ ಇಟ್ಕೋಬೇಕನ್ನೋ ಜ್ಞಾನ ಬೇಡವ ಹೆಣ್ಣು ಬೆಂಕಿ ಕಡ್ಡಿ ಇದ್ದಾಗೆ ಒಂದ್ಸಲ ಹತ್ತು ಹುರಿದೋಯ್ತಂದ್ರೆ ಮುಗೀತು ಆಮೇಲೆ ಆ ಕಡ್ಡಿನ ಎಸೆಯೋದೆ ನಡಿ ನನ್ನ ಜೊತೆಲಿ ಮನೇಲಿ ಬಿಟ್ಟು ಹೋಗ್ತೀನಿ ಲಕ್ಷ್ಮೀಪತಿ ಈ ಸಲ ಪಟ್ಟಕ್ಕೆ ಹೋದಾಗ ನಿಮ್ಮಿಬ್ಬರು ಮಕ್ಕಳನ್ನ ನೋಡ್ಕೊಂಡು ಬಂದೆ ಕಣಯ್ಯ ಹಾಗೆ ಅವ್ರ ಬಗ್ಗೆ ಸಾಕಷ್ಟು ತಿಳ್ಕೊಂಡು ಬಂದೆ ಹೇಗಿದ್ದಾರೆ ಈ ಲಾಯ ರಾಮಕೃಷ್ಣಯ್ಯ ಹೇಳ್ಬಿಟ್ಟ ಅಂತ ಬೇಜಾರು ಮಾಡ್ಕೋಬೇಡ ನಿನ್ ವೆಲ್ವಿಷರ್ ಆಗಿ ಆತ್ಮೀಯನಾಗಿ ಇರೋ ವಿಚಾರನ ಫ್ರ್ಯಾಂಕ್ ಆಗಿ ಹೇಳ್ತಾ ಇದ್ದೀನಪ್ಪ ನಿನ್ ದೊಡ್ಡ ಮಗನ ವಿಚಾರದಲ್ಲಿ ಚಿಂತೆ ಮಾಡ್ಬೇಕಾದ ಏನಿಲ್ಲ ಈ ಸಲ ಅವನು ಫಸ್ಟ್ ಕ್ಲಾಸ್ ಪಾಸ್ ಮಾಡೋದು ಖಂಡಿತ ತೊಂದರೆ ಎಲ್ಲ ಇರೋದು ನಿನ್ನ ಎರಡನೇ ಮಗನ ವಿಚಾರದಲ್ಲಿ ಯಾಕೆ ಅವನು ಹೋಗ್ತಿರೋ ದಾರಿ ಸರಿಯಾಗಿಲ್ಲ ಅಂತ ಅವನ ಮೇಸ್ಟ್ ಹೇಳಿದ್ರಪ್ಪ ಸಹವಾಸದಿಂದ ಸನ್ಯಾಸಿ ಕೆಟ್ಟ ಅನ್ನೋ ಹಾಗೆ ಅವನ ಸ್ನೇಹಿತರು ಸರಿಯಾಗಿಲ್ವಂತೆ ಸರಿಯಾಗಿ ಕಾಲೇಜ್ ಹೋಗ್ತಿಲ್ವಂತೆ ಪ್ರತಿನಿತ್ಯ ಸಂಜೆ ಬಾರ್ಗೆ ಹೋಗ್ತಾನಂತೆ ಕುಡಿತಾನಂತೆ ಕ್ಲಬ್ಗೂ ಹೋಗ್ತಾ ಇದ್ದಾನಂತೆ ರೇಸು ಆಡ್ತಾ ಇದ್ದಾನಂತ ಕೇಳಿದಪ್ಪ
ನೀ ಹೇಳ್ತಿರೋ ನಿಜನ ರಾಮಕೃಷ್ಣ? ನಾನೇ ಅದಕ್ಕೆ ಸುಳ್ಳು ಹೇಳೋ, ನನಗವನ್ ಕಂಡ್ರೆ ಹೊಟ್ಟೆ ಕಿಚ್ಚ. ನೋಡ್ರಿ, ಜನ ಯಾವಾಗ್ಲೂ ಒಂದು ಕಥೆ ಹೇಳ್ತಾರೆ, ಇಲಿ ಹೋಯ್ತು ಅಂದ್ರೆ ಹುಲಿ ಹೋಯ್ತು ಅನ್ನೋದೇ ಅವ್ರ ಸ್ವಭಾವ. ಅದ್ರಲ್ಲೂ ದೊಡ್ಡ ಮನುಷ್ಯರ ಮಕ್ಳ ಬಗ್ಗೆ ಏನಾದ್ರೂ ಅಂದೇ ಇದ್ರೆ ಅವ್ರಿಗೆ ತೃಪ್ತಿನೇ ಆಗೋಲ್ಲ. ನೀವೇನೇ ಹೇಳಿ, ನಮ್ ಸುಂದ್ರ ಅಂತವನಂತ ನನಗ್ ಮಾತ್ರ ಅನ್ಸಲ್ಲ, ನಾನದ ನಂಬೋದು ಇಲ್ಲ. ಸಾವಿತ್ರಿ, ತಾಯಿ ಮಮತೆ ಅನ್ನೋದೇ ಹೀಗೆ ಕಣೆ. ಮಕ್ಕಳು ಏನೇ ಮಾಡಿದ್ರು ತಾಯಿಗೆ ಚೆನ್ನಾಗೇ ಕಾಣುತ್ತೆ. ಕೊಲೆಗಾರನಾದ ಮಗನ್ನ ಗಲ್ಲಿಗೇರಿಸ್ತಾರೆ ಅಂದಾಗ ಹೆತ್ತ ತಾಯಿಗೆ ಸಂತೋಷವಾಗಲ್ಲ, ಕಣ್ಣೀರ್ ಹಾಕ್ತಾಳೆ ಕಣೆ. ಏನ್ರಿ ಇಂಥ ಮಾತಾಡ್ತೀರಾ? ನನ್ ಮಗ ಕೊಲೆ ಮಾಡಷ್ಟು ಕೆಟ್ಟವನ? ಹಾಗಂತ ಹೇಳದ್ನೇನೆ ನಾನು. ಅಕಸ್ಮಾತ್ ಕೊಲೆ ಮಾಡಿದ್ರು ಅದನ್ನ ಕ್ಷಮಿಸುವಂತ ಹೃದಯ ತಾಯಿದು ಅಂತ ಹೇಳದೆ ಅಷ್ಟೇ. ಅದು ಹೋಗ್ಲಿ, ಈಗೇನ್ ಮಾಡ್ಬೇಕು ಅಂತ ಇದ್ದೀರಾ ನೀವು? ಅವ್ರ ವಿದ್ಯಾಭ್ಯಾಸ ನಿಲ್ಲಿಸ್ಬಿಟ್ಟು ಇಬ್ರು ಮನೆ ಕರ್ಸ್ಕೊಂಡ್ಬಿಡೋಣ ಅಂತ. ನೋಡಿಂದ್ರೆ ಅದಕ್ ಮುಂಚೆ ಒಂದ್ಸಲ ನೀವೇ ಹೋಗಿ ಸ್ವತಃ ಕಣ್ಣಾರೆ ನೋಡ್ಕೊಂಡ್ ಬನ್ನಿ. ನೀವ್ ಕೇಳಿದ್ ಮಾತೇ ನಿಜ ಆಗಿದ್ರೆ ಈ ತೀರ್ಮಾನಕ್ಕೆ ಬರೋರಂತೆ. ಅಷ್ಟೇ, ಸರಿ ನಾಳೆನೆ ಹೋಗ್ಬಿಟ್ಟು ಬರ್ತೀನಿ ಬಿಡು. ಶ್ರೀದೇವಿ, ಶ್ರೀದೇವಿ ಹೇಳಿ. ಅಯ್ಯಯ್ಯೋ, ನಿನ್ನ ಕೈಲಿ ಆ ಸುಂದರ ಒಂದು ಲವ್ ಲೆಟರ್ ಬರ್ಸ್ಬೇಕು ಅಂತ ಒಂದು ತಿಂಗಳಿಂದ ಪ್ರಯತ್ನ ಪಡ್ತಾ ಇದೀನಿ. ಹಗಲೊತ್ತಲ್ಲ ಅವ್ರ ಕಾಟ, ರಾತ್ರಿ ಹೊತ್ತಲ್ಲಿ ನಿಂಗೆ ನಿದ್ದೆ ಕಾಟ. ಹೇಳಿ ಮುಂಡೆದೆ ಅದು ಈಗಲೇ ಎಲ್ಲಿ ಹೇಳುತ್ತೆ? ನಾಳೆ ಬೆಳಗ್ಗೆ 8 ಗಂಟೆ ತನಕ ಹೀಗೆ ಸರ್ವೆ ಕಟ್ಟಿಗೆ ಬಿದ್ದಾ ಬಿದ್ದಿರುತ್ತೆ. ಯಾಕ್ರಿ ಅವಳಗೇನ್ರಿ ಮಾಡಿದ್ರಿ? ಏನು ಮಾಡ್ಲಿಲ್ಲ, ನಿನ್ನ ಮುದ್ದು ಮಗಳು ಎರಡು ಲೋಟ ಹಾಲು ತಂದ್ಲು. ಏನಮ್ಮ? ಅಪ್ಪ ಹಾಲು ನಿಂಗನ್ಲತ ನಂಗನ್ಲತ. ಇವತ್ತು ಏನು ಬಂದಿದ್ಯಾ ಹಾಲ್ಗೆ? ಅಮ್ಮ ಕೊಟ್ಲು. ನಿಮ್ಮಮ್ಮ ಕಲಿಯುಗದ ಕಾಮಧೇನು ಕರ್ಕೊಟ್ಟು ಬಿಟ್ಲು. ಇವತ್ ಯಾರಿ ಗ್ರಹಚಾರವು, ಏನ್ ಗ್ರಹಚಾರವು? ಕೊಡು ಕೊಡು. ಅಯ್ಯಯ್ಯೋ, ಇದ್ ನಂಗೆ ಅಮ್ಮ ಹೇಳಿದ್ಲು ನಿಂಗ ಈ ಲೋಟನೇ ಕೊಡ್ಬೇಕಂತೆ. ಯಾಕೆ, ಇದನ್ ಕಳ್ಳಿ ಹಾಲೆ? ಅಲ್ಲಪ್ಪ, ಇದ್ರಲ್ಲಿ ಸ್ಲೀಪಿಂಗ್ ಪಿಲ್ಸ್ ಹಾಕಿದಳಂತೆ, ಅದಕ್ಕೆ ಇದನ್ನೇ ನಿಂಗ್ ಕೊಡು ಅಂತ ಹೇಳಿದ್ಲು. ಆಹಾ, ನನ್ನ ಚಿನ್ನ, ನನ್ನ ಬಂಗಾರ, ಇವತ್ ರಾತ್ರಿ ನಿಮ್ಮ ಅಮ್ಮನ ಹತ್ರ ನನಗೆ ಬಹಳ ಕೆಲಸ ಇದೆ. ಈ ಹಾಲ್ನ ನೀನೇ ಕುಡಿದ್ಬಿಟ್ಟು ಆನಂದ್ವ ಮಲಗಿಬಿಡು, ನಿಮ್ಮಮ್ಮನ್ನ ನಾನು ವಿಚಾರಿಸ್ಕೊತೀನಿ. ಅರ್ಥವಾಯ್ತಾ? ನೀನ್ ಅದೇನು ಮಸಲತ್ ಮಾಡಿದೀಯೋ ತಿಳ್ಕೊಳ್ಳೋಣ ಅಂತ ಆ ಹಾಲ್ನ ಗಿಲೇಟ್ ಮಾಡಿ ಅವ್ಳಿಗೆ ಕುಡಿಸ್ಬಿಟ್ಟೆ. ಅಯ್ಯೋ ಅಯ್ಯೋ ಅಯ್ಯೋ, ನನ್ನ ಕರ್ಮ ನಿಮ್ಮನ್ನು ಕಟ್ಕೊಂಡು ನಾನು ಹಾಳಾಗ್ ಹೋದೆ. ಏಯ್ ಚಿಣಿಮಿಣಿ ಚಿಂತಾಮಣಿ, ನನಗೆ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಹಾಕೊಟ್ಟಿದ್ದೇನೆ, ಬೆಳಗ್ಗೆ ತನಕ ನಾನು ನಿದ್ದೆ ಮಾಡಲಾಗಲ್ಲ. ಬೇಡ ಬಿಡ್ರಿ, ಎದ್ದಿರಿ, ನನಗೇನ್ ಭಯ? ಶ್ರೀದೇವಿ ಬದಲು ನಾನೇ ಕಾಗದ ಬರೀತೀನಿ, ನನಗೇನ್ ಕನ್ನಡ ಬರಲ್ವಾ? ಸುಂದ್ರಿಗೆ ನೀನ್ ಲವ್ ಲೆಟರ್ ಬರೀತೀಯ? ನಾನ್ ಯಾಕ್ರಿ ಬರೀಲಿ ಅವನಿಗೆ ಲವ್ ಲೆಟರ್? ಈ ಮನೇಲಿ ಅವನಿಗೆ ಎಷ್ಟು ಅನ್ಯಾಯ ಆಗ್ತಿದೆ ಅನ್ನೋದನ್ನ ಅವನಿಗೆ ಲೆಟರ್ ಬರೆದು ತಿಳಿಸ್ತೀನಿ. ಗಂಡನ ಜೊತೆಲಿ ರಾತ್ರಿ ಸಂತೋಷ ನಿದ್ದೆ ಮಾಡೋದು ಬಿಟ್ಟು ಕಾಗದ ಬರೀತೀನಿ ಅಂತೀಯಲ್ಲ. ಅಣ್ಣಯ್ಯ ನೀವ್ ಸುಮ್ನೆ ಇರ್ತೀರ ಇಲ್ವೋ? ರೊಮ್ಯಾನ್ಸ್ ಬರೋ ಟೈಮ್ನಲ್ಲಿ ಅಣ್ಣಯ್ಯ ಅಂತ ಕರೆದು ಬಿಟ್ಯಾ? ಯಾವ ಮುಹೂರ್ತದಲ್ಲಿ ನಮ್ಮ ಅಪ್ಪ ನನ್ಗೆ ಅಣ್ಣಯ್ಯ ಅಂತ ಹೆಸರಿಟ್ಟ? ಏನ ಅಪ್ಪನಿಗೂ ಅಣ್ಣಯ್ಯ, ಅಮ್ಮನಿಗೂ ಅಣ್ಣಯ್ಯ, ಅವನವನ್ ಹೆಂಡತಿಗೂ ಅಣ್ಣಯ್ಯ. ಚಂದ್ರು ಏನಪ್ಪ ಆರಾಮಾಗಿದ್ದೇನಪ್ಪ? ಅಣ್ಣಯ್ಯ ಇದೇನು ಇಷ್ಟು ದೂರ ಬಂದ್ಬಿಟ್ಟಿದ್ಯಾ? ನಾನು ಹೆಂಡತಿ ಕಾಗದ ಹೊಡ್ಕೊಂಡ್ ಬಂದಿದ್ದೇನಪ್ಪ. ಚೆನ್ನಾಗಿದೆ, ಹಿಮಾಲಯ ಹುಡ್ಕೊಂಡು ಕನ್ಯಾಕುಮಾರಿ ಹೋದಾಗೆ ನಿನ್ ಹೆಂಡತಿ ಕಾಗದ ಹುಡ್ಕೊಂಡು ಇಲ್ಲಿಗೆ ಬಂದಿದ್ಯಲ್ಲ, ಇದಕ್ಕೆ ನಾನು ಏನ್ ಹೇಳಿ? ಅಪ್ಪ ಹೆಂಡತಿ ಕಾಗದ ಅನ್ನೋದು ಎಲ್ಲಿ ಹುಟ್ಟುತ್ತೆ, ಯಾವ ರೂಟಲ್ಲಿ ಹೋಗುತ್ತೆ, ಯಾವ ಜಾಗ ಸೇರುತ್ತೆ ಅನ್ನೋದು ಚಿದಂಬರ ರಹಸ್ಯ ಕಣಯ್ಯ. ಅದರಲ್ಲೂ ನನ್ನ ಹೆಂಡತಿದಾಳಲ್ಲಪ್ಪ, ನಿನ್ನ ಸೋದತ್ತೆ ಕತ್ತೆ, ಅವಳು ಮೊನ್ನೆ ಒಂದು ಕಾಗದ ಬರೆದು ನಿಮ್ ಹಾಸ್ಟೆಲ್ ಅಡ್ರೆಸ್ಗೆ ಪೋಸ್ಟ್ ಮಾಡಿದಾಳೆ. ಅದ ರಹಸ್ಯ ಏನು ಅಂತ ಕಣ್ಣಿಡಿಗ್ ಬಂದಿದ್ದೀನಿ ಗೊತ್ತಾ? ಕಾಗದ ಏನೋ ಬಂದಿದೆ, ಆದ್ರೆ ಸುಂದ್ರಗೆ ಅವನಿಗೆ ಬರೆಯ ಕಾಗದಲ್ಲಿ ರಹಸ್ಯ ಏನಿರುತ್ತೆ? ಬಂದು ಬಿಟ್ಟಿದ್ಯಾ ಬಾಂಬು? ಚಂದ್ರು ಇದು ಸಿಡಿಯೋದಕ್ಕೂ ಮೊದಲೇ ಸುರ್ಸುರ್ ಬುತ್ತಿ ತರ ಪುಸ್ ಮಾಡ್ಬಿಡ್ಬೇಕು. ಬೇಡ ಅಣ್ಣಯ್ಯ. ಬೇಡ ಅಂದೇನ ಜರ್ದ ಬೇಡನೇನ ಹೋದ್ರ? ಇನ್ನೇನ್ ಕಿವಿ ಮುಚ್ಕೊಳಕಾತ ಪ್ರಿಯ? ಸುಂದ್ರು ಸುಂದ್ರು ಅಂತ ಇದೆ. ನಿನ್ನ ಮಾವ ಅಣ್ಣಯ್ಯ ಕೊಡೋ ಕಾಟದಲ್ಲಿ ಹಣ್ಣಾಗಿ ಹೋಗಿ ಈ ಕಾಗದ ಬರೆಯೋದ್ರಲ್ಲಿ ಸಾಕು ಸಾಕಾಗಿ ಹೋಯ್ತು. ಈ ಕಾಗದ ಬರೆಯುತ್ತಿರುವ ಉದ್ದೇಶ ಏನು ಅಂದ್ರೆ, ಯಾರು ನಮ್ಮ ಅಣ್ಣನ ಹತ್ರ ನಿನ್ನ ಮೇಲೆ ಇಲ್ಲ ಸಲ್ಲದ ಚಾಡಿಗಳನ್ನೆಲ್ಲ ಹೇಳಿದ್ದಾರೆ, ನೀನು ಕುಡಿತಿಯಂತೆ, ಪೋಲಿಯ ರೀತಿಯಂತೆ, ಇನ್ನೂ ಏನೇನೋ ಮಾಡ್ತೀಯಂತೆ, ಅದನ್ನ ಪರೀಕ್ಷೆ ಮಾಡೋದಕ್ಕೆ ನಾಳೆ ಅಣ್ಣನೇ ಅಲ್ಲಿಗೆ ಬರ್ತಿದ್ದಾರೆ, ಹುಷಾರಾಗಿರು. ಅಪ್ಪವನ್ನ ಹುಡ್ಕೊಂಡ್ಬಂದ್ಬಿಟ್ರೆ ಏನ್ ಮಾಡೋದು? ಎಲ್ಲಿ ಹೋಗಿದ್ದಾನೋ, ಏನ್ ಕಥೆಯೋ? ಮೊದಲು ಅವನು ಎಲ್ಲಿದ್ರು ಕರ್ಕೊಂಡ್ಬರ್ಬೇಕು,
ನೀನ್ ಯಾಕಯ್ಯ ಒದ್ದಾಡ್ತೀಯ? ಬರ್ಲಿ ನೋಡ್ಲಿ, ಅವನ್ ಯಾವ ಪರಿಸ್ಥಿತಿಲಿ ಇರ್ತಾನೋ ಅದನ್ನ ನೋಡಿ ನಾನು ಒದಲಿನಿ ಅಮ್ಮ ಅಪ್ಪ ಅವನಿಗೆ. ಎಲ್ಲಾದ್ರೂ ಉಂಟಣ್ಣಯ್ಯ, ಮೊದಲೇ ಅಪ್ಪನಿಗೆ ಆರೋಗ್ಯ ಚೆನ್ನಾಗಿಲ್ಲ, ಏನಾದ್ರೂ ಹೆಚ್ಚು ಕಡಿಮೆ ಆಗಿ ಅವನ್ ಅಲ್ಲಿ ಇಲ್ಲಿ ಕುಡಿತಾ ಕೂತಿರೋದ್ ನೋಡಿದ್ರೆ ಅವ್ರ ಎಷ್ಟು ಫೀಲ್ ಮಾಡ್ತಾರೆ, ಎಷ್ಟು ನೊಂದ್ಕೋತಾರೆ. ತಪ್ಪು ತಪ್ಪು. ಲೇ ಚಂದ್ರು ನಿಲ್ಲಪ್ಪ, ಇದನ್ನು ಮುಗ್ದಿಲ್ಲ. ಶಶು ಸುಂದ್ರ ಅಲ್ಲೋ? ನಂಗೆ ಗೊತ್ತಿಲ್ಲಮ್ಮ. ರಾಸ್ಕಲ್, ಬೆಳಿಗ್ಗೆಯಿಂದ ರಾತ್ರಿವರೆಗೂ ಅಂಟ್ಕೊಂಡಿರ್ತೀರ, ಇವಾಗ ಅವ್ನು ಎಲ್ಲಿ ಅಂತ ಕೇಳಿದ್ರೆ ಗೊತ್ತಿಲ್ಲ ಅಂತೀಯ? ನಿಜವಾಗ್ಲೂ ಗೊತ್ತಿಲ್ಲ ಅಂತಿದ್ದೀನಿ. ನಮ್ಮ ತಂದೆ ಅವ್ರನ್ನ ಹುಡ್ಕೊಂಡು ಬರ್ತಾ ಇದ್ದಾರೆ, ಆ ಟೈಮ್ಲಿ ಅವ್ನು ಹಾಸ್ಟೆಲ್ ಇರಬೇಕು. ಅವ್ನು ಎಲ್ಲಿದ್ರೆ ಅಂತ ಹೇಳ್ತೀಯ ಇಲ್ವಾ? ನಾನು ಅಯ್ಯೋ ಬೆಳಿಗ್ಗೆ ಎಲ್ಲಿ ಕ್ಯಾಂಟೀನ್ ಟೀ ಕುಡಿತಾ ಇದ್ದಾಗ ನೋಡಿ ತಗೋರು, ಈಗ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ. ಸಂಜೆ ನೆಕ್ಸ್ಟ್ ಕ್ಲಬ್ಗೆ ಬರ್ತೀನಿ ಅಂತ ಹೇಳಿದ್ದಾನೆ. ಸರ್, ನಿಮ್ ಮಗ ಸುಂದ್ರನ ಹಾಸ್ಟೆಲ್ನಲ್ಲಿಟ್ರು ಒಂದೇ, ಪಾತಾಳದಲ್ಲಿಟ್ರು ಒಂದೇ. ನಾನ್ ವಾರ್ಡನ್ ಆಗಿದ್ಕೊಂಡು ನಿಮ್ಗೆ ಇದನ್ನೆಲ್ಲ ತಿಳಿಸ್ತಿದ್ರೆ ತಪ್ಪಾಗತ್ತೆ ಅಂತ ಎರಡ್ ಮೂರ್ ಸಲ ಟ್ರೈ ಮಾಡಿದೆ. ಆದ್ರೆ ನಿಮ್ ದೊಡ್ಡ ಮಗ ಚಂದ್ರು, ನಮ್ ತಂದೆ ಆರೋಗ್ಯ ಸರಿ ಇಲ್ಲ, ಅಪ್ಸೆಟ್ ಆಗ್ತಾರೆ, ದಯವಿಟ್ಟು ತಿಳಿಸ್ಬೇಡಿ ಅಂತ ತಡೆದ್ಬಿಟ್ಟ. ಇಷ್ಟ ಬೇಗ ನೀವ್ ಇಲ್ಲಿಗೆ ಬರ್ತೀರಾ ಅಂತ ನಾನ್ ತಿಳ್ಕೊಂಡೇ ಇರ್ಲಿಲ್ಲ ಭಾವಯ್ಯ. ಈಗ ಎಲ್ಲಿ ಆ ಮನೆ ಹಳ? ಎಲ್ಲಿ ಅಂತ ಗೊತ್ತಿಲ್ಲ, ಕತ್ಲಾದ್ಮೇಲೆ ನೈಟ್ ಕ್ವೀನ್ ಕ್ಲಬ್ ನಲ್ಲಿ ಇರ್ತಾನೆ. Thank you.
ಲಿಂಗವು ಬಯಸಿರುವಾಗ ಸ್ನೇಹದಿ ಎಲ್ಲರೂ ಸೇರಿ ಸಂಭ್ರಮ ತುಂಬಿರುವಾಗ ಸಾವಿನ ಪೌದು ಎಡೆಯಲ್ಲಿ ಸುಳಿದಾಗ ದುಟ್ಟು ಸಿಹಿಯಾದ ಮತ್ತೊಂದು ಪಡೆದಾಗ ಆಹ ಮೈಯೆಲ್ಲ ಜುಮ್ಮೆಲ್ಬಿದೆ ಈ ಹರೆಯದ ಉಲ್ಲಾಸವು ಮೈ ಮರೆಯುವ ಸಂತೋಷವು ಈ ಸಂಗಾತಿಯು ಸೇರಿದಾಗ ಜೊತೆ ಸಂಗೀತ ರಂಗೇರಿದಾಗ ಹೊಸ ಸಂದೇಶವ ತಂದಿದೆ ಈ ಹರೆಯದ ಉಲ್ಲಾಸವು ಮೈ ಮರೆಯುವ ಸಂತೋಷವು ಈ ಸಂಗಾತಿಯು ಸೇರಿದಾಗ ಜೊತೆ ಸಂಗೀತ ರಂಗೇರಿದಾಗ ಹೊಸ ಸಂದೇಶವ ತಂದಿದೆ ಸಾರ್ಥಕವಾಯ್ತು ಸಾರ್ಥಕವಾಯ್ತಪ್ಪ ನನ್ನ ಜನ್ಮ ಸಾರ್ಥಕವಾಯ್ತು ನಿಮ್ಮಂತ ಮಕ್ಕಳನ್ನ ನಾನು ಪಡೆದ್ನಲ್ಲ ಸಾರ್ಥಕವಾಯ್ತು ಅಪ್ಪನ ಹೆಸರನ್ನ ಚೆನ್ನಾಗೊಳಿಸ್ತೀರ ಯಾಕಪ್ಪ ಸುಮ್ಮನೆ ಎಕ್ಸೈಟ್ ಆಗ್ತೀರ ಮುಚ್ಚ ಬಾಯಿ ಹೂ ಅನ್ಕೊಂಡಿದ್ದೆ ಹಾವಾದ ಮೇಲೆ ಎಕ್ಸೈಟ್ ಆಗದ ಇನ್ನೇನು ಈ ಪಾಪಿ ಅಂತೂ ದಾರಿ ತಪ್ಪಿದಾನೆ ಅಂತ ಗೊತ್ತಾಯ್ತು ಒಳ್ಳೇನು ಅಂತ ನಂಬ್ಕೊಂಡಿದ್ದೆ ನೀನು ಅದೇ ದಾರಿನಲ್ಲಿ ಹೋಗ್ತಾ ಇದೇನೋ ನೀನು ಯೋಗ್ಯ ವಿವೇಕಿ ನಮ್ಮ ಸಂಸಾರಕ್ಕೊಂದು ದಿಕ್ಕಾಗ್ತಾನೆ ವಯಸ್ಸಾದ ನಮಗೆ ಆಧಾರವಾಗಿರ್ತಾನೆ ಅಂತ ನಂಬ್ಕೊಂಡಿದ್ದನ್ನ ನಾಶ ಮಾಡ್ಬಿಟ್ಟಿಲ್ಲ ಚಂದ್ರು ಏನ್ ಭಾವಯ್ಯ ಹೀಗೆ ಮಾತಾಡ್ತೀರ ಒಂದ್ ವೇಳೆ ಹಾಲಾದ್ರೂ ವಿಷ ಆಗ್ಬಹುದು ಅಮೃತ ವಿಷ ಆಗತ್ತ ನಮ್ ಚಂದ್ರು ಪುಟ ಇಟ್ಟ ಬಂಗಾರ ಇದ್ದ ಹಾಗೆ ಹಾಗಾದ್ರೆ ಆ ಹಾಲ್ ಕ್ಲಬ್ ನಲ್ಲಿ ಇವನಕ ಕುಣಿತಾ ಇದ್ದ ನೀವು ಹಾಸ್ಟ್ಲಿ ಬರೋದ್ರೊಳಗೆ ಸುಂದ್ರನ ಕ್ಲಬ್ ನಿಂದ ಕರ್ಕೊಂಡ್ ಬಂದ್ಬಿಡ್ಬೇಕು ಇಲ್ಲದೆ ಹೋದ್ರೆ ನೀವು ಅವನ್ನ ಅಲ್ಲಿ ನೋಡ್ತೀರಾ ಕೋಪ ಮಾಡ್ಕೋತೀರಾ ಪ್ರೆಷರ್ ಜಾಸ್ತಿ ಮಾಡ್ಕೋತೀರಾ ಅಂತ ಚಂದ್ರು ಅಲ್ಲಿಗೆ ಹೋದ ಅಷ್ಟ್ರಲ್ಲಿ ನೀವು ಅಲ್ಲಿಗೆ ಹೋಗ್ಬಿಟ್ಟಿದ್ರಿ ಏನ್ ಮಾಡ್ತಾನೆ ಪಾಪ ಸುಂದ್ರ ಒಬ್ಬನ ಮೇಲೆ ಅಪವಾದ ಬರಬಾರ್ದು ಅಂತ ತಾನೂ ಗುಂಪಿನ ಸೇರ್ಕೊಂಡ್ಬಿಟ್ಟ ಅಷ್ಟೇ ತಮ್ಮನ ಮೇಲೆ ಪ್ರೀತಿ ಇರಬೇಕು ನಿಜ ಆದ್ರೆ ಕೆಟ್ಟದನ್ನ ಮುಚ್ಚಿಡೋದ್ರಲ್ಲಿ ಆತರ ಇರಬಾರ್ದು ಅದ್ ಸರಿ ನಾನು ಅಲ್ಲಿಗೆ ಬರ್ತೀನಿ ಅಂತ ನಿಂಗೆ ಹೇಗೆ ಗೊತ್ತಾಯ್ತು ಬಾವಯ್ಯ ನಿನಗೇನು ಗೊತ್ತಿಲ್ಲ ಈ ಮನೇಲಿ ಗೋಡ್ ಗೋಡ್ಗಳಿಗೂ ಕಿವಿ ಇದೆ ಗಂಡ ಹೆಂಡತಿ ಆಗ್ಲಿ ತಾಯಿ ಮಗ ಆಗ್ಲಿ ಅಕ್ಕ ತಂಗಿ ಆಗ್ಲಿ ಯಾರೇ ಮಾತಾಡ್ತಾ ಇದ್ರು ಒಂದ್ ಹೆಣ್ಣು ಗೂಬೆ ಕಿವಿಗೊಟ್ಟು ಕೇಳ್ತಾ ಇರುತ್ತೆ ಕಾರಣ ಮಾಡೋದಕ್ಕೆ ಬಾಗ್ಲ ಹತ್ರ ಏನ್ ಮಾಡ್ತಿದ್ಯಾ ಅಹಲ್ಯ ಅದು ಇದು ಚಿಲ್ಕ ಚಿಲ್ಕ ಲೂಸ್ ಆಗ್ಬಿಟ್ಟಿತ್ತು ಸ್ಕ್ರೂ ಟೈಟ್ ಮಾಡ್ತಿದ್ದೆ ಅಲ್ಲಮ್ಮವ ಅಮ್ಮ ಬಾಗಿಲ್ ಕಿವಿ ಅನ್ಸಿ ನೀವೆಲ್ಲ ಏನ್ ಮಾತಾಡ್ತಿದ್ರು ಅಂತ ಕೇಳ್ಕೊತಿದ್ದೆ ಬಾಯಿ ಮುಚ್ಚೆ ಅನಿಷ್ಟ ಭವಯ್ಯ ನಿಮ್ ಮನೆ ದೇವ್ರ ಮೇಲೆ ಆಣೆ ಮಾಡಿ ಹೇಳ್ತೀನಿ ಈ ಮನೇಲಿ ಏನೇ ಅನಾಹುತ ನಡೆದ್ರು ಅದ್ ಇವಳಿಂದಲೇ ಅಣ್ಣ ಈ ಅಣ್ಣನ ಬಾಯಿ ಬಿರಡೆ ಹಾಕ್ತಿಯಲ್ವೋ ಶಟ್ ಅಪ್ ಇದೇ ಕಡೆ ಇನ್ನೊಂದ್ಸಲ ನೀನೇನಾದ್ರೂ ನನಗೆ ಅಣ್ಣಯ್ಯ ಅಂತ ಕರೆದ್ರೆ ತಾಳೆ ಕಿತ್ತು ನಿನ್ ಸೊಂಟ ಕಟ್ಟಿ ಗಂಡನ ಪೂಜೆ ಹಬ್ಬ ದಿವಸ ಭಂಡಾರ ಹೊಡೆದು ಕರ್ನಾಟಕ ಗೆಜೆಟ್ ಅಲ್ಲಿ ಹಾಕಿಸ್ಬಿಡ್ತೀನಿ ನಿನ್ನ ಹೆಸರು ಅಕ್ಕಯ್ಯ ಅಂತ ಅಯ್ಯೋ 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 ಬಾಯ ಇದು ಅಮ್ಮ ಅಹಲ್ಯ ಅಣ್ಣಯ್ಯ ಸಾಕ್ರಪ್ಪ ನಡೀರಿ ನಡಿಯೇ ಅವ್ರಿನ್ನು ಎಲ್ಲರಿಗೆ ಹಾಕಂಡಿಲ್ಲ ನೀವಿಬ್ರು ಇನ್ಮೇಲೆ ಕಾಲೇಜ್ಗೆ ಹೋಗೋದು ಬೇಕಾಗಿಲ್ಲ ಅಪ್ಪ ಅಮ್ಮನಿಗೆ ನಾನು ಗ್ರಾಜ್ಯುಯೇಟ್ ಆಗ್ಬೇಕಂತ ತುಂಬಾ ಆಸೆ ಅಪ್ಪ ನೀನ್ ಗ್ರಾಜ್ಯುಯೇಟ್ ಆಗೋ ಹೊತ್ತಿಗೆ ನನ್ನ ಆಯಸ್ ಮುಗ್ಧೋಗಿರುತ್ತೆ ನನಗೂ ವಯಸ್ಸಾಯ್ತು ಅವ್ರ ಆರೋಗ್ಯನೂ ಚೆನ್ನಾಗಿಲ್ಲ ಎಸ್ಟೇಟ್ ವ್ಯವಹಾರನೆಲ್ಲ ನೋಡ್ಕೊಂಡು ನೀವಿಬ್ರು ಕಣ್ ಮುಂದೆನೆ ಇರಿ ಇರೋ ನಾಲ್ಕು ದಿನನಾದ್ರೂ ಎಲ್ಲರೂ ಒಟ್ಟಿಗೆ ಇದ್ದು ಸಂತೋಷವಾಗಿರೋಣ ಸರ್ಪ್ರೈಸ್ ಏನಿಷ್ಟು
ಹಾಸ್ಟೆಲ್ಗೆ ಹೋಗಿದ್ದೆ, ಅಲ್ಲಿ ಬಿಟ್ಬಿಟ್ರಿಂದ ಗೊತ್ತಾಯ್ತು. ಅದಕ್ಕೆ ನಿಮ್ಮನ್ನ ನೋಡೋಕೆ ಇಲ್ಲಿ ತನಕ ಬರ್ಬೇಕಾಯ್ತು. ಸದ್ಯ ನಾನು ನೋಡ್ಬೇಕು ಅಂತ ನಿಮ್ಗೆ ಇಷ್ಟು ದೂರ ಬರಕ್ ಮನಸ್ಸಾಯ್ತಲ್ಲ, ಇಲ್ಲಿಗೆ ನಿಮ್ಮನ್ನ ಹುಡ್ಕೊಂಡು ಬರೋದಕ್ಕೆ ಎಷ್ಟು ಕಷ್ಟ ಆಯ್ತು ಗೊತ್ತಾ? ಅಷ್ಟು ತೊಂದರೆ ತಗೊಳ್ಳ ಮೊದಲು ಬಾರೋ ಅಂತ ನನ್ನ ಕರೆದಿದ್ರೆ ನಾನೇ ಬಂದು ಕಾರ್ ಕರ್ಕೊಂಡ್ಬಿಡ್ತೀನಲ್ಲ. ನಾನು ನಿಮ್ಮನ್ನ ಬಾರೋ ಅಂತ ಕೂಗೋಕಾಗತ್ತಾ? ಯಾಕಾಗಲ್ಲ, ಪ್ರೀತಿಲಿ ಹೇಗೆ ಕೂಗಿದ್ರು ಚೆನ್ನಾಗಿ. ಇಷ್ಟು ಪ್ಲೆಸೆಂಟ್ ಆಗಿರುತ್ತೆ ಇಲ್ಲಿ. ಐ ಲವ್ ದಿಸ್ ಪ್ಲೇಸ್. ಆಯ್ತು ಬನ್ನಿ, ಎಸ್ಟೇಟ್ ಒಂದು ಸ್ಮಾಲ್ ರೌಂಡ್ ಹಾಕೊಂಡು ಮನೆಗೆ ಹೋಗೋಣ. ಈ ಜಾಗ ಎಷ್ಟು ಪ್ರಶಾಂತವಾಗಿದೆ. ಅಯ್ಯೋ ನಮಸ್ಕಾರ. ಡೋಂಟ್ ವರಿ, ನಾನು ತಂದ್ಕೊಡ್ತೀನಿ. ಅಯ್ಯೋ ಅವನ್ನ ಕಷ್ಟ ಕಳಿಸಿದ್ರಿ? ನನ್ ಸ್ಕಾರ್ಫ್ ತರ್ತೀನಿ ಅಂತ ಹೋದ್ರು. ಅವನಿಗೆ ಹತ್ರಕ್ಕೆ ಹೋದ್ರೆ ತಲೆ ತಿರುಗುತ್ತೆ. ಯಾಸ್ ಗಾಟ್ ಅ ಡಿಸೀಸ್, ಹಿ ಕ್ಯಾನಾಟ್ ಕ್ಲೈಮ್. ನೋಡಿ ಅಲ್ಲಿಂದ ಬಿದ್ದ ಅನಾಹುತ ಆದ್ರೆ ಏನ್ ಗತಿ? ನನಗೆ ಗೊತ್ತಿರ್ಲಿಲ್ಲ ಇದು. ಚಂದ್ರು ಚಂದ್ರು, ವೈರು ವಿಪಿ, ನನಗೇನಾಯ್ತು? ಐ ಆಮ್ ಆಲ್ ರೈಟ್. ಅಕಸ್ಮಾತ್ ಏನಾದ್ರೂ ಅನಾಹುತ ಆಗಿದ್ದಿದ್ರೆ ನಾನು ಖಂಡಿತ ಬದುಕ್ತಿರ್ಲಿಲ್ಲ. ಎಲ್ಲಾದ್ರೂ ಉಂಟ, ಈ ನನ್ನ ಬಂಗಾರದ ಬೊಂಬೆನ್ ಬಿಟ್ಟು ನಾನು ಹೋಗ್ತೀನಿ. ಆ ಯಮನೆ ಬಂದು ಕುತ್ಕೆ ಪಾಶ ಹಾಕಿದ್ರು, ನನ್ನ ಶೈಲನ್ ಬಿಟ್ಟು ನಾ ಬರಲ ಕಣೆ ಅಂತ ಹೇಳಿ ಆ ಪಾಶನ ಕಿತ್ಬಿಸಾಕ್ತೀನಿ. ಹೌದು ಡಾಕ್ಟರ್, ನನ್ನ ಸ್ನೇಹಿತ ಮಾರ್ಕಂಡೇಯ. ಮಾರ್ಕಂಡೇಯ ಅಲ್ವೋ, ಅವನ್ ಕುತ್ಕೆ ಪಾಶ ಬಿದ್ದ ತಕ್ಷಣ ಪರಮೇಶ್ವರ ಕಾಪಾಡು ಅಂತ ಕೂಕೊಂಡ. ನಾನ್ ಹಾಗಲ್ಲ, ನನ್ ಶೈಲಜಾ ಪರ್ಮಿಷನ್ ಕೊಡೋ ತನಕ ನಾ ಬರಲ ಅಂತ ಹೇಳಿ ಕುತ್ಕೆ ಬಿದ್ದ ಪಾಶ ನಾ ಕಿತ್ತೆಸಿತೀನಿ. ಇದೆಲ್ಲ ಮಾತಾಡೋದು ಚೆನ್ನಾಗಿರುತ್ತೆ ಕಣ. ನಿನಗೇನೋ ಗೊತ್ತು ಪ್ರೇಮದ ಶಕ್ತಿ. ಬಿಲೀವ್ ಮಿ ಶೈಲಿ, ನೀನ್ ಪಕ್ಕದಲ್ಲಿರುವಾಗ ನಾನು ಮೃತ್ಯುಂಜಯ. ನಮಸ್ಕಾರ ಸರ್. ಓ ಬಾರಯ್ಯ ಮೂರ್ತಿ, ಬಾಬಾ ಬರಪ್ಪ. ಏನ್ ಯೂನಿಫಾರ್ಮ್ ಅಲ್ಲೇ ಬಂದ್ಬಿಟ್ಟಿದ್ಯಾ? ಕೆಲಸ ಸಿಕ್ತು, ನಿಮ್ಮ ಆಶೀರ್ವಾದ ತಗೊಂಡು ಹೋಗೋಣ ಅಂತ ಬಂದೆ. ನಿಮ್ಮ ತಂದೆ ತಾಯಿ ಆಶೀರ್ವಾದ ತಗೊಂಡ್ಯೋ ಇಲ್ವೋ ಅಂದ್ಮೇಲೆ ಎಲ್ಲಾರ ಆಶೀರ್ವಾದನೂ ತಗೊಂಡ ಹಾಗಾಯ್ತು. ನಮ್ಮ ಅಪ್ಪ ಅಮ್ಮನೆ ಹೇಳಿತ್ತು ಮೊದಲು ನಿಮ್ಮ ಆಶೀರ್ವಾದ ತಗೋ, ನೀವು ನಮ್ಮನೆ ದೀಪ ಹಚ್ಚಿ ದೇವರು ಅಂತ. ದೊಡ್ಡ ಮನಸ್ಸಿನವರು, ಯಾವುದೋ ಕಾಲದಲ್ಲಿ ಒಂದು ಸಣ್ಣ ಸಹಾಯ ಮಾಡಿದ್ದನ್ನ ಇನ್ನೂ ಜ್ಞಾಪಕ ಇಟ್ಕೊಂಡಿದ್ದಾರೆ. ಏನಪ್ಪ ಮೂರ್ತಿ ಚೆನ್ನಾಗಿದೆಯಾ? ನಿಂತೆ ಇದೆಯಲ್ಲ, ಕೂತ್ಕೊಳ್ಳಪ್ಪ. ಪರವಾಗಿಲ್ಲ ಸರ್. ಅಯ್ಯೋ ಶಿವನೇ, ನೀನ್ ನಮ್ಮ ಮನೆಗೆ ಬಂದಿರೋ ಗೆಸ್ಟ್ ಕಣಯ್ಯ, ಕೂತ್ಕೋ. ಕೂತ್ಕೋಪ್ಪ, ಕೂತ್ಕೋ ಮೂರ್ತಿ. ಈ ಮಗು ಯಾರು? ಮಗುನೇ, ಎಲ್ಲೇ ಇದ್ಯಾ ಸೀಮೆ ಮಗು ಭಾವಯ್ಯ. ಈಗ ಮದುವೆ ಆದ್ರೆ ಮುಂದಿನ ವರ್ಷ ಮಕ್ಕಳಾಗುತ್ತೆ. ಇವರು ಶೈಲಜಾ ಅಂತ, ನಮ್ಮ ಫ್ಯಾಮಿಲಿ ಡಾಕ್ಟ್ರು. ಇವರಿಗೆ ನಮ್ ಚಂದ್ರು ಅಂದ್ರೆ ಸ್ವಲ್ಪ ಇದು ಇದು ಅಂದ್ರೆ ಇದು ಅಂದ್ರೆ ಅದು ಅದು ಅಂದ್ರೆ ಇದು. ಇಂಥ ಪದಕ್ಕೆಲ್ಲ ಡೀಪ್ ಆಗಿ ಅರ್ಥ ಹುಡ್ಕೋಕ್ ಹೋಗದೆ ಸುಮ್ಮನೆ ಸ್ಮೈಲ್ ಮಾಡಿಬಿಡೋದು ಒಳ್ಳೇದು. ಹ್ಮ್, ಹೌದೌದು. ಚಂದ್ರಗ್ ಸಂಬಂಧಪಟ್ಟ ವಿಷಯ ಏನೇ ಆದ್ರೂ ಎಲ್ಲರೂ ಸ್ಮೈಲ್ ಮಾಡಿದ್ರೆ ಸಾಕು, ಅದೇ ನನ್ನ ವಿಷಯ ಆದ್ರೆ ಡೀಪ್ ಆಗಿ ವಿಮರ್ಶೆ ಮಾಡ್ಬೇಕು. ಕರೆಕ್ಟ್, ಸರಿಯಾಗಿ ಹೇಳ್ದೆ ಕಣ. ಇದು ಅಂದ್ರೆ ಏನು ನಮ್ಗೆ ಸ್ಪಷ್ಟವಾಗಿ ತಿಳಿಲೇಬೇಕು. ಹೇಳಪ್ಪ ಮೂರ್ತಿ ಹೇಳು. ತನ್ನ ಯೋಗ್ಯತೆ ತಾನೇ ಗೊತ್ತಾಗದೆ ಇದ್ರು ಪ್ರಪಂಚದಲ್ಲಿರೋ ಎಲ್ಲಾರ ವಿಷಯನ ಇವಳಿಗೆ ತಿಳಿಬೇಕು. ಹೇಳಪ್ಪ ಚಂದ್ರು, ಎಲೆ ಅಡಿಕೆ ಹಾಕೊಂಡು ಹೇಳು. ಅಣ್ಣಯ್ಯ ಸುಮ್ಮನಿರ್ರಿ. ಇವ್ರು ಡಾಕ್ಟರ್ ಶೈಲಜಾ ಅಂತ, ವಾರಕ್ಕೆ ಎರಡು ಸಲ ಬಂದು ನಿಮ್ ಹೆಲ್ತ್ ಚೆಕ್ಅಪ್ ಮಾಡಿ ಅಂತ ಕೇಳ್ಕೊಂಡಿದ್ದೆ, ಅದಕ್ಕೆ ಬಂದಿದ್ದಾರೆ. ಅದು ಸರಿ, ಚಂದ್ರು ಅಂದ್ರೆ ಅವರಿಗೆ ಸ್ವಲ್ಪ ಇದು ಅಂದ್ರಲ್ಲ ಅದು
ಅದೋ ಇದು ನಿನಗೆ ಯಾಕಮ್ಮ ಕೆಲ್ಸಕ್ಕೆ ಬರದ್ ಮಾತಲ್ಲ. ಏನಮ್ಮ ಅಷ್ಟು ದೂರದಿಂದ ವಾರಕ್ಕೆ ಎರಡ್ ಮೂರ್ ಸಲ ಬರ್ಬೇಕಾದ್ರೆ ನಿನಗ್ ತೊಂದ್ರೆ ಆಗಲ್ಲ? ಸ್ಕೂಟ್ರಿಗೆ ಸ್ಕೂಟ್ರ್ ಇದ್ರು ಅಲ್ಲಿಂದ ಇಲ್ಲಿಗೆ ಬರೋದು ಬಹಳ ಕಷ್ಟ. ಕಾರ್ ಕಳ್ಸಿದ್ರಾಯ್ತು. ನಾನೇನ್ ಬರ್ತೀನಿ ಸರ್. ಇರಪ್ಪ ಅಪರೂಪಕ್ ಬಂದಿದ್ಯಾ, ಇಲ್ಲೇ ಇದ್ದು ಜೊತೆಲಿ ಊಟ ಮಾಡ್ಕೊಂಡು ಹೋಗು. ನೀವು ಅಷ್ಟೇ, ಇವತ್ತು ನಮ್ ಜೊತೆಲೇ ಊಟ ಮಾಡ್ಬೇಕು. ನೀನ್ ಹೇಳಿದ್ ಮುಗೀತು, ಊಟನೇ ಏನು, ಇಲ್ಲೇ ಬೇಕಾದ್ರೆ ಇದ್ದು ಬಿಡ್ತಾರೆ. ಮೂರ್ತಿ ಜಸ್ಟ್ ಫಾರ್ ಎ ಜೋಕ್ ಕಣ. ಆಹಾ ಮಾತ್ನಲ್ಲಿ ಜೋಕು ಅಂತಿದ್ಯಾ, ನಿಜ ಗೊತ್ತಾಗದೆ ಇರುತ್ತಾ? ಡಾಕ್ಟ್ರೆ ಯಾವಾಗ್ಲೂ ಹೊಡ್ಕೊಳ್ಳೋ ನಾಲ್ಗೆ, ಬಿದ್ದು ಹೋಗುವ ಹಾಗೆ ಏನಾರ ಔಷಧಿ ಇದೆಯಾ? ಯಾರಿಗೆ? ನನ್ನ ಹೆಂಡತಿಗೆ. ಅವಳು ವಟ 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 ಶಬ್ದ ಕೇಳಿ ಕಿವಿ ತೂತು ಬಿದ್ದು ಹೋಗಿದೆ. ಅಷ್ಟೇ ತಾನೆ, ಕಿವಿಗೆ ಹತ್ತಿ ಇಟ್ಕೊಂಡ್ಬಿಡಿ. ಅವಳೇನಿಲ್ಲ, ಅದಕ್ಕೆ ಎಣ್ಣೆ ಒಯ್ದು ಬೆಂಕಿ ಕಡ್ಡಿಗೀರಿ ನಂದಾದಿ ಪಾಚಿ ಬಿಡ್ತಾಳ. ನಿಜವಾಗ್ಲೂ ಇವತ್ತು ಮನೆ ತುಂಬದಾಗಿದೆ. ಈ ತರ ಒಟ್ಟಿಗೆ ಕೂತು ಊಟ ಮಾಡಿ ಎಷ್ಟು ದಿನ ಆಗಿತ್ತು. ಚಂದ್ರಗೋ ಸುಂದ್ರಗೋ ಮದ್ವೆ ಮಾಡ್ಕಾಯ್ತು, ಮನೆ ನಿತ್ಯ ತುಂಬಿದ ಹಾಗಿರುತ್ತೆ ಅಲ್ವಾ ಅಣ್ಣಯ್ಯ? ಹೌದು ತಂಗಮ್ಮ. ಏನಣ್ಣ ನೀನು ಅವ್ರು ಮಾಡೋ ತಪ್ಪಿ ಚೇಷ್ಟೆಗಳು ನಗ್ತಾನೆ ಇರ್ತೀಯ. ನಗೋದು ಆರೋಗ್ಯದ ಲಕ್ಷಣ ಅಲ್ವೇ ಡಾಕ್ಟ್ರೆ? ನೀನ್ ಹೇಳಿದ್ಮೇಲೆ ಇವ್ರು ಇಲ್ಲ ಅಂತಾರ? ಅವ್ರು ಸರಿಯಾಗಿ ಹೇಳ್ತಿರುವಾಗ ಇಲ್ಲ ಅಂತ ಹೇಗೆ ಹೇಳೋಕಾಗತ್ತೆ? ಸಂತೋಷ ನಗು ತುಂಬಿರೋ ಮನೆಗೆ ಡಾಕ್ಟರ್ ಅವಶ್ಯಕತೆನೇ ಇಲ್ಲ. ಕರೆಕ್ಟ್, ಹಾಗಂತ ನೀವ್ ಮನೆಗೆ ಬರದಿರ್ಬೇಡಿ. ಎಲ್ಲಾದ್ರೂ ಉಂಟಾ ಡಾಕ್ಟರ್ಗೆ ನೀನು ಅಂದ್ರೆ ಎಷ್ಟೊಂದಿದು? ಮಂಜಯ್ಯ ಏನಿದು ಚಟ್ನಿ? ಎಷ್ಟು ವರ್ಷದಿಂದ ಮನೇಲಿದ್ಯಾ? ಬೆಳ್ಳುಳ್ಳಿ ಹಾಕಿರೋ ಅಡುಗೆ ನಂಗೆ ಇಷ್ಟ ಅಲ್ಲ ಅಂತ ಗೊತ್ತಿಲ್ಲ? ಸುಂದ್ರಗ್ ಇಷ್ಟ ಅಂತ ನಾನೇ ಮಾಡಿಸ್ತೆ ಕಣೋ. ಸುಂದ್ರಗ್ ಇಷ್ಟ ಆದ್ರೆ ಅವನ್ ತಡೆಗೆ ಹಾಕ್ಲಿ, ನನ್ ತಡೆಗೆ ಯಾಕೆ ಹಾಕ್ಬೇಕು? ಏನಪ್ಪ ಇರು, ಇದ್ಯಾಕೆ ದುರ್ದಾನ ತಗೊಂಡಾರ ಆಡ್ತೀಯಾ? ಮಂಜಯ್ಯ ದಾರೆ ತಟ್ಟೆ ತಗೊಂಡು ಬೇರೆ ತಟ್ಟೆ ಕೊಡ್ರಿ. ಕೂತ್ಕೊಳಪ್ಪ ಕೂತ್ಕೊ. ದೃಷ್ಟಿ ಆಗ್ಬಿಟ್ರೆ ಏನೇ ಇದು, ಪ್ರೈವೇಟ್ ಬಸ್ಗೆ ಆಯುಧ ಪೂಜೆ ಅಲಂಕಾರ ಮಾಡ್ದಾಗ ಮಾಡ್ತಿದ್ಯಾ? ಸಾಕು ಸುಮ್ನೆ ಇರ್ರಿ, ಮಗುಗ್ ಮುದ್ದಾಗ ಮೊಗ್ಗಿನ ಕಡೆ ಹಾಕ್ತಾ ಇದ್ರೆ ಆಯುಧ ಪೂಜೆ ಅಂತೆ. ಶಿವ ಶಿವ ಅಲ್ಲ ಕಣೆ, ಇವತ್ತೇನು ಬಂತು ಇದ್ದಕ್ಕಿದ್ದಾಗೆ ಅವಳಿಗೆ ಮೊಗ್ಗಿನ ಜಡೆ ಅಲಂಕಾರ ಮಾಡಕ್ಕೆ? ಅವಳು ನೋಡಿದ್ರ ಕಣ್ಣಿಗೆ ಚೆನ್ನಾಗಿ ಕಾಣ್ಬೇಕಲ್ಲ ಅದಕ್ಕೆ. ಈಗ ಯಾರು ಬಂದಿದ್ದಾರೆ ನೋಡೋದಕ್ಕೆ? ನಮ್ ಸುಂದ್ರ ಬಂದಿಲ್ವಾ? ಆಹಾ ಇದಾ ವಿಷಯ, ಈ ಮಡ್ಡಿ ತಲೆಗೆ ಮನೆ ಹಾಳು ಐಡಿಯಾನೇ ಹೊಳಿಲಿಲ್ವಲ್ಲೇ. ಪರವಾಗಿಲ್ಲ ಕಣೆ ಅಹಲ್ಯ, ಬರ್ತಾ ಬರ್ತಾ ಬಹಳ ಚುರುಕಾಗ್ತಾ ಇದೀಯಾ. ಅಹಲ್ಯ ನೀನು ನಿನ್ನ ಮಗಳ ತರನೇ ಮೊಗ್ಗಿನ ಜಡೆ ಹಾಕೊಂಡ್ಬಿಟ್ರೆ ನಾನು ನೀನು ನಿನ್ನ ಮಗಳು ಸುಂದ್ರು ನಾಲ್ಕು ಜನ ಬೀದಿ ಒಳಗೆ ರೊತ್ತೋ ರೊತ್ತೋ ರಾಯನ ಮಗಳ ಆಟನ ಆನಂದ ಆಡ್ತಿರ್ಬೋದು. ಆ ದೇವ್ರ ನಿಮ್ಮನ್ನ ಅದೇನು ಅಂತ ಸೃಷ್ಟಿ ಮಾಡುದು, ಮರದ ಬಾಯ ಆಗಿದ್ರೆ ಇಷ್ಟಕ್ಕೆ ಒಡೆದು ಹೋಗ್ತಾ ಇತ್ತು. ಮಾಮ ಪುಟ್ಟಿ ಯಾಮರ ಯಾಕೆ ನಿನ್ನ ಮಕ್ಕೆ? ಅಯ್ಯೋ ಅಷ್ಟು ಗೊತ್ತಿಲ್ವಾ, ಅಮ್ಮ ಫೋಟೋ ತೆಗಿತಾಳೆ. ನಿಮ್ಮಮ್ಮ ಫೋಟೋ ತೆಗಿತಾಳ? ನೆಗದ ಬಿದ್ದೋಯ್ತು, ಸ್ವಲ್ಪ ಶೇಕ್ ಆದ್ರೂ ಸಾಕು, ಮೂರ್ ತಲೆ ಆರ್ ಕಾಲು ಕಾಣಿಸ್ತಿರುತ್ತೆ. ಅದ್ರಲ್ಲೋ ನೀನ್ ಬೇರೆ ವಾಲ ಆಡ್ತಿರ್ತೀಯ, ಅವಳೇನ್ ಫೋಟೋ ತೆಗಿತಾಳೆ? ಅವಳು ತೆಗಿಯೋ ಫೋಟೋದಲ್ಲಿ ಕಾಯಮ್ಮ ಉಳಿಯೋದು ಅಂದ್ರೆ ವಿಧಾನಸೌಧ ಇಲ್ಲ ಆಟಾರ ಕಚೇರಿ ಇಲ್ಲ ಹೆಣ. ಈ ಮನೇಲಿ ಯಾವ ಹೆಣ ಇದೆಯಾ ಫೋಟೋ ತೆಗಿಯಕ್ಕೆ? ನಾನೇನಾದ್ರೂ ದೇವ್ರಾಗಿದ್ದಿದ್ರೆ ಮೊದಲು ನಿಮ್ ನಾಲ್ಕು ಬಿದ್ದು ಹೋಗ್ಲಿಕ್ಕೆ ಶಾಪ ಕೊಟ್ಟಿದ್ದೆ. ಆ ಬಂಗಾರ ತೆಗಿರಿ ತೆಗಿರಿ ಫೋಟೋ ತೆಗಿರಿ. ಏನೂ ಮಸಲತ್ತು ನಡೆಸಿರೋ ಹಾಗಿದ್ಯಲ್ಲ. ಏ ನಾನು ಹೇಳಿದಲ್ಲ ನಾಲ್ಕು ಐದು ತಾನೆ. ಏನದು ಅಂದ್ರೆ ಉತ್ತಮ. ಯಾಕೆ ಹೀಗ್ ನುಲಿತಾ ಇದೀಯಾ, ಏನ್ ಅವಸ್ಥೆ ನಿಂದು? ಅವಸ್ಥೆ ಅಲ್ಲ ಸುಂದ್ರ, ನಂದು ನೋಡು ಹೇಗಿದೆ. ಅಯ್ಯೋ ನಿನ್ನ ನಿಂದ ಹೇಗಿದೆ ಅಂತ ಕೇಳಿದ್ರೆ ನಾನ್ ಹೇಗೆ ಹೇಳಲಿ? ಅಲ್ಲ ನನ್ ಮೊಗ್ಗಿನ ಜಡೆ ಸುಂದ್ರ ಚೆನ್ನಾಗಿದ್ಯಾ ಅಂತ. ಆಹ ತುಂಬಾ ಚೆನ್ನಾಗಿದೆ, ಹೋಗಿ ಹಾಗೆ ನೀರಲ್ಲಿ ನಿಂತ್ಕೋ, ನಾಳೆ ಇದು ಹೂವಿನ ಜಡೆ ಆಗುತ್ತೆ. ನೀರಲ್ಲಿ ನಿಂತ್ಕೋತಾರಂತೆ, ಶೀತ ಆಗುತ್ತೆ. ಸದ್ಯ ಅಷ್ಟಾದ್ರೂ ಗೊತ್ತಿದೆಯಲ್ಲ ನಿನಗೆ, ಒಂಥರ ಜಾಣ್ ಪೆದ್ದು ಕಣೆ ನೀನು. ನಂಗೇನು ಕೊಡಲ್ವಾ? ಅಯ್ಯೋ ನಿನ್ನ ಏನ್ ಕೊಡ್ಬೇಕೆ? ಅಲ್ಲ ಮೊಗಿಂಜಲೆ ಹಾಕೊಂಡಿದೀನಿ, ಎಷ್ಟು ಚೆನ್ನಾಗಿ ಕಾಣ್ತಿದ್ದೀನಿ, ನಂಗೇನು ಕೊಡಲ್ವಾ?
ಏನ್ ಕೊಡ್ಬೇಕು? ಅಯ್ಯ ಅದು ಗೊತ್ತಿಲ್ಲ, ಬಾಯ್ಲಿ ನಾನೇ ಹೇಳ್ತೀನಿ ಕಿವಿಲಿ. ಹತ್ರವಾ. ಪರವಾಗಿಲ್ವೇ, ನಾನೇ ಫಾಸ್ಟ್ ಅನ್ಕೊಂಡಿದ್ದೆ, ನೀನ್ ನನಗಿಂತ ಫಾಸ್ಟ್ ಆಗಿದ್ಯಾ? ನಾನೇನ್ ಫಾಸ್ಟ್ ಆಗಿಲ್ಲ, ಅಮ್ಮ ಹೇಳಿದ್ಲು ನಾ ಕತ್ತೆ. ಹೌದಾ? ನಿಮ್ಮಅಮ್ಮ ಇಷ್ಟೇ ಹೇಳಲ್ಲ ಅಥವಾ ಇನ್ನೇನ ಕೊಟ್ಬಿಟ್ಟು ಬಂದ್ಲ? ಇರಿ ಕೇಳ್ಕೊ ಬರ್ತೀನಿ. ಎಷ್ಟಿದೆ ಅಮ್ಮ ಪ್ರೆಷರ್? ಅದನ್ನ ನೀರ್ ತಿಳ್ಕೋಬಾರ್ದು, ನಾರ್ಮಲ್ಗಿಂತ ಸ್ವಲ್ಪ ಜಾಸ್ತಿ ಇದೆ ಅಷ್ಟೇ. ಈ ಟ್ಯಾಬ್ಲೆಟು ಬೆಳಿಗ್ಗೆ ಒಂದು ರಾತ್ರಿಯಿಂದ ತಗೊಳ್ಳಿ, ಎರಡು ದಿನ ಬಿಟ್ಟು ಮತ್ತೆ ಬಂದು ಚೆಕಪ್ ಮಾಡ್ತೀನಿ. ಬರ್ತೀನಿ. ಕೊಡಿ, ನಾನು ತಗೊಂಡ್ತೀನಿ ಬಾಕ್ಸ್. ನೋ, ಇಟ್ಸ್ ಆಲ್ ರೈಟ್. ಸಾವಿತ್ರಿ, ಏನಂದ್ರೆ ಆ ಹುಡುಗಿನ ನೋಡಿದ್ರೆ ನಿನ್ಗೇನನ್ಸುತ್ತೆ? ಒಳ್ಳೆ ಹುಡುಗಿ ಅನ್ಸುತ್ತೆ ಅಷ್ಟೇನಾ? ಡಾಕ್ಟರ್ ಓದಿರೋ ಒಬ್ಬ ಸೊಸೆನ ಮನೆಗೆ ತಂದ್ಬಿಟ್ರೆ ನೀವು ನಾನು ಎಲ್ಲ ಆರೋಗ್ಯವಾಗಿರ್ತೀವಿ ಅನ್ಸುತ್ತೆ. ಬರುತ್ತಿರುವೆ, ನನ್ನ ಮನಸ್ಸನ್ನು ಸೆಳೆದಿರುವೆ, ನೀ ಅನುದಿನ ಇರುಳಲ್ಲಿ ಕೆಣಕುವೆ ನನ್ನ ಏಕೆ. ನೀ ಕನಸಲ್ಲಿ ಬರುತ್ತಿರುವೆ, ನನ್ನ ಮನಸ್ಸನ್ನು ಸೆಳೆದಿರುವೆ, ನೀ ಅನುದಿನ ಇರುಳಲ್ಲಿ ಕೆಣಕುವೆ ನನ್ನ ಏಕೆ. ಬರುತ್ತಿರುವೆ, ನನ್ನ ಮನಸ್ಸನ್ನು ಸೆಳೆದಿರುವೆ, ನೀ ಅನುದಿನ ಇರುವೆ.
ಇದೇನೋ ಇದು ಲಕ್ಷ್ಮೀಪತಿ, ನನ್ ಕಣ್ಣೇ ನಾನು ನಂಬಕ್ ಆಗ್ತಿಲ್ವಲ್ಲೋ. ನಮ್ ಚಂದ್ರು ಇಷ್ಟೊಂದು ಧೈರ್ಯವಾಗಿ ಯಾವ್ದೋ ಹುಡುಗಿ ಜೊತೆಲಿದ್ದಲ್ಲೋ. ಆಕೆ ಶೈಲಜಾ ಅಂತ, ಡಾಕ್ಟ್ರು. ನಮ್ಮ ಎಸ್ಟೇಟ್ಗೆ 2 ದಿವಸಕ್ಕೊಂದ್ಸಾರಿ ಬಂದು ನನ್ನ ಹೆಲ್ತ್ ಚೆಕಪ್ ಮಾಡ್ತಾಳೆ. ತುಂಬಾ ಒಳ್ಳೆ ಹುಡುಗಿ. ಅದೇ ನೀನ್ ನನ್ ಸ್ಪೆಷಲ್ ಆಗಿ ಹೇಳ್ಬೇಕಾದಿಲ್ಲ. ನಮ್ ಚಂದ್ರು ಸ್ನೇಹ ಮಾಡಿದ ಒಳ್ಳೆ ಹುಡುಗಿ ಆಗಿರ್ಲೇಬೇಕು. ಅದ್ ಸರಿ, ಅವ್ರ ಸ್ನೇಹ ಇಷ್ಟೊಂದು ಮುಂದುವರೆದಿರ್ಬೇಕಾದ್ರೆ ಅವ್ರ ಮದುವೆ ತನಕ ನೀನೇ ಯಾಕೆ ಮುಂದುವರಿಸ್ಬಾರ್ದು? ಏನಾಗಿದೆಯೋ ನಿನಗೆ? ಒಳ್ಳೆ ಕಲ್ಗುಣ್ಣಾಗಿದೆಯಲ್ಲೋ, ಸುಮ್ಮನೆ ವಿಲ್ಲು ವಿಲ್ಲು ಅಂತ ಸಾಯ್ತಾನೆ. ರಾಮಕೃಷ್ಣಯ್ಯ, ಹುಟ್ಟು ಸಾವು ಅನ್ನೋದು ಜೀವನದ 2 ಕೊನೆಗಳಿದ್ದ ಹಾಗೆ. ಮನುಷ್ಯ ಯಾವಾಗ ಹುಟ್ಟಾನೆ ಅನ್ನೋದನ್ನ ತಾಯಿ ಆಗೋಳ ಲಕ್ಷಣ ನೋಡಿದ್ರೆ ಹೇಳ್ಬಿಡ್ಬೋದು. ಆದರೆ ಯಾವಾಗ ಸಾಯ್ತಾನೆ ಅನ್ನೋದು ದೇವರಲ್ಲದೆ ಬೇರೆ ಯಾರಿಗೂ ಹೇಳೋದಕ್ಕೆ ಸಾಧ್ಯ ಇಲ್ಲ. ಹೋದ ವಾರ 280 ಪೌಂಡ್ ವೆಯ್ಟ್ ಲಿಫ್ಟ್ ಮಾಡಿದ ರಾಮ್ ಸಿಂಗ್ ಅವ ಸಂಜೆನೆ ಕೊಟ್ಟಕ್ಕಂದ. ಅಷ್ಟೇ ಯಾಕೆ, ಹಾರ್ಟ್ ಸ್ಪೆಷಲಿಸ್ಟ್ ಡಾಕ್ಟರ್ ಹರ್ನಾಥ್ 35 ವರ್ಷಕ್ಕೇನೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದ. ನಿಮ್ ತಾತ 80 ವರ್ಷ ಬದುಕಿರ್ಲಿಲ್ವೇ, ನಾವು ನಿಮ್ ತಂದೆ 75 ವರ್ಷ ಬದುಕಿದ್ರಲ್ಲೋ. ನಾ ಹೇಳ್ತೀನಿ, ನೀ ಇನ್ನೂ 20 ವರ್ಷ ಗ್ಯಾರಂಟಿ ಬದುಕಿರ್ತಿ. ನಂಗೇನು ಸಾಯೋದಕ್ಕೆ ಇಷ್ಟನಾ? ನಮ್ಮ ಕೈಕಾಲುಗಳು ಗಟ್ಟಿಯಾಗಿರುವಾಗಲೇ, ನಮ್ಮ ಬುದ್ಧಿ ನಮ್ಮ ಸ್ವಾಧೀನದಲ್ಲಿರುವಾಗಲೇ ವಿಲ್ ಬರೆಯೋದು ಬುದ್ಧಿವಂತ ಲಕ್ಷಣ. ಡೂ ಆಸ್ ಐ ಸೇ. ಅತ್ತೆ ಮಾವ ಇಬ್ರು ರೂಮ್ ನಲ್ಲಿ ಒಟ್ಟಿಗೆ ಇದಾರೆ, ಬೇರೆ ಯಾರು ಇಲ್ವೇನೆ? ಇಲ್ಲ ಸದ್ಯ. ನೆನೆ, ಗಂಡ ಹೆಂಡತಿ ಏಕಾಂತ ಮಾತಾಡ್ತಿರ್ತಾರೆ, ಅಲ್ಲಿ ನಿನ್ಗೇನ್ ಕೆಲಸ? ಬಗ್ ನೋಡೋ ಚಟ ಯಾಕೆ ಬೇಕೆ ಇಷ್ಟೊತ್ತಿನಲ್ಲಿ? ಅದು ಈ ವಯಸ್ಸಿನಲ್ಲಿ ಏಕಾಂತ ಏನು ಬಂತು ನಿಮ್ ತಾಯಿ? ನಿಮ್ಮಮ್ಮ ಅದ್ ಯಾವ ಶುಭ ಮುಹೂರ್ತದಲ್ಲಿ ಹುಟ್ಟಿದ್ಲು, ಅದ್ ಯಾವ ನನ್ನ ಮಗ ಅವಳಿಗೆ ಅಹಲ್ಯ ಅಂತ ಹೆಸರಿಟ್ನೋ, ಕರ್ಮಗೇಡಿ, ಒಬ್ರಿಗೂ ನೆಮ್ಮದಿ ಕೊಡಲ್ಲ. ಯಾಕಪ್ಪ ನೀನ್ ಯಾವಾಗ್ಲೂ ಅಮ್ಮನ್ ಬೈತಾ ಇರ್ತೀಯ? ತಪ್ಪು ಕಣಮ್ಮ, ತಪ್ಪು. ಅವಳನ್ನ ಕಟ್ಕೊಂಡು ತಪ್ಪಿಗೆ ನನ್ನ ಚಪ್ಪಲಿ ತಗೊಂಡ ನಾನು ತಲೆಗೆ ಹೊಡ್ಕೋಬೇಕು. ತಗಪ್ಪ ವರ್ಕ. ತಾಯಿಗೆ ತಕ್ಕ ಮಗಳು ಸದ್ಯ ಹೊಡೆದಿಲ್ವಲ್ಲ, ಮುಂಚೆ ಮೆಟ್ಕೊಂಡ್ಬಿಡೋದು ಒಳ್ಳೇದು. ಶ್ರೀದೇವಿಯನು ಹೊರಗಳವಳಲ್ಲ, ಶ್ರೀದೇವಿಗೂ ಸುಂದರಿಗೂ ಮದುವೆ ಮಾಡ್ಬಿಟ್ರೆ ಮನೆ ಮಗಳು ಮನೇಲೆ ಇದಾಗೂ ಆಗತ್ತೆ, ಮನೆ ಆಸ್ತಿನ ಮನೆಯವರೇ ಅನುಭವಿಸ್ದಾಗೂ ಆಗತ್ತೆ. ಸರಿ ಅಹಲ್ಯ, ಈ ಸಂಬಂಧಕ್ಕೆ ಸುಂದರ ಒಪ್ಪಬೇಕಲ್ಲ? ಅವನು ಒಪ್ಪಿದನಣ್ಣ. ನಿಜ ಹೇಳ್ಬೇಕು ಅಂದ್ರೆ ಇಬ್ರು ಲವ್ ಮಾಡ್ತಾ ಇದಾರೆ. ಯಾರು ಹೇಳಿದ್ರು ನಿನ್ಗೆ ಇದನ್ನೆಲ್ಲ ಹೇಳ್ಬೇಕಾ? ಇದಕ್ಕಿಂತಲೂ ಸಾಕ್ಷಿ ಬೇಕಣ್ಣ. ಎಲ್ಲಿಂದ್ರೆ? ಇದನ್ನೆಲ್ಲ ಯಾವಾಗ ತೆಗ್ದೆ? ನಾನ್ ಏನು ಅಂದ್ಕೊಂಡಿದ್ದೆ ಅದ್ಗೆ, ಶ್ರೀದೇವಿ ಸುಂದ್ರು ಲವ್ ಮಾಡ್ತಿರೋದಕ್ಕೆ ಸಾಕ್ಷಿ ಏನು ಅಂತ ನೀವಿಬ್ರು ನನ್ನ ಕೇಳ್ಬಿಟ್ರೆ ಅದಕ್ಕೆ ಅವಕಾಶ ಸಿಕ್ಕಾಗ ಸಾಕ್ಷಿ ಇರ್ಲಿ ಅಂತ ನಾನೇ ತೆಗೆದಿಟ್ಟೆ. ಭವಯ್ಯ, ಯಾರೋ ರಾಮಚಂದ್ರಯ್ಯನವರಂತೆ ನಿಮ್ಮ ನೋಡಕ್ ಬಂದಿದ್ದಾರೆ, ಬಹಳ ಅರ್ಜೆಂಟ್ ಅಂತೆ. ಈಗ ಟೈಮ್ ಇಲ್ಲ ಅಂತ ಹೇಳ್ರಿ, ನಾವು ಮುಖ್ಯವಾದ ವಿಷಯ ಮಾತಾಡ್ತಾ ಇದ್ದೀವಿ. ಇದಕ್ಕಿಂತ ಅದು ಮುಖ್ಯವಾದ ಕೆಲಸ, ಸುಮ್ಮನೆ ಎದ್ ಬನ್ನಿ ಭವಯ್ಯ. ನೀವು ಸ್ವಾಮಿ, ಇವರೇ ಲಕ್ಷ್ಮೀಪತಿ, ಈ ಮನೆ ಯಜಮಾನ್ರು. ನಮಸ್ಕಾರ. ನಮಸ್ಕಾರ, ಕೂತ್ಕೊಳ್ಳಿ. ಪರವಾಗಿಲ್ಲ ಸರ್. ಏನ್ ವಿಷಯ? ನನ್ನ ಹೆಸರು ರಾಮಚಂದ್ರಯ್ಯ ಅಂತ, ಟ್ಯುಟೋರಿಯಲ್ ಕಾಲೇಜ್ ನಡೆಸ್ತಾ ಇದ್ದೀನಿ. ಈಗ ನನ್ನಿಂದ ಏನಾಗ್ಬೇಕು? ವಿಷಯ ಹೇಗೆ ಹೇಳ್ಬೇಕು ಗೊತ್ತಾಗದೆ ಸಂಕಟ ಪಡ್ತಾ ಇದ್ದೀನಿ. ಇವಳು ನನ್ನ ಮಗಳು ಶಕುಂತಲ, ಇವಳಿಗೀಗ 3 ತಿಂಗಳು. ಅರ್ಥವಾಗ್ಲಿಲ್ಲ. ಅವ್ರ ಮಗಳು 3 ತಿಂಗಳು ಗರ್ಭಿಣಿ ಅಂತ ಹೇಳ್ತಾ ಇದ್ದಾರೆ. ಸಂತೋಷ. ಈಗ ನನ್ನಿಂದ ಏನ್ ಸಹಾಯ ಆಗ್ಬೇಕು? ಇವಳಿ ಸ್ಥಿತಿ ಕಾರಣ ನಿಮ್ಮ ಮಗ ಸುಂದ್ರು. ಅವನ್ ಯಾರು ಹೇಳೋರ್ ಕೇಳೋರ್ ಇಲ್ಲ ಅಂತ ತಿಳ್ಕೊಂಡಿದ್ರಾ? ಇಲ್ಲಿ ನೋಡ್ರಿ ಈ ಫೋಟೋನ,
ಅವನು ನನ್ನ ಮಗಳನ್ನ ಲವ್ ಮಾಡ್ತಾ ಇದ್ದಾನೆ. ನಾಳೆ ಅಂದಳ್ಳಿ, ನೀನು ಬರೀ ಫೋಟೋ ಅಷ್ಟೇ ಸಾಕ್ಷಿ ಇಟ್ಕೊಂಡಿದೀಯ. ಅಲ್ ನೋಡಿ, ಆ ಹುಡುಗಿ ಹೊಟ್ಟೆ ಒಳಗೆ ಜೀವಂತ ಸಾಕ್ಷಿ ಇಟ್ಕೊಂಡಿದೀಯಲ್ಲೇ. ನನಗಿರೋಳು ಒಬ್ಳೇ ಮಗಳು, ಈಗ ನೀವು ಅವಳು ಕೈ ಬಿಟ್ಟು ಬಿಟ್ರೆ ನನ್ನ ಸಂಸಾರ ನಾಶ ಆಗ್ಬಿಡುತ್ತೆ. ದಯವಿಟ್ಟು ನಮ್ಮನ್ನು ಉದ್ಧಾರ ಮಾಡಬೇಕು. ಈ ಹುಡುಗಿ ನಿನಗೆ ಗೊತ್ತೇನೋ? ಗೊತ್ತು, ನಮ್ಮ ಕಾಲೇಜಲ್ಲಿ ಓದ್ತಿದ್ಲು. ಅದ್ ಸರಿ ಕಣಪ್ಪ, ಈ ಹುಡುಗಿಗೆ ಈಗ 3 ತಿಂಗಳಾಗಿದೆಯಂತೆ. ಅವಳ ಹೊಟ್ಟೆಯಲ್ಲಿರೋ ಮಗುಗೆ ನೀನೇ ತಂದೆ ಅಂತ ಹೇಳ್ತಾ ಇದಾರೆ. ಮುಚ್ಚಿ ಬಾಯ್ನ, ಇವ್ರಿಗೇನು ಬೇಕಾದ್ರೆ ಹೇಳ್ತಾರೆ. ಇಂಥ ನಾಟಕ ಆಡಿದ್ರೇನೆ ಇಷ್ಟೊಂದು ಶ್ರೀಮಂತರ ಮನೆ ಮಗನಿಗೆ ಟೋಪಿ ಹಾಕೋಕ್ ಆಗೋದು? ಅಲ್ಲ, ನೀನ್ ಸುಮ್ನೆ ಇರು, ಇದು ಕೂಗಾಡ ವಿಷಯ ಅಲ್ಲ, ಗಂಭೀರವಾಗಿ ಬಗೆಹರಿಸಬೇಕಾದ ಸಮಸ್ಯೆ. ಸುಂದ್ರ, ನೀನೇನು ಹೇಳ್ತೀಯ? ಚೆನ್ನಾಗಿದೆ ರೀ, ತುಂಬಾ ಚೆನ್ನಾಗಿದೆ. ಒಂದೇ ಕಾಲೇಜಲ್ಲಿ ಓದ್ತಿದ್ವು, ಪರಿಚಯ ಇತ್ತು. ಅಷ್ಟು ಮಾತ್ರಕ್ಕೆ ಅವಳು ಬಸ್ ರೀ, ಅದಕ್ಕೆ ನಾನೇ ಕಾರಣ ಅಂದ್ರೆ ಏನ್ ಅರ್ಥ ಕೇಳಿದ್ರೇನ್ರಿ? ಇದಕ್ಕೆ ಏನ್ ಹೇಳ್ತೀರಾ? ದಯವಿಟ್ಟು ನನ್ ಬಹಳ ಹಾಳು ಮಾಡ್ಬೇಡಿ. ನಿನ್ನಲ್ಲದೆ ಬೇರೆ ಯಾರನ್ನು ಮದ್ವೆ ಆಗೋಲ್ಲ ಅಂತ ದೇವ್ರ ಮುಂದೆ ಪ್ರಮಾಣ ಮಾಡಿದ್ ಮರ್ತ್ ಬಿಟ್ರ. ನೀವು ಗಂಡ್ಸು ಏನ್ ಬೇಕಾದ್ರೂ ಮಾಡಬಹುದು, ಹೇಗ್ ಬೇಕಾದ್ರೂ ಇರಬಹುದು. ನಾನು ಹೆಣ್ಣು, ನಿಮ್ದು ಅಮ್ಮಯ್ಯ, ನನ್ನ ಬೀದಿ ಪಾಲ್ ಮಾಡ್ಬೇಡಿ. ನೀವು ನನ್ ಕೈ ಬಿಟ್ರೆ ನನಗ್ ಸಾವೇ ಗತಿ. ಸುಂದ್ರು, ನಿನ್ನಂತ ನಡತೆಗೆ ಹೆಣ್ಸತ್ರೆ ಈ ದೇಶಕ್ಕೆ ಏನು ನಷ್ಟ ಇಲ್ಲ. ಪ್ರಪಂಚ ಎಷ್ಟು ಕ್ರೂರವಾದ್ದು ಅಂತ ಗೊತ್ತಾಯ್ತಮ್ಮ. ಅವತ್ ರಾತ್ರಿ ಇವ್ನ ನಿನ್ನ ಕಾರಲ್ಲಿ ಕೆಡ್ಸಕ್ ಪ್ರಯತ್ನ ಪಡ್ತಿರುವಾಗ ನಾನ್ ಬಂದ್ ತಡ್ದಲ್ಲ, ಆಗ ನಿನ್ಗೆ ಏನ್ ಹೇಳಿದೆ? ಚಂದ್ರು, ಸುಂದ್ರು, ಈಗ ನೀ ಸುಮ್ನೆ ಇದ್ರೆ ಮರ್ಯಾದೆ, ಕೂಗಾಡಿದ್ರೆ ನೀನ್ ಡೈರಿನ ತೆಗೆದಿರ್ಬೇಕಾಗತ್ತೆ. ಹುಷಾರ್, ನಿನ್ನೆ ಕೇಳ್ತಾ ಇರೋದು, ಅವತ್ ನಾನ್ ನಿನ್ಗೆ ಏನ್ ಹೇಳಿದೆ? ಹೆಣ್ಣು ಬೆಂಕಿ ಕಡ್ಡಿ ಇದ್ದ ಹಾಗೆ ಒಂದ್ಸಲ ಹತ್ತುರ್ದ ಹೋಯ್ತು ಅಂದ್ರೆ ಮುಗೀತು ಅಂತ. ಅಷ್ಟ್ ಎಚ್ಚರಿಕೆ ಕೊಟ್ರು ನೀ ಹೀಗ್ ಮಾಡ್ಕೊಂಡಿಲ್ಲ, ಈಗ ಏನ್ ಮಾಡ್ತೀಯ? ನಿಮ್ ತಂದೆ ನನ್ಗೆ ಶಕುಂತಲ ಅಂತ ಹೆಸರಿಟ್ರು, ಆ ಹೆಸರು ತಕ್ಕಾಗೆ ನಡ್ಕೊಂಡ್ಬಿಟ್ಟೆ. ಅಪ್ಪ, ಇವಳಿ ಸ್ಥಿತಿಗೆ ಬರಕ್ ಇವನೇ ಕಾರಣ ಅಂತ ನನ್ಗೆ ಗೊತ್ತು. ನಮ್ ವಂಶದ ಕೂಡ ಹೊಟ್ಟೆಲ್ ಇಟ್ಕೊಂಡು ಒಂದ್ ಹೆಣ್ಣು ಕಣ್ಣೀರ್ ಹಾಕೋದು ಯಾರಿಗೂ ಶ್ರೇಯಸ್ಸಲ್ಲ. ನೀವು ಹಿರಿಯರು, ತಿಳಿದವರು, ನಿರ್ಧಾರ ನಿಮಗ್ ಸೇರಿದ್. ಇಷ್ಟೆಲ್ಲ ವಿಷಯ ತಿಳಿದ್ಮೇಲೆ ನಿರ್ಧಾರ ಒಂದೇ, ಮದುವೆ. ನಾನು ಈ ಹುಡುಗಿನ ಮದುವೆ ಮಾಡ್ಕೊಳ್ಳಲ್ಲ. ಮಾಡ್ಕೊಳ್ಳಲ್ಲ ಅಂದ್ರೆ ಶೂಟ್ ಮಾಡ್ಬಿಡ್ತೀನಿ. ಬಡವ ರಾಮಚಂದ್ರ ಏನ್ರಿ, ನೀವು ಹೋಗ್ಬಿಟ್ಟು ಬನ್ನಿ, ನಾನು ಹೇಳಿದ್ಮೇಲೆ ಮುಗೀತು, ಅದೇ ಕೊನೆ ಮಾತು. ಮಿಕ್ಕ ಏರ್ಪಾಟ್ ನಾನು ಮಾಡ್ತೀನಿ. ತುಂಬಾ ಸಂತೋಷ ಸರ್, ತುಂಬಾ ಸಂತೋಷ. ನೋಡಿ, ನಿಮ್ ತಂದೆಗೆ ತುಂಬಾ ಪ್ರೆಷರ್ ಜಾಸ್ತಿ ಆಗಿದೆ. ನಾಳೆನು ಹೀಗೆ ಇದ್ರೆ ನರ್ಸಿಂಗ್ ಹೋಮ್ಗೆ ಸೇರಿಸ್ಬೇಕಾಗತ್ತೆ. ಅತ್ತೆ ಹೆದರ್ಕೋತಾರೆ ಅಂತ ಈ ವಿಷಯ ನಾನಾಗ್ಲೇ ಹೇಳಿಲ್ಲ. ಅವ್ರಿಗೆ ಸುಂದರದೇ ಬಹಳ ಯೋಚನೆ ಆಗಿದೆ, ಆ ವಿಷಯ ತುಂಬಾ ಹಚ್ಕೊಂಡ್ಬಿಟ್ಟಿದ್ರೆ ಅಂತ ಕಾಣುತ್ತೆ. ನೋಡಿ, ಇದಕ್ಕೆಲ್ಲ ನೀವೇ ಕಾರಣ. ನೀವು ಮಾತಾಡ್ದೇನೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಒಂದ್ ಹುಡುಗಿ ಬಹಳ ಹಾಳಾಗ್ತಾ ಇದ್ರೆ ನೋಡ್ಕೊಂಡು ಸುಮ್ಮನೆ ಇರೋಂತೀಯನು? ಅದಕ್ಕೆ ಕೂಗಾಡ್ಬೇಕೇನು? ಮಾವನವ್ರ ದೇಹ ಸ್ಥಿತಿ ಚೆನ್ನಾಗಿಲ್ಲ ಅಂತ ನಿಮಗ್ ಗೊತ್ತೇ ಇದೆ. ಹೇಗೋ ಅವರನ್ನ ಸಮಾಧಾನ ಮಾಡಿ ನಿಧಾನವಾಗಿ ವಿಷಯ ತಿಳಿಸಬಹುದಾಗಿತ್ತು. ಮೊದಲೇ ನಾ ಇದ್ದಿದ್ರೆ ಆ ಕೆಲಸನೇ ಮಾಡಬಹುದಾಗಿತ್ತು. ನಾನ್ ಬರೋದಾಗ್ಲೇ ಅತ್ತೆ ಗೌರಿಶಂಕರ್ ನಿಂತು ಕೂಗಾಡ್ತಾ ಇದ್ದೆ. ಸುಂದ್ರು, ಆ ಹುಡುಗಿನ ಬೀದಿಗೆ ತಳ್ತಾ ಇದ್ದೆ. ಏನ್ ಸುಂದ್ರ? ನಿನ್ ಹತ್ರ ಮಾತಾಡ್ಬೇಕಿತ್ತು. ಬೆಳಿಗ್ಗೆ ಮಾತಾಡಿದ್ರೆ ಆಗಲ್ವೇನ? ಬರ್ತೀಯೋ ಇಲ್ಲ, ನಾನೇ ಒಳಗ್ ಬರ್ಲ. ಏನ, ನನಗಿಂತ 2 ವರ್ಷ ಮುಂಚೆ ಹುಟ್ಟಿದಾಕ್ಷಣ ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಅನ್ಕೊಂಡಿದ್ದೀನೋ? ಕೌಂಟ್ರಲ್ ಸುಂದ್ರ,
ಮುಚ್ಚ ಬಾಯ್, ನಾನ್ ಬೇಕಾದ್ರೆ ಮಾಡ್ತೀನಿ, ಅದನ್ನೇ ತಡದಕ್ಕೆ ನೀನ ಅವನ ಹೂ ಅರಿಯು. ಹಾ, ನೀನಾದ್ರೆ ನಿನಗಿಷ್ಟ ಬಂದ ಹೆಣ್ಣಿನ ಮದುವೆ ಆಗೋದು, ನಾನು ಮಾತ್ರ ಮದುವೆ ಮಂಟಪದಲ್ಲಿ ಮಗು ಹೇಳೋಳ ಮದುವೆ ಆಗಬೇಕು ಅಲ್ಲ? ಹೌದು, ಹಾಗಾಗೋದಕ್ಕೆ ನಿಂತನೇ ಕಾರಣ. ಕಾರಣ ಯಾರ್ದ ನಿನಗೇನೋ, ನನ್ನ ಜೀವನದಲ್ಲಿ ತಲೆಡದಕ್ಕೆ ನೀನ್ಯಾವನು? ನೋಡ, ಮರ್ಯಾದೆಗೆ ನಾಳೆ ಬೆಳಿಗ್ಗೆ ಅಪ್ಪನ ಮುಂದೆ ಹೋಗಿ ನಾನು ಹೇಳಿದೆಲ್ಲ ಸುಳ್ಳು ಅಂತ ಒಪ್ಕೊಂಡ್ರೆ ಸರಿ, ಇಲ್ದೇ ಇದ್ರೆ ಸುಳ್ಳು. ಮೊದಲೇ ಅಪ್ಪನ ಮೈ ಹುಷಾರಿಲ್ಲ, ಈಗ ನೀನ್ ಸುಮ್ಮನೆ ಇರ್ತೀಯ ಅಲ್ವಾ? ಇರಲ್ಲ, ಏನೋ ಮಾಡ್ತೀಯ ರಾಸ್ಕಲ್. ನಾನ್ ತಿರುಗ್ ಬಿದ್ರೆ ನಿನ್ ಕೈ ಕಾಲು ಉಳಿಯಲ್ಲ, ಮರ್ಯಾದೆಗೆ ಸುಮ್ಮನೆ ಇರ್ತೀಯ ಅಲ್ವಾ? ಮರ್ಯಾದೆನಾ? ನಿನ್ನಂತ ಲೋಫರ್ಗೆ ಮರ್ಯಾದೆ ಬೇಕೇನೋ? ತಗೋ. ಬುದ್ಧಿ ಎಲ್ಲಿದ್ದೀವಿ? ಚಂಡಾಲ, ಅಣ್ಣನ ಮೇಲೆ ಕೈ ಮಾಡುವಷ್ಟು ಕೊಬ್ಬೇನು ನಿನಗೆ? ನನಗೆ ಎದುರಾಗ್ ನಿಂತ್ರೆ ಯಾರಾದ್ರೂ ಹೀಗೇನೆ? ನಿಂಗೆ ಎದುರಾಗ್ ನಿಂತಿರೋನು ನಾನು. ಏನೋ ಮಾಡ್ತೀಯ, ಏನೋ ಮಾಡ್ತೀಯ ನನ್ನ ತಂದೆ ಅನ್ನೋದನ್ನ ಮರಿಬೇಕಾಗುತ್ತೆ. ಸುಂದ್ರು, ನಾನು ಅಷ್ಟೇ ಕಣೋ. ಮಗ ಅನ್ನೋದನ್ನ ಮರೆತು ಬಿಟ್ಟೆ, ಇನ್ನು ನಿನಗೆ ಮನೆಯ ಜಾಗ ಇಲ್ಲ. ಗೆಟ್ ಔಟ್, ಹೋಗ್ತೀಯ ಇಲ್ಲ? ಚೆಕ್ ಮಾಡ್ಬಿಡು ಅಪ್ಪ, ನನ್ನ ಮಾತು ಕೇಳಿ, ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ. ಸಾಧ್ಯವಿಲ್ಲ, ಒಂದು ಕ್ಷಣ ಕೂಡ ಇವನು ನನ್ನ ಎದುರುಗಡೆ ನಿಲ್ಕೊಡ್ದು. ಇವತ್ತಿಂದ ನನಗೆ ಒಬ್ಬನೇ ಮಗ ಅಂತ ತಿಳ್ಕೊಂಡ್ಬಿಡ್ತೀನಿ. ಏನ್ರೇನು, ನೀವೇ ಹೀಗಾಡಿದ್ರೆ ಮನೆ ಗತಿ ಏನು? ಸಾವಿತ್ರಿ, ನನ್ನ ಮಾತಿಗೆ ಯಾರು ಎದುರಾಗಿ ಬಂದ್ರು ನಾನು ಸುಮ್ಮನೆ ಇರೋದಿಲ್ಲ. ನನ್ನ ಅನ್ನ ತಿಂದ್ಕೊಂಡು ಬಿದ್ದಿರೋ ಇವನಿಗೆ ಇಷ್ಟು ಕೊಬ್ಬಿರ್ಬೇಕಾದ್ರೆ ನಾನು ಇವನಪ್ಪ ಕಡೆ ತೆಗೆ ಕೈನ. ಹೋಗ್ತೀಯೋ ಇಲ್ಲ ಶೂಟ್ ಮಾಡ್ಬಿಡು. ಈ ಕೊಟ್ಟು ಬೆದರಿಕೆಗೆಲ್ಲ ಹೆದರವನಲ್ಲ ನಾನು. ಏನಂದೆ ಏನಂದ್ರೆ ಅಪ್ಪ, ಏನಂದ್ರೆ ಲಕ್ಷ್ಮೀಪತಿ ಬರೆದಿ ವಿಲ್ಲ ನ್ಯಾಯವಾಗಿ ಅವತ್ತೇ ನಿಮಗೆ ತಲುಪಿಸ್ಬೇಕಾಗಿತ್ತು. ಆದರೆ ನನ್ನ ನಿಮ್ಮನೆಯವರಲ್ಲೊಬ್ಬ ಅಂತ ತಿಳ್ಕೊಂಡಿರೋದ್ರಿಂದ ನಿಮ್ ದುಃಖ ಸ್ವಲ್ಪ ಕಡಿಮೆಯಾಗ್ಲಿ ಅಂತ ಹೇಳಿ ನಿಧಾನ ಮಾಡಿದೆ ಅಷ್ಟೆ. ನಿಧಾನ ಮಾಡಾಯ್ತಲ್ಲ, ಇನ್ನೂ ಯಾಕೆ ಸತಾಯಿಸ್ತಾ ಇದ್ದೀರಾ? ರಣಹದ್ದು ನನ್ನ ಮಗಂದು. ರೀ ಅಣ್ಣಯ್ಯ, ಬಾಯಿ ಮುಚ್ಚಿರಿ, ಎಲ್ಲರೆದ್ರಿಗೂ ನನ್ನನ್ನು. ಅತ್ತೆ ಸ್ವಲ್ಪ ಸುಮ್ಮನೆ ಇರ್ತೀಯ? 1989 ಇಸ್ವಿ ಜುಲೈ ಮಾಹೆ ತಾರೀಖ್ 20 ನೋಡಿ, ಈ ಕೆಲಸಕ್ಕೆ ಬಾರದ ವಿವರಣೆ ಎಲ್ಲ ಬೇಕಾಗಿಲ್ಲ. ಅಣ್ಣ ಯಾರ್ಯಾರ ಹೆಸರಿಗೆ ಏನೇನು ಆಸ್ತಿ ಬರ್ತಿದ್ದಾನೆ ಅದನ್ನು ಓದ್ ಹೇಳಿ ಸಾಕು. ಅವರು ನಿಮ್ ಯಾರ ಹೆಸರಿಗೂ ಏನು ಬರೆದಿಲ್ಲ. ಹಾಗಾದ್ರೆ ಇರೋದನ್ನೆಲ್ಲ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಬರೆದಿರ್ಬೇಕು ಅಲ್ವಾ ಸಾರ್? ಇಲ್ಲ ಇಲ್ಲ, ಅವರ ಸಮಸ್ತ ಆಸ್ತಿಯನ್ನು ಅವರ ಹಿರಿಮಗ ಚಂದ್ರ ಹೆಸರಿಗೆ ಬರ್ತಿದ್ದಾರೆ. ಅನ್ಯಾಯ, ನಾನು ಇದನ್ನ ಒಪ್ಪದಿಲ್ಲ. ನಾನು ಈ ವಿಲಿಗೆ ಒಂದು ನಯಾ ಪೈಸಾ ಕೂಡ ಬೆಲೆ ಕೊಡೋದಿಲ್ಲ. ಹೌದು, ನಾನು ಈ ವಿಲಿಗೆ ಬೆಲೆ ಕೊಡಲ್ಲ. ನೀವು ಬೆಲೆ ಕೊಡಿ ಬಿಡಿ ಬರ್ತಿರೋದು ಇದು. ಸುಂದ್ರು
ಚಂದ್ರು ನಿನಗೆ ತಿಂಗಳಿಗೆ ಒಂದಷ್ಟು ಖರ್ಚು ಕೊಡಬಹುದು. ನಿನ್ನ ನಡವಳಿಕೆಯವಳಿಗೆ ಅವನಿಗೆ ನಂಬಿಕೆ ವಿಶ್ವಾಸ ಬಂದರೆ, ಅವನಿಷ್ಟಪಟ್ಟರೆ ಆಸ್ತಿ ಒಳಗೆ ಅರ್ಧ ಭಾಗನ ನಿನಗೆ ಬರ್ಕೊಡ್ಬಹುದು. ಇದು ವಿಲ್ನ ಡೂಪ್ಲಿಕೇಟ್ ಕಾಪಿ, ನೀ ಹರಿದಾಕ್ಬಿಟ್ರೆ ಏನಾಯ್ತು? ಒರಿಜಿನಲ್ ಈಗಾಗಲೇ ಸಂಬಂಧಪಟ್ಟ ಆಫೀಸ್ನಲ್ಲಿ ರಿಜಿಸ್ಟರ್ ಆಗಿದೆ. ಈಗ ನೀನು ಅವ್ಯಕ್ಯಾಗಿ ನಡ್ಕೋತೀ ಅಂತಲೇ ನಿಮ್ ತಂದೆ ಈ ರೀತಿ ವಿಲ್ ಮಾಡಿದ್ದು. ಇದು ಖಂಡಿತವಾಗ್ಲೂ ನಮ್ಮ ಅಪ್ಪ ಬರೆದಿರೋ ವಿಲ್ ಅಲ್ಲ, ನೀವು ಇವನು ಸೇರಿ ಬರ್ದಿರೋದು. ನನ್ನ ಭಿಕಾರಿ ಮಾಡ್ಬೇಕು ಅಂತ ನೀವಿಬ್ರು ಸೇರಿ ಮಾಡಿರೋ ಪಿತೂರಿ ಇದು. ನೀವು ನಮ್ ತಂದೆ ಸ್ನೇಹಿತರ, ನಮ್ ಹಿತೈಷಿಗಳ? ಇನ್ನೊಂದು ಕ್ಷಣ ನೀವು ಇಲ್ಲೇ ಇದ್ರೆ ನಾನೇ ಕುತ್ತಿಗೆ ಹಿಡಿದು ಆಚೆ ತಪ್ಪಿಡ್ತೀನಿ. ಸುಂದ್ರ ದೊಡ್ಡವರ ಹೇಗೆ ನೋಡ್ಕ ಹುಚ್ಚ ಬಾಯ್, ದ್ರೋಹಿ ಯಾವನ ದೊಡ್ಡವನು? ನಾನು ಬರ್ತಿರೋ ರೋಷದಲ್ಲಿ ನಿನ್ನಾಯ್ ಮುತ್ಕನ್ನ ಏನು ಮಾಡಕ್ಕಾಗಲ್ಲ. ಇದು ನಿಮ್ಮಪ್ಪನ ಸ್ವಯಾರ್ಜಿತ ಆಸ್ತಿ, ಇದನ್ನ ಅವ್ರು ಯಾರಿಗೆ ಬೇಕಾದ್ರೂ ಕೊಡಬಹುದು. ಬದುಕಿದ್ದಾಗ ಅವ್ರ ಪ್ರೀತಿ ಸಂಪಾದಿಸದೆ ಸತ್ ಮೇಲೆ ಎಗರಾಡಿದ್ರೆ ಏನು ಪ್ರಯೋಜನ? ಇನ್ ಮುಂದಾದ್ರೂ ಮನುಷ್ಯನಾಗ ಬಾಳೋದನ್ ಕಲಿ. ಐ ಆಮ್ ಸಾರಿ ಮೈ ಬಾಯ್. ನೋಡಿದೀನಮ್ಮ, ಅಪ್ಪ ಮಾಡಿರೋ ದ್ರೋಹನ, ಒಂದ್ ಕಣ್ಣಿಗೆ ಬೆಣ್ಣೆ ಇನ್ನೊಂದ್ ಕಣ್ಣಿಗೆ ಸುಣ್ಣ, ನ್ಯಾಯ ಏನಮ್ಮ ಇದು? ಹೇಳಮ್ಮ. ಅವ್ರು ಬದುಕಿದ್ರೆ ಅವ್ರನ್ನೇ ಕೇಳಬಹುದಾಗಿತ್ತು, ನನ್ನ ಕೇಳಿದ್ರೆ ನಾನೇನಪ್ಪ ಹೇಳಿ? ಎಲ್ಲ ಎಲ್ಲ ನನ್ನ ಗ್ರಹಚಾರ. ಅದ್ಕೆ ನನ್ನ ದೇವ್ರ ಅಣೆ ಮಾಡಿ ಹೇಳ್ತೀನಿ, ಅಣ್ಣ ತನ್ನ ಸ್ವಂತ ಬುದ್ಧಿಯಿಂದ ಕೆಲಸ ಮಾಡಿಲ್ಲ, ಯಾರೋ ಮಾಟ ಮಾಡಿಸಿದರೆ ಮಾಟ. ಇಲ್ದ ಹೋಗಿದ್ರೆ ಬೀದಿಲ್ ಬಿದ್ರು ಈ ಅನಾಥನ ಹೆಸರಿಗೆ ಇರೋ ಆಸ್ತಿನೆಲ್ಲ ಬರೆದು ಸ್ವಂತ ಮಗನ ಕೈಯಲ್ಲಿ ಚೆಪ್ಪು ಕೊಡ್ತಿದ್ನ. ಈ ಹಾಳು ಮನೆ ಮುರುಕು ದರಿದ್ರ ಬುದ್ಧಿ ನಿನ್ನಿಂದ ಯಾವಾಗ ತೊಲಗುತ್ತಯ್ಯನ? ಸುಮ್ನೆ ರೀ, ನನ್ ಸಂಕಟ ನಿಮ್ಗೆ ಹ್ಯಾಗ ಗೊತ್ತಾಗ್ಬೇಕು? ಇದ್ದಿದ್ದಾಗ ಹೇಳಿದ್ರೆ ಎದ್ ಬಂದು ಎದೆ ಕೊದ್ರಂತೆ. ಆಗಿರೋ ಅನ್ಯ ಎಲ್ರಿಗೂ ತಿಳಿಲಿ ಅಂತ ನಾನ್ ಹೇಳಿದ್ರೆ ತಪ್ಪೇನ್ರಿ? ನೂರ್ ಸಲ ಹೇಳ್ತೀನಿ, ಸಾವಿರ ಸಲ ಹೇಳ್ತೀನಿ, ಅವ್ನ್ ಬೀದಲ್ ಬಿದ್ದಿದ್ದನು ಬೀದಲ್ ಬಿದ್ದಿದ್ದನು ಬೀದಲ್ ಬಿದ್ದಿದ್ದನು. ಇನ್ನೊಂದ್ಸಲ ಉಸಿರೆತ್ತಿದ್ರಿಂದ ಜೀವ ಸಾಯ್ತಾ ಸಿಂದ್ರು. ತುಂಬಾ ಅನ್ಯಾಯ ಕಣ, ನೀನ್ ಮತ್ತೆ ಸುಮ್ನೆ ಇರ್ಬೇಡ. ಇದು ನಿಮ್ಮಪ್ಪ ಸಂಪಾದನೆ ಮಾಡೋ ಆಸ್ತಿ, ಬೇರೆ ಹೋಗೋಕ್ ಬಿಡ್ಬೇಡ. ಕಂಡೋರ್ ಪಾಲ್ ಮಾಡ್ಬೇಡ ಕಣ, ಇದನ್ನ ಕಂಡೋರ್ ಪಾಲ್ ಮಾಡ್ಬೇಡ. ಹೇಳ್ತೀನಿ, ನಿಜ ಹೇಳ್ತೀಯಮ್ಮ, ಮತ್ತೆ ಹೇಳಿದ ಮಾತು ನಿಜ ಏನಮ್ಮ? ಹೇಳಮ್ಮ, ದಯವಿಟ್ಟು ಹೇಳು, ನಾನು ನಿನ್ ಮಗ ಅಲ್ವಾ? ಅಲ್ಲ ಅಂತ ಯಾವ ಬಾಯಲ್ಲಿ ಹೇಳಪ್ಪ, ಹೆತ್ರೆ ನಾ ಮಗ, ಜೀವಕ್ ಜೀವ ಕೊಟ್ಟು ನಿನ್ನೂ ಸಾಕಿದ್ದೀನಿ ಕಣೋ. ಹಾಗಾದ್ರೆ ನನಗ್ ಜನ್ಮ ಕೊಟ್ಟ ತಂದೆ ತಾಯಿ ಯಾರಂತ ಹೇಳಮ್ಮ? ಈ ವಿಚಾರ ನಿನಗೆಷ್ಟು ಗೊತ್ತೋ ನಂಗೂ ಅಷ್ಟೇ ಅಪ್ಪ ಗೊತ್ತಿರೋದು. ಮದ್ವೆ ಆದ್ಮೇಲೆ ಬಹಳ ವರ್ಷ ನನಗ್ ಮಕ್ಳು ಇರ್ಲಿಲ್ಲ. ನನ್ನ ಪರೀಕ್ಷೆ ಮಾಡಿ ಡಾಕ್ಟ್ರು ಸಹ ನನಗ್ ಮಕ್ಕಳಾಗೋದು ಕಷ್ಟ ಅಂತ ಹೇಳಿದ್ರು. ಪಂಜೆಯಾಗಿ ಬಾಳೋದಕ್ಕಿಂತ ಸಾಯೋದು ಮೇಲು ಅಂತ ಕಣ್ಣೀರ್ ಸುರಿಸ್ತಾ ಇದ್ದಾಗ ಇದ್ದಕ್ಕಿದ್ದ ಹಾಗೆ ದಾರಿಲಿ ಮಗು ಅಳೋ ಸದ್ದು ಕೇಳಿಸ್ತು. ಆ ಥರದಿಂದ ಕಾರ್ ಇಳಿದ್ ನೋಡ್ದೆ, ರಸ್ತೆ ಅಂಚಲ್ಲಿ ದಿಕ್ಕಿಲದಿ ಎಳೆಯೇ ಮಗು ಅಳ್ತಾ ಮಲಗಿತ್ತು ಕಣೋ. ನನ್ನ ಕಣ್ಣೀರಿಗೆ ಮರಗಿ ದೇವ್ರು ಕೊಟ್ಟ ಮಗು ಅನ್ಕೊಂಡೆ, ಸಂತೋಷದಿಂದ ಮಗುನ ಎತ್ಕೊಂಡೆ, ಅಕ್ಕರೆಯಿಂದ ಸಾಕಿದೆ. ಚಂದ್ರು, ನಿನ್ನಿಂದ ನಮ್ಮನೆ ಬೆಳಕಾಯ್ತು ಕಣೋ, ಮುಟ್ಟಿದ್ದೆಲ್ಲ ಚಿನ್ನ ಆಯ್ತು, ಐಶ್ವರ್ಯವಂತರಾದ್ವು. ನೀನು ಬಂದ 2 ವರ್ಷಕ್ಕೆ ಸುಂದ್ರು ಹುಟ್ಟದ. ಈ ಸೌಭಾಗ್ಯಕ್ಕೆಲ್ಲ ಕಾರಣ ನಮ್ಮ ಚಂದ್ರು ಕಾಲಿಟ್ಟ ಘಳಿಗೆ ಅನ್ನೋದೇ ಅವ್ರ ನಂಬಿಕೆಪ್ಪ. ನೀನ್ ಯಾಕೆ ಪಾಳ್ತೀಯ ಅಳೋಕೆ ಅಂತಾನೆ ನಾನಿದ್ದೀನಲ್ಲೋ. ನಮಸ್ಕಾರ ಅಣ್ಣ. ನಮಸ್ಕಾರ ರಾಮಚಂದ್ರ ಅವರೇ, ಬನ್ನಿ ಬನ್ನಿ ಬನ್ನಿ, ಕೂತ್ಕೊಳ್ಳಿ.
ನಮಸ್ಕಾರ ತಾಯಿ. ನಮಸ್ಕಾರ ತಾಯಿ. ಈಗ ಮನೆ ಪರಿಸ್ಥಿತಿ ಏನು ಅಂತ ಗೊತ್ತು. ಈಗ ಮಾತನ್ನ ಪ್ರಸ್ತಾಪ ಮಾಡೋ ಸಮಯ ಅಲ್ಲ ಅಂತಾನು ಗೊತ್ತು. ಆದ್ರೆ ಏನ್ ಮಾಡ್ಲಿ, ಬೇರೆ ದಾರಿನೇ ಇಲ್ಲ. ನನ್ನ ಮಗಳ ದೇಹ ಸ್ಥಿತಿ ದಿವ್ಸಕ್ಕೂ ವ್ಯತ್ಯಾಸ ಆಗ್ತಾ ಇದೆ. ಅವಳು ಕತ್ತಲ್ಲಿ ತಾಳಿ ಇಲ್ಲದೆ ಮಗುನ ಹೆತ್ತು ಬಿಟ್ರೆ ನನ್ನ ಮಗಳ ಗತಿ. ಆ ಜ್ಞಾನ ನಿಮಗೆ ಮೊದಲೇ ಇರಬೇಕಾಗಿತ್ತು. ಬೆಳೆದ ಹುಡುಗಿಂದ್ರೆ ಸೆರೆಗ್ನಲ್ಲಿ ಕಟ್ಕೊಂಡು ಕೆಂಡ ಇದ್ದ ಹಾಗೆ ಅನ್ನೋದನ್ನ ತಿಳ್ಕೊಂಡು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗಿತ್ತು. ಆಸ್ತಿ ಆಸೆಗೋಸ್ಕರ ಶ್ರೀಮಂತ ಹುಡುಗನ ಜೊತೆ ಸಾರಸಾಡಕ್ ಬಿಟ್ಬಿಟ್ಟು ಈಗ ಇಲ್ಲಿ ಬಂದು ಹೆಂಗ್ಸಂತರ ಆಳ್ತೀರೇನ್ರಿ? ಯಾಕಪ್ಪ ಎಲ್ರು ಸುಮ್ನೆ ಇದ್ದಿದ್ದಕ್ಕೆ ಈ ಮನೆ ಇವತ್ತ ಈ ಸ್ಥಿತಿಗೆ ಬಂದಿರೋದು? ಎಂತ ಹೊತ್ನಲ್ಲ ಹುಡುಗಿ ಮನೆ ಕಾಲಿಟ್ಲು. ಅವತ್ತೇ ನನ್ನ ಅರಿಶಿನ ಕುಂಕುಮ ಅಳಿಸೋಯ್ತು. ನನ್ನ ಮಗ ಆಸ್ತಿ ಎಲ್ಲ ಕಳ್ಕೊಂಡು ಬೀದಿ ಭಿಕಾರಿ ಆದ. ಅಂತ ದರಿದ್ರದ ಹುಡುಗಿನ ಈ ಮನೆಗೆ ಸೊಸೆ ಆಗ್ತಾರ್ಬೇಕಾ? ಸಾಧ್ಯ ಇಲ್ಲ. ಇನ್ನೂ ಯಾಕ್ರಿ ಕೂತಿದ್ದೀರಾ? ನೀವೇ ಹೋಗ್ತೀರಾ ಇಲ್ಲ ನಾವೇ ಆಚೆ ತಳ್ಬೇಕಾ? ಮುಚ್ಚೆ ಬಾಯಿ, ಮಾಡೋ ಅವಿವೇಕ ಮಾಡ್ಕೊಂಡು ಈಗಳ್ತಾ ಇದ್ದಾಳೆ. ನಿನಗಿಷ್ಟೊಂದು ಆತ್ರ ಆಯ್ತು ಅಂತ ಬೊಗಳಿದ್ರೆ ನಮ್ ಯೋಗ್ಯತೆಗೆ ತಕ್ಕನಾಗಿ ಯಾವ ನೋಡ್ತಂತ ಕರ್ತಿದ್ನಲ್ಲೇ. ಕುಲಕ್ಕೆ ಮೃತ್ಯು ಕೊಡ್ಲಿಕ್ಕಾವು ಅಂತ ಹೀಗೆ ಹುಟ್ಟಿ ನಮ್ ಹೊಟ್ಟೆ ಉರ್ಸೋದಕ್ಕಿಂತ ನಿನ್ನಂತ ಅವಳು ಯಾವ್ದಾದ್ರು ಕೆರೆಗೋ ಬಾವಿಗೂ ಬಿಸಿ ಸಾಯೋದ್ ಮೇಲು. ಚಂದ್ರ ಸ್ಪೀಕಿಂಗ್. ನಾನು ರಾಮಚಂದ್ರಯ್ಯ ಮಾತಾಡ್ತಿದ್ದೀನಪ್ಪ. ನನ್ನ ಮಗಳು ಶಕುಂತಲಾ ಅವಮಾನ ತಡಿಲಾರ್ದೆ ಪ್ರಾಣ ಕಳ್ಕೊಳ್ತೀನಿ ಅಂತ ಬಾವಿಗೆ ಬಿದ್ದ್ಬಿಟ್ಟಿತ್ತು. ಈಗ ಅವಳನ್ನ ನಿರಂಜನ್ ನರ್ಸಿಂಹ ಸೇರಿಸಿದ್ದೀನಿ. ಇವಾಗ ಬಂದೆ, ಈಗಲೇ ಹೊರಟೆ. ಶಕುಂತಳ ಇಂತ ಒಂದು ಸ್ಥಿತಿ ಬಂದಿದೆ ಅಂತ ನನ್ನ ಹತ್ರ ಒಂದು ಮಾತು ಹೇಳ್ಬೋದಾಗಿತ್ತಲ್ಲ. ಇದು ನ್ಯಾಯನ ಚಿಕ್ಕಪ್ಪ? ಹಾಗೆ ಹೇಳೋ ಸ್ವಾಮಿ, ನನ್ನ ಮಗಳು ದಾರಿ ತಪ್ಪಿಟ್ಟಿದ್ದಾಳೆ, ಮದುವೆ ಮುಂಚೆನೆ ಬಸರಿ ಆಗ್ಬಿಟ್ಟಿದ್ದಾಳೆ ಅಂತ ನಿನ್ನ ಹತ್ರ ಹಾಗೆ ಹೇಳು. ಈಗ ಊರಿಗೆ ಗೊತ್ತಾಯ್ತೆ. ಆಗ್ಲೇ ಹೇಳಿದ್ದಿದ್ರೆ ಅವನ್ ಯಾರು ಅಂತ ತಿಳ್ಕೊಂಡು ಅವನ್ನ ಹಿಡ್ಕೊಂಬಂದು ಮದುವೆ ಮಾಡಕ್ಕಾದ್ರು ನಾನು ಪ್ರಯತ್ನ ಪಡ್ತಿದ್ದಲ್ಲ. ಮನಸ್ಸನ್ನ ಗಟ್ಟಿ ಮಾಡ್ಕೊಂಡು ನೀನು ಇಲ್ಲ ಚಿಕ್ಕಮ್ಮನ ನನ್ನ ಹತ್ರ ಒಂದು ಮಾತು ಹೇಳಿದ್ದಿದ್ರೆ ನನ್ನ ತಂಗಿಗೆ ಈ ಸ್ಥಿತಿ ಬರೋಕ್ ನಾನು ಬಿಡ್ತಿದ್ನಾ? ಚಿಕ್ಕಪ್ಪ, ಈಗಲಾದ್ರೂ ಅವನ್ ಯಾರು ಅಂತ ಗೊತ್ತಿದ್ರೆ ಹೇಳು, ಅವನ ಎಳ್ಕೊಂಬಂದು ಒದ್ದು ನಾನು ತಾಲಿ ಕಟ್ಟಿಸ್ತೀನಿ. ಬೇಡ ಸ್ವಾಮಿ, ನೀನ್ ಹೋಗ್ಬೇಡ. ನಿಂಗ್ ಸ್ವಲ್ಪ ಕೋಪ ಜಾಸ್ತಿ. ಆ ಹುಡುಗಂಗೊಬ್ಬ ಅಣ್ಣ ಇದ್ದಾನೆ, ಬಹಳ ಒಳ್ಳೆಯವನು. ಅವನಿಗೆ ಫೋನ್ ಮಾಡಿದ್ದೀನಿ, ಇನ್ನೇನ್ ಬರಬಹುದು. ಶಕುಂತಲಾ, ಆತ್ಮಹತ್ಯೆ ಯಾವ ಸಮಸ್ಯೆಗೂ ಪರಿಹಾರ ಅಲ್ಲ. ಮನುಷ್ಯನ ಅದನ್ನು ಇರಬೇಕು, ಇದ್ದು ಸಾಧಿಸ್ಬೇಕು. ಯಾರಿಗೂ ಬೇಡದೆ ಇರೋ ನಾನು ಯಾತಕ್ಕೋಸ್ಕರ ಬದುಕಿರ್ಬೇಕು? ಯಾರಿಗೂ ಬೇಡ ಅಂತ ಹೇಗಮ್ಮ ಹೇಳ್ತೀಯ? ಬೇಡ ಅನ್ನೋ ಹಾಗಿದ್ರೆ ನಿಮ್ ತಂದೆ ತಾಯಿ ಕಣ್ಣು ಸುರಿಸ್ತಾ ಇದ್ರ? ಇಲ್ಲ ವಿಷಯ ತಿಳಿದ ತಕ್ಷಣ ನಾನು ಅಲ್ಲಿಂದ ಇಲ್ಲಿವರೆಗೂ ಬರ್ತಾ ಇದ್ನ? ಶಕುಂತಲ, ನಿನ್ ಹೋಟೆಲ್ ಬೆಳೀತಾ ಇರೋದು ನಮ್ಮ ವಂಶದ ಚಿಗುರು, ಅದನ್ನ ಉಳಿಸ್ಕೋಬೇಕಾದ ನಮ್ಮ ಎಲ್ರ ಕರ್ತವ್ಯ. ಧೈರ್ಯವಾಗಿರಮ್ಮ, ನಿನ್ ಮದುವೆ ಮಾಡೋ ಭಾರ ನಂದು. ಅಳ್ಬೇಡಮ್ಮ. ಮಾತಾಡ್ಬೇಕು ಮಾತಾಡ್ಬೇಕು ಅಂತ ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದೀಯ? ಅದೇನ್ ಹೇಳ್ಬೇಕಂತಿದ್ಯಾ ಇಲ್ಲ ಹೇಳು. ಶಕುಂತಲ ಬಾವಿಗೆ ಬಿದ್ದು ಆತ್ಮಹತ್ಯೆ ಮಾಡ್ಕೊಳಕ್ ಹೋಗಿದ್ದ, ಗೊತ್ತೇನು? ಅದಕ್ಕೆ ನಾನೇನ್ ಮಾಡ್ಲಿ? ಅವ್ಳ ಹೋಟೆಲ್ ಬೆಳೀತಾ ಇರೋದು ನಮ್ಮ ವಂಶದ ಮಗು. ನಮ್ಮ ವಂಶ ಅಂದ್ರೆ? ಸಾರಿ, ನಿನ್ ಮಗು, ನಿನ್ ವಂಶದ ಶಿಶು ಅಂತಾನೆ ಇಟ್ಕೊ. ನಮ್ಮಪ್ಪನ ಕಡೆ ಆಸೆ. ಮತ್ತೆ ನಮ್ಮಪ್ಪ ಅಂತ ಸೇರಿಸಿ ಮಾತಾಡಿದ್ರೆ ನೋಡು. ತಪ್ಪು, ನಿಮ್ಮಪ್ಪನ ಕಡೆ ಆಸೆ ಏನು ಅಂದ್ರೆ ನೀನ್ ಆ ಹುಡುಗಿನೇ ಮದುವೆ ಮಾಡ್ಕೋಬೇಕು ಅನ್ನೋದು. ಅಪ್ಪನೇ ಸತ್ ಮೇಲೆ ಈ ನೌನಾಸೇನೋ ಬಂತು. ನಾ ಬದುಕಿದೀನಲ್ಲ, ನೀನ್ ಒಪ್ಕೋ ಬಿಡು. ಅವ್ರು ನನ್ನ ಮಗ ಅಂತ ಒಪ್ಕೊಳ್ತಾನೆ, ಆಸ್ತಿನಲ್ಲಿ ನನ್ನ ಹೆಸರಿಗೆ ಬರ್ತಿರೋದು? ಅವ್ರು ಬರ್ದಿರೋ ಬಿಲ್ನಲ್ಲಿ ಒಂದು ಸಾಲ ಇದೆ, ನಾನ್ ಇಷ್ಟಪಟ್ರೆ ನಿನ್ಗೆ ಏನಾದ್ರು ಕೊಡ್ಬೋದು ಅಂತ. ಅದಕ್ಕೆ ಶಕುಂತಲಿನ ಮದುವೆ ಆದ್ರೆ
ನಿನಗೂ ಏನಾದ್ರೂ ಸಿಗುತ್ತೆ, ಇಲ್ದಿದ್ರೆ ಒಂದ್ ಕವಡೆ ಕಾಸು ಸಿಗಲ್ಲ. ಎಚ್ಚರಿಕೆ. ಇದನ್ ಹೇಳಕ ನನ್ನ ಇಲ್ಲಿವರು ಕರ್ಕೊಂಡ್ ಬಂದಿದ್ದು. ನಾನು ಬರ್ತಿರೋ ಕೋಪದಲ್ಲೇ ನಿನ್ನ ನಿನ್ನ ಜನರು ಬರಲಿ ನನ್ನದೆ ಎಂದಿಗೂ ಜಯ 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 ಯಾರು ಮಾಡುವರು ನನಗೆ ತಳ್ಳಲ್ಲಿ ಈ ದಿನವೇ ಸುಳ್ಳನು ನಾನುಡಿಯೇ ನಿಜವನ್ನು ನುಡಿವೆನು ಸೋದರನೇ ಭಯವನ್ನು ನಾರಿಯೇ ನರಕಕ್ಕೆ ತಳ್ಳಲ್ಲಿ ಈ ದಿನವೇ ಸುಳ್ಳನು ನಾನುಡಿಯೇ ಸತ್ಯವೇ ನನ್ನ ಉಸಿರಾಗಿರಲು ಏಕೆ ನನಗೆ ಭಯ 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 ಯಾರು ಏನು ಮಾಡುವರು ಜಯ 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 ಯಾರು ಏನು ಮಾಡುವರು ನನಗೇನು ಏನು ಮಾಡುವರು ಧೈರ್ಯವಿರುವ ಜನರು ಬರಲಿ ನನ್ನದೆ ಎಂದಿಗೂ ಜಯ 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 ಒಂದು ಕ್ಷಣದಲ್ಲಿ ಕುಡಿದಕ್ಕೆಲ್ಲ ಎಳೆದೋಯ್ತಲ್ಲ ಏನು ಹೀಗೆ ಹೇಳ್ತಿದೀಯಾ ತಲಕಾವೇರಿ ನೀರಿದ್ರೆ ತಾನೆ ಜಯನಗರದಲ್ಲಿ ನೀರ್ ಬರೋದು ನೀನೇ ಬರ್ಗೈ ಆದ್ರೆ ನನ್ಗತಿ ಏನೋ ನಿನ್ ಗತಿ ಹಾಳಾಯ್ತು ನನ್ ಗತಿ ಹೇಳು ಅಯ್ಯೋ ಪಾಪಿ ನಮ್ದೊಂದ್ ಸೊಂಟಕ್ಕೆ ಟೈಮ್ ಬಾಂಬ್ ಕಟ್ಟಿ ಸಿಡಿಸ್ಬಿಟ್ಟೆಲ್ಲೋ ಶಿಶು ಸರಿಯಾದ ಸಮೀಕ್ಷೆ ಜ್ಞಾಪಿಸ್ತೆ ಟೈಮ್ ಬಾಂಬ್ ಏನ್ ಶೈಲು
ಸೆಂಟ ಸರಿ ಹೊಡಿ ಇಲ್ಲಿ 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 ಸಾಕ್ ಸಾಕ್ ಹೇಗಿದೆ ಸೆಂಟ್ ಸ್ಮೆಲ್ ಈ ಇಂಪೋರ್ಟೆಡ್ ಸೆಂಟ್ಗಿಂತ ನೀ ಮುಡ್ಕೊಂಡ್ರೋ ಮೈಸೂರು ಮಲ್ಲಿಗೆ ಹೂವಿನ ಪರಿಮಳ ಎಷ್ಟು ಗಮ್ಮಂತಿದೆ ಏನ್ರಿ ಹೇಗೋ ಇವತ್ತು ನರ್ಸಿಂಗ್ ಹೋಮ್ ರಜಾ ನಾನು ನಿಮ್ ಜೊತೆ ಬರ್ಲ ಬೇಡ ಶೈಲ ಅದು ನಾ ಒಬ್ನೇ ಹೋಗ್ಬೇಕಾಗ್ತಾಳ ನಾನು ಸುಮ್ಮನೆ ನಿಮ್ ಜೊತೆಲಿ ಬರ್ತೀನಿ ಅಷ್ಟೇ ನೀವು ಹೋಗಿ ಕೆಲಸ ಮುಗಿಸ್ಕೊಂಡು ಬರೋ ತನಕ ನಾನು ಕಾರಲ್ಲೇ ಕೂತಿರ್ತೀನಿ ನೀ ಕಾರಲ್ಲಿದ್ರೆ ಏನೋ ಮನೇಲಿದ್ರೆ ಎಲ್ಲೇ ಇದ್ರು ನೀ ಯಾವಾಗ್ಲೂ ನನ್ನ ಹೃದಯದಲ್ಲೇ ಇರ್ತೀಯ ಯಾಕೆ ಶೈಲು ಯಾಕೋ ಇವತ್ತು ನೀವು ತುಂಬಾ ಚೆನ್ನಾಗಿ ಮಾತಾಡ್ತಿದ್ದೀರಾ ಕೂತ್ಕೊಳ್ಳಿ ಸ್ವಲ್ಪ ಹೊತ್ತು ಹೀಗೆ ಎಲ್ಲಾದರೂ ಉಂಟಾ ಕರ್ತವ್ಯ ಕರಿತಾ ಇದೆ ಮೊದಲು ಡ್ಯೂಟಿ ಕೃಷ್ಣನವರೇ ಇವತ್ತು ನಿಜವಾಗ್ಲೂ ನಾನು ಅನಾಥ ಆಗ್ಬಿಟ್ಟೆ ತಪ್ಲಿ ಆಗ್ಬಿಟ್ಟೆ ಸಾರ್ ತಪ್ಲಿ ಆಗ್ಬಿಟ್ಟೆ ನೀವೇನಾ ಮಿಸ್ಟರ್ ಸುಂದರ್ ಎಸ್ ಏನ್ ಸಮಾಚಾರ ಐ ಆಮ್ ಡಾಕ್ಟರ್ ಸ್ವಾಮಿ ಗ್ಲಾಡ್ ಟು ಮೀಟ್ ಯು ನಿಮ್ಮನ್ನ ನೋಡಕ್ಕೆ ಬರ್ತಾ ಇದ್ದೆ ಏನ್ ವಿಷಯ ನಿಮ್ಗೊಂದು ಮಾತು ಹೇಳಬೇಕಾಗಿತ್ತು ಏನು ಶಕುಂತಲಾ ವಿಷಯ ಅವಳ ಬಗ್ಗೆ ಮಾತಾಡೋದಕ್ಕೆ ನೀವೇ ಯಾರ್ರೇ ನಾನು ಅವಳ ಅಣ್ಣ ನನ್ನ ತಂಗಿ ದೇಹಸ್ಥಿತಿ ದಿನದಿನಕ್ಕೂ ಬದಲಾಗ್ತಾ ಇದೆ ಜನಗಳು ಹೇಳೋ ಮಾತು ಕೇಳಕ್ ತುಂಬಾ ಕಷ್ಟವಾಗ್ತಾ ಇದೆ ಆದಷ್ಟು ಬೇಗ ಅವಳು ಮದುವೆ ಮುಗಿಸ್ಬೇಕು ಮದುವೆನ ನಿಮ್ ತಂದೆ ಮಾತು ಕೊಟ್ಟಿದ್ರು ನಿಮ್ಮಣ್ಣನು ಪ್ರಾಮಿಸ್ ಮಾಡಿದ್ರು ಅವರೇ ಸತ್ತ ಮೇಲೆ ಅವ್ರ ಪ್ರಾಮಿಸ್ ಗೆಂಡ್ರಿ ಬೆಲೆ ಇರುತ್ತೆ ಎಲ್ಲರೂ ಮದುವೆ ಆಗೋದು ಕನ್ಯೆನ ಹಸೆ ಮಣೆ ಮೇಲೆ ಮಗು ಹೇರೆ ಹೆಂಗಿಸ್ನಲ್ಲ ಅಲ್ರಿ ನೀವು ಡಾಕ್ಟರ್ ಅಂತ ಹೇಳ್ಕೊತಿದ್ದೀರಾ ಇಷ್ಟು ಸಣ್ಣ ವಿಷಯ ಕೂಡ ಗೊತ್ತಾಗಲ್ವ ನಿಮ್ಗೆ ಬಿ ಕೇರ್ಫುಲ್ ಈ ಸ್ವಾಮಿ ಬರೀ ಇಂಜೆಕ್ಷನ್ ಕೊಡೋ ಡಾಕ್ಟರ್ ಮಾತ್ರ ಅಲ್ಲ ಮನಸ್ ಮಾಡಿದ್ರೆ ಕೈ ಕಾಲ್ ಕತ್ತರಿಸ್ ಬಿಸಾಕಕ್ಕೂ ಬರುತ್ತೆ This is just a sample. Mind it. ಬದುಕ್ಬೇಕಾದವರು ಬಾಳ್ಬೇಕಾದವ್ರು ಎಲ್ಲರನ್ನೂ ಕಳ್ಕೊಂಡು ನಾನ್ ಮಾತ್ರ ಯಾಕಿನ್ನೂ ಇರ್ಬೇಕು ನಾನು ಸತ್ತೋಗ್ಬಾರ್ದ ಹಾಗ್ಯಾಕಮ್ಮ ಅಂತೀರಾ ಈ ಮನೆ ನಿಮ್ದೇ ನೀವಿರೋದ್ರಿಂದಲೇ ನಾವೆಲ್ಲ ಸುಂದ್ರು ನಿಮ್ಮಗ ಅಲ್ವೇನು ಅವನು ಮದುವೆ ಆಗ್ಬೇಕು ನೀವ್ ಮೊಮ್ಮಕ್ಕಳನ್ನ ಎತ್ಕೋಬೇಕು ಇವತ್ ನಿಮ್ಮನ್ನ ಮೆಚ್ಕೊಂಡೆ ನೋಡಿ ಅಣ್ಣಯ್ಯ ನಿಮ್ಮನ್ ಮದುವೆ ಮಾಡ್ಕೊಂಡು ಇಷ್ಟು ವರ್ಷಕ್ಕೆ ಇವತ್ತೇ ನಿಮ್ ಬಾಯಲ್ಲಿ ಬುದ್ಧಿ ಮಾತು ಬಂದಿರೋದು
ಪಾಪಿ ಅತಿಗೆ, ಮಹಾಪಾಪಿ. ದೇವ್ರಂತ ಅಣ್ಣನ್ ಕಳ್ಕೊಂಡ್ಬಿಟ್ಟೆ, ಅವ್ರಿಗ್ ಬಂದ್ ದುರ್ಮರಣ. ನನಗಾದ್ರು ಬಂದಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಏನ್ ಸೋದರ ವಾತ್ಸಲ್ಯ, ನೀನ್ ಅವನ್ನ ಇಷ್ಟರ ಮಟ್ಟಿಗೆ ಪ್ರೀತಿಸ್ತೀನಿ ಅಂತ ಅನ್ನೋದನ್ನ ಇದ್ದಾಗ ತಿಳ್ಕೊಳ್ಳಿಲ್ವಲ್ಲ ನತದೃಷ್ಟ. ನಾವು ನತದೃಷ್ಟು ರಾಮಕೃಷ್ಣ ಎನ್ನೋರೆ, ದೇವ್ರಂತ ಹುಡುಗ ನಮ್ಮಿಂದ ದೂರ ಆಗ್ಬಿಟ್ಟ. ಹ, ಅರ್ಜೆಂಟಾ ಬರ್ಬೇಕು ಅಂತ ಫೋನ್ ಮಾಡಿದ್ಯಲ್ಲ, ಏನ್ ಸಮಾಚಾರ? ನೀವು ಅವತ್ ನಮ್ ತಂದೆ ಹೋಗ್ಬಿಟ್ಟಾಗ ಒಂದ್ ಮಾತು ಹೇಳಿದ್ರಿ, ಅದೇನ್ ಹೇಳಿ? ಏನ್ ಹೇಳಿದ್ದೆ? ಮನೇಲಿ ಯಾರಾದ್ರೂ ಸತ್ರು ಅಂತ ಸುಮ್ನೆ ಅಳ್ತಾ ಕೂತ್ಕೊಳ್ಳೋದಕ್ಕಿಂತ ಮುಂದಿನ ಕರ್ತವ್ಯದ ಕಡೆ ಗಮನ ಕೊಡೋದು ಜಾಣತನ ಅಂತ ನೀವೇ ಬುದ್ಧಿ ಹೇಳಿದ್ರಲ್ಲ. ಹೇಳಿದೆ, ಅದಕ್ಕೇನು? ಈಗ ನಾನು ಮುಂದಿನ ಕರ್ತವ್ಯ ಏನು ಅಂತ ವಿಚಾರಿಸೋಣ ಅಂತ ನಿಮ್ಮನೇಲಿ ಕರೆಸ್ದೆ. ಸಾಯಕ್ ಮುಂಚೆ ನಮ್ಮ ಅಣ್ಣ ಏನಾದ್ರು ಬಿಲ್ ಬರ್ತಿದ್ದಾನ? ಲಕ್ಷ್ಮೀಪತಿಗೆ ವಯಸ್ಸಾಗಿತ್ತು ಕಣಯ್ಯ, ಬಿಲ್ ಬರೆಯೋದವನ ಕರ್ತವ್ಯವಾಗಿತ್ತು, ಬರದ. ಪಾಪ ಚಂದ್ರು ಇನ್ನು ಬಾಳಿ ಬದುಕಬೇಕಾದನು. ಇಷ್ಟು ಬೇಗ ಸಾವು ಬರುತ್ತೆ ಅನ್ನೋದು ಅವನಿಗೆ ಗೊತ್ತಿದ್ರೆ ಬಹುತೇಕ ವೀಲ್ ಬರೀತಿದ್ದು ಏನೋ. ನಮಸ್ಕಾರ. ನಮಸ್ಕಾರ, ಕೂತ್ಕೊಳ್ಳಿ. ನಮಸ್ಕಾರ. ನಮಸ್ಕಾರ ತಾಯಿ. ರಾಮಕೃಷ್ಣನವರೇ, ಈಗ ನಮ್ಮ ಆಸ್ತಿ ವಿಷಯ ಅದನ್ನು ಮಾತಾಡೋ ಸಮಯ ಬಂದಿಲ್ಲ, ಬಂದಾಗ ನಾನೇ ತಿಳಿಸ್ತೀನಿ. ಅಮ್ಮ, ಶೈಲುನ ನಮ್ಮನೆ ಕರ್ಕೊಂಡು ಹೋಗೋಣ ಅಂತ ಬಂದೆ. ಈಗ ಅವಳೆಲ್ಲಿದ್ರೂ ಒಂದೇ, ನಮಗೂ ಬೇರೆ ಯಾರಿಲ್ಲ, ನಮ್ ಕಣ್ಮುಂದೆನೆ ಇರ್ಲಿ ಇನ್ನೋ ಆಸೆ. ಮಿಸ್ಟರ್ ಛಾಯಾಪತಿ, ಶೈಲಜಾ ಲಕ್ಷ್ಮೀಪತಿ ಸೊಸೆ, ಈ ಮನೆ ಸೇರಿದವಳು. ಚಂದ್ರು ಇಲ್ಲ ಅಂದ ಮಾತ್ರಕ್ಕೆ ಅವಳಿಗೂ ಈ ಮನೆಗೂ ಸಂಬಂಧ ತಪ್ಪಾಗುತ್ತಾ? ಹಾಗೇನಿಲ್ಲ, ಅಲ್ಲಿದ್ರೆ ಸ್ವಲ್ಪ ಮನಶಾಂತಿ ಸಿಗುತ್ತೇನೋ ಅಂತ. ಅದು ಭ್ರಾಂತಿ, ಸದ್ಯಕ್ಕೆ ಅವಳು ಇಲ್ಲೇ ಇರ್ಬೇಕು. ಏನಮ್ಮ, ನನ್ನ ಮಾತಿನಿಂದ ನಿನಗೆ ಬೇಸರ ಆಯ್ತಾ? ನನಗೆ ನನ್ನ ತಂದೆ ಹೇಗೋ, ನೀವು ಹಾಗೆ, ನೀವೆಲ್ಲ ಹೇಗೆ ಹೇಳ್ತಿರೋ ಹಾಗೆ. ಲೋ ಶೇಷು, ನಾವಿಷ್ಟೆಲ್ಲ ಮಾಡಿದ್ರು ಆ ಲಾಯರ್ ಆಸ್ತಿನ ಇನ್ನು ಅವನ ಕನೆಲ್ಲ ಇಟ್ಕೊಂಡು ನಮ್ಮನ್ನು ಗೋಳಾಡಿಸ್ತಾ ಇದ್ದಾನಲ್ಲ, ಅದಕ್ಕೆ ಏನ್ ಮಾಡ್ಬೇಕು ಅಂತ ಇದೀಯಾ? ಆ ಮುದುಕನಿಗೂ ಒಂದು ಟೈಮ್ ಆಗ್ಬಿಟ್ಟು ಡಮಾರ್ ಅನ್ಸ್ಬಿಟ್ರೆ ಆಗ ಆಸ್ತಿ ಬರಲ್ಲ, ಮುದುಕನ ಆಸ್ತಿನ ಗಂಗೆಲ್ ಬಿಟ್ಟು ನೀನ್ ಜೈಲ್ಗೆ ಹೋಗ್ಬೇಕಾಗತ್ತೆ. ಕಾರ್ಯವಾಸಿ ಕತ್ತೆ ಕಾಲ್ ಕಟ್ಟು ಅಂತಾರೆ, ನೀನು ಉಪಾಯವಾಗಿ ರಾಮಕೃಷ್ಣನ್ ಪ್ರೀತಿ ಸಂಪಾದಿಸಿ ಮನ್ಸನ್ನು ಉಳಿಸ್ಕೋ. ಯಾವಾಗ ಸಿಕ್ಕಿದ್ರು ಅವ್ನು ಚಂದ್ರ ವಿಷಯನ ಹೇಳಿ ಕಣ್ಣೀರ್ ಹಾಕ್ತಾನೋ? ಅವನ್ ಕಣ್ಣೀರ್ ಹಾಕಿದ್ರೆ ನೀನೋಳೋ, ಓ ಅಂತ ಹೊಡ್ಕೊಂಡು ಹೊರಳಾಡೋ. ನಮಸ್ಕಾರ ರಾಮಕೃಷ್ಣನವ್ರೆ. ನಮಸ್ಕಾರ. ಓ, ಏನೆಯ ವಿಶೇಷ? ಹೊಸ ಯೂನಿಫಾರ್ಮ್ ನಲ್ಲಿ ಬಂದ್ಬಿಟ್ಟಿದ್ದಿ. ಇನ್ಮೇಲೆ ನಾನೊಬ್ಬ ಹೊಸ ಮನುಷ್ಯ ಸರ್. ಏನಿದು ತೆಂಗಿನಕಾಯಿ, ಹೂವು, ಬಾಳೆಹಣ್ಣು, ಕುಂಕುಮ ಎಲ್ಲ? ಇವತ್ತು ನಮ್ಮ ಚಂದ್ರನ ಹೆಸರಿನಲ್ಲಿ ದೇವಸ್ಥಾನದಲ್ಲಿ ಅಷ್ಟೇ ಮಾಡಿಸ್ದೆ. ಇದು ಪ್ರಸಾದ ನಿಮಗೆ. ಪ್ರಸಾದ ಏನೋ ಸರಿ, ಆ ಪೇಪರ್ ಸುರುಳಿ ಏನು ಅಂತ? ನರ್ಸಿಂಗ್ ಹೋಮ್ ಸರ್, ನರ್ಸಿಂಗ್ ಹೋಮ್. ನೋಡಿದ್ರೆ ಸರ್, ಚಂದ್ರ ನರ್ಸಿಂಗ್ ಹೋಮ್, ನಮ್ಮ ಅಣ್ಣನ ಹೆಸರಿನಲ್ಲಿ ನಾನು ಕಟ್ಟಿಸ್ಬೇಕು ಅಂತಿರೋ ಸ್ಮಾರಕ. ಮೂರು ಮಹಡಿ, ಎರಡು ಆಪರೇಷನ್ ಥಿಯೇಟರ್, 30 ಜನ ಸ್ಪೆಷಲಿಸ್ಟ್ಗಳು ಕೆಲಸ ಮಾಡಬೇಕು. ಸದ್ಯಕ್ಕೆ 100 ಕೋಟಿ ರೂಪಾಯಿ ಬಜೆಟ್ ಹಾಕಿದ್ದೀನಿ. ವೆರಿ ಗುಡ್, ಸಹೋದರ ಪ್ರೇಮದಲ್ಲಿ ನೀನು ಆ ರಾಮಾಯಣದ ಲಕ್ಷ್ಮಣನನ್ನು ಮೀರಿಸ್ಬಿಟ್ಟೆ. ಎಲ್ಲ ನಿಮ್ಮ ಆಶೀರ್ವಾದ ಸರ್. 1.5 ಕೋಟಿ ರೂಪಾಯಿ ಬಜೆಟ್ ಅಂತಂದೆಲ್ಲ, ಇಷ್ಟೊಂದು ಡೊನೇಷನ್ ಹೇಗಪ್ಪ ಕಲೆಕ್ಟ್ ಮಾಡ್ತೀನಿ ನೀನು? ಡೊನೇಷನ್ ನನ್ನೇ ಭಿಕ್ಷದ ಅನ್ಕೊಂಡ್ರೆ ಸರ್, ನಮ್ಮಪ್ಪ ಕೋಟಿಗಟ್ಟಲೆ ಆಸ್ತಿ ಮಾಡಿಟ್ಟಿದಾರಲ್ಲ. ಮಾಡಿಟ್ಟಿದ್ದಾರೆ, ಆದ್ರೆ ನೀನು ಆಸ್ಪತ್ರೆ ಕಟ್ಟು ಅಂತಲ್ಲ. ಪ್ರಾರಂಭಕ್ಕೆ 1.25 ಲಕ್ಷ ಕೊಟ್ರೆ ಸಾಕು ಸರ್. ನಾನ್ ನಾವು ಆ ವಿಷಯ ಮಾತಾಡೋ ಇಲ್ಲ ಇನ್ನು ಕೆಲ ದಿವಸದವರೆಗೆ. ಅದು ಅಲ್ಲದೆ ಮನುಷ್ಯನಿಗೆ ಇರುವಾಗ ಗೌರವ ಕೊಡದೆ ಸತ್ತ ಮೇಲೆ ಸ್ಮಾರಕ ಕಟ್ಟಿಬಿಟ್ರೆ ಅವನ ಆತ್ಮಕ್ಕೆ ಶಾಂತಿ ಸಿಕ್ಬಿಡತ್ತಾ? ನೀನು ಹೋಗ್ಬೋದು. ಆಯ್ತು, ಸರಿ, ಓಕೆ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್, ಬನ್ನಿ ಕೂತ್ಕೊಳ್ಳಿ. ನಿಮ್ಮ ಹತ್ರ ಪರ್ಸನಲ್ ಆಗಿ ಸ್ವಲ್ಪ ಮಾತಾಡ್ಬೇಕಾಗಿತ್ತು, ಅದಕ್ಕೆ ಹೇಳಿ ಕಳಿಸ್ದೆ. ಚಂದ್ರುಗೆ ಆಗದೆ ಇದ್ದವ್ರು ಯಾರಾದ್ರೂ ಇದ್ರಾ? ಅಂಥವ್ರು ಯಾರು ಇಲ್ವೇ. ತುಂಬಾ ಒಳ್ಳೆ ಹುಡುಗ ಸರ್ ಅವನು. ಒಳ್ಳೆಯವನು ಕೆಟ್ಟವನು ಅನ್ನೋ ಪ್ರಶ್ನೆ ಅಲ್ಲ, ಅವನ್ ಸತ್ತದ್ರಿಂದ ಯಾರಿಗಾದ್ರೂ ಲಾಭ ಇದೆಯಾ?
ಈ ಪ್ರಶ್ನೆ ತಾವ್ಯಾಕೆ ಕೇಳ್ತಿದ್ದೀರಿ? ಇದು ಆಕ್ಸಿಡೆಂಟ್ ಅಲ್ಲ, ಕೊಲೆ ಅಂತ ಗೊತ್ತಾಗಿದೆ. ಯಾರೋ ಕಾರಲ್ಲಿ ಬಾಂಬಿಟ್ಟು ಚಂದ್ರನ ಕೊಲೆ ಮಾಡಿದ್ದಾರೆ. ನೀವು ಆ ಕುಟುಂಬದ ವೆಲ್ವಿಷರು, ಲೀಗಲ್ ಅಡ್ವೈಸರ್ ಕೂಡ. ವಿ ವಾಂಟ್ ಯುವರ್ ಕೋಆಪರೇಷನ್. ಶೋರ್ ಶೋರ್, ಬೈ ಆಲ್ ಮೀನ್ಸ್. ಈ ವಿಷಯ ಮಾತ್ರ ರಹಸ್ಯವಾಗಿರಬೇಕು. ಅದಕ್ಕೆ ಪ್ರೆಸ್ ರಿಪೋರ್ಟರ್ಸ್ ಕೂಡ ಆಕ್ಸಿಡೆಂಟ್ ಅಂತಾನೆ ನ್ಯೂಸ್ ಕೊಟ್ಟಿದ್ದೀವಿ. This is Mr. Murthy, Inspector from Karnataka. Pleased to meet you, sir. Hello. Take your seat. Thank you. Sir, ನಮ್ಮ ಐಜಿ ಅವರು ನಿಮ್ಮ ಐಜಿ ಹತ್ರ ಮಾತಾಡಿದ್ದಾರೆ. ಅವರು ನಿಮಗೆ ಲೆಟರ್ ಕೊಟ್ಟಿದ್ದಾರೆ. ವೀರು ರಂಗಾರೆಡ್ಡಿ ಚೂಡಾ ಲೆಟರ್ ತಿಳ್ಕೊಳ್ಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಕಾಸೆಲ್ಲ ಮಂಗಮಾಯ ಕಣ್ಣಿಟ್ಟರು ಕಾಸೆಲ್ಲ ಮಂಗಮಾಯ ಪನಿ ಅಂತ ನಾದಿರ ಫಲಮಂತ ನೀದಿರ ಮೇಲ್ಕೋಟೆ ಚೆಲುವರಾಯ ಕಪಾಡು ಮಲ್ಕೊಂಡೆ ಆಂಜನೇಯ ಕಂಡೋರ ಜೇಬಿಗೆ ಕತ್ತರಿ ಹಾಕಿದರೆ ಕಾಸೆಲ್ಲ ಮಂಗಮಾಯ ಕಣ್ಣಿಟ್ಟರು ಕಾಸೆಲ್ಲ ಮಂಗಮಾಯ ಜನಕಿಡಿ ರಾಜಧಾನಿ ಡೆಲ್ಲಿಯಲ್ಲಿ ಕುತುಬ್ ಮಿನಾರ್ ಹೈದರಾಬಾದಿನಲ್ಲಿ ಚಾರ್ ಮಿನಾರ್ ರಾಜಧಾನಿ ಡೆಲ್ಲಿಯಲ್ಲಿ ಕುತುಬ್ ಮಿನಾರ್ ಹೈದರಾಬಾದಿನಲ್ಲಿ ಚಾರು ಮಿನಾರ್ ಬೊಂಬಾಯಿ ಬೀಚಿನಲ್ಲಿ ಮದರಾಸು ರೇಸಿನಲ್ಲಿ ದಸರಾ ನವರಾತ್ರಿಯಲ್ಲಿ ಶಿವಗಂಗೆ ಜಾತ್ರೆಯಲ್ಲಿ ಬೊಂಬಾಯಿ ಬೀಚಿನಲ್ಲಿ ಮದರಾಸು ರೇಸಿನಲ್ಲಿ ದಸರಾ ನವರಾತ್ರಿಯಲ್ಲಿ ಶಿವಗಂಗೆ ಜಾತ್ರೆಯಲ್ಲಿ ಎಲ್ಲೆಲ್ಲೂ ನನ್ನದೇ ಕಾರುಬಾರು ಎಲ್ಲೆಲ್ಲೂ ನನ್ನದೇ ಕಾರುಬಾರು ಈ ಜೈಲಿನಲ್ಲಿ ನನ್ನದೇ ತರಬಾರು ಅದೇ ಕಂಡೋರ ಜೇಬಿಗೆ ಕತ್ತಿರಿ ಹಾಕಿದರೆ ಕಾಸೆಲ್ಲ ಮಂಗಮಾಯ ಕಣ್ಣಿಟ್ಟರೆ ಕಾಸೆಲ್ಲ ಮಂಗಮಾಯ ಪನಿ ಅಂತ ನಾದಿರ ಫಲಮಂತ ನೀದಿರ ಮೇಲ್ಕೋಟೆ ಚಿಲುವರಾಯ ಕಪಾಡು ಮೇಲ್ಕೋಟೆ ಆಂಜನೇಯ ಒಬ್ಬ ಪಿಕ್ ಪಾಕೆಟ್ ಡಿಗ್ರಿ ಹೋಲ್ಡರ್ ಚೋರೋ ಕಾ ಶೇರ್ ಹೂ ದೇಖೋ ಮೇರೆ ಯಾರ್ ಅರೆ ನಾನೊಬ್ಬ ಪಿಕ್ ಪಾಕೆಟ್ ಡಿಗ್ರಿ ಹೋಲ್ಡರ್ ಚೋರೋ ಕಾ ಶೇರ್ ಹೂ ದೇಖೋ ಮೇರೆ ಯಾರ್ ನಿಂತಲ್ಲಿ ನಿಲ್ಲನು ಕಿಲ್ಲಾಡಿ ಥಕ್ಕನು ಕೋಟಿಗೆ ಒಬ್ಬನು ಏಟಿಗೆ ಸಿಕ್ಕನು ಅರೆ
ನಿಂತಲ್ಲಿ ನಿಲ್ಲನು, ಕಿಲ್ಲಾಡಿ ಠಕ್ಕನು, ಕೋಟಿಗೆ ಒಬ್ಬನು, ಏಟಿಗೆ ಸಿಕ್ಕನು. ನನ್ನಾಸ್ತಿ ತುಂಡು ಬೀಡಿ ಅಂಗಿ ಚಡ್ಡಿ, ನನ್ನಾಸ್ತಿ ತುಂಡು ಬೀಡಿ ಅಂಗಿ ಚಡ್ಡಿ, ಜೀನಿಯಸ್ ಜೇಬುಗಳ ರಂಗಾರೆಡ್ಡಿ. ಅರೆ ಕಂಡೋರ ಜೇಬಿಗೆ ಕತ್ತರಿ ಹಾಕಿದರೆ ಕಾಸೆಲ್ಲ ಮಂಗಮಾಯ, ಕಣ್ಣಿಟ್ಟರು ಮಂಗಮಾಯ. ಮಲ್ತ ನೀದಿರ ಮೇಲ್ಕೋಟೆ ಚೆಲುವರಾಯ ಕಾಪಾಡು. ಕಂಡೋರ ಜೇಬಿಗೆ ಕತ್ತರಿ ಹಾಕಿದರೆ ಕಾಸೆಲ್ಲ ಮಂಗಮಾಯ, ಕಣ್ಣಿಟ್ಟರೆ ಕಾಸೆಲ್ಲ ಮಂಗಮಾಯ. ಮನಿ ಅಂತ ನಾದಿರ ಫಲ ಮಲ್ತ ನೀದಿರ ಮೇಲ್ಕೋಟೆ ಚೆಲುವರಾಯ ಕಾಪಾಡು. ಏ ರಂಗಾರೆಡ್ಡಿ, ನೀಕೋಸಂ ವಚ್ಚಾರ್ ಚೂಡು. ನಿನಗೆ ಕನ್ನಡ ಹೇಗುತ್ತು? ನನಗೆ 14 ಭಾಷೆ ಬರುತ್ತೆ ಸ್ವಾಮಿ. ನನ್ನ ಜೊತೆ ಬರ್ತೀಯಾ? ಅಡ್ರೆಸ್ ಕೊಡಿ, ರಿಲೀಸ್ ಆದ್ಮೇಲೆ ಬಸ್ತಾನು. ಈಗ ನಿನ್ ಬಿಡುಗಡೆ ಮಾಡಿ, ನನ್ನ ಜೊತೆ ಕರ್ಕೊಂಡು ಹೋಗೋದಿಕ್ಕೆ ನಾನು ಬಂದಿರೋದು. ಅಲ್ಲಾಗ ರಂಡಿ. ಏನ್ ಸ್ವಾಮಿ, ನಾನು ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ನಮ್ಮೂರಿಗೆ. ಯಾಕೆ? ನಿಮ್ಮೂರಲ್ಲಿ ಯಾರಿಗಾದ್ರೂ ಜೇಬ್ ಕಸದ ಟ್ರೈನಿಂಗ್ ಕೊಡ್ಬೇಕಾ? ಕೊಡ್ಬೇಕು, ಆದ್ರೆ ನೀನಲ್ಲ, ನಿನಗೆ ನಾವು ಕೊಡ್ತೀವಿ ಟ್ರೈನಿಂಗ್. ಅಂತೆ ಪೊಲೀಸ್ ಟ್ರೈನಿಂಗ್? ಈಚೆ ಹೇಳಿ ಯೂನಿಫಾರ್ಮ್. ಶಟ್ ಅಪ್. ಮೇಕೆ ಚಪ್ಪಿದೆ ಓ ಕನ್ನಡಯ್ಯ. ಓಕೆ ಬಿಡು ಅಂದ. ಶಟ್ ಅಪ್. ಮೀ ದಗ್ರ ತತ್ತರೆ ಎದ್ರ ದಗ್ರ ಬಿಡಲ್ಲ. ಅದು ಯಾಂಟ ಇನ್ಸ್ಪೆಕ್ಟರ್? ರಂಗ, ನೀನ್ ಹೇಗ್ ಬಂದ ಜೈಲ್ಗೆ? ನನಗೆ ಕೈ ಕೊಡಕ್ ನೋಡ್ತೀಯ? ನಾನು ಯಾಕ್ರಿ ನಿಮ್ಗೆ ಕೈ ಕೊಡ್ಲಿ? ಮುಂದ್ರ ಮಿಜಾಬ್ ಚುಸ್ಕೊಂಡೆ, ಈಗ ಬಂದೆ ಜೈಲ್ಗೆ. ಅದನ್ನ ಬಾಯಲ್ಲಿ ಹೇಳಕ್ಕಾಗ್ತಿರ್ಲಿಲ್ವಾ? ಎಲ್ಲಾದ್ರೂ ಉಂಟಾ? ನನ್ ಕೈ ಚಲ್ಕ ನಿಮ್ಗೆ ತೋರಿಸ್ಬೇಡ್ವಾ? ನಿನ್ನನ್ನು ಹೀಗೆ ಬಿಟ್ರೆ ಅಷ್ಟೇ ನನ್ನ ಕಥೆ. ಇವನೇ ರಂಗಾರೆಡ್ಡಿ, ಇದು ನಮ್ಮ ಚಂದ್ರ ಫೋಟೋ. ರಿಯಲಿ ಅನ್ಬಿಲೀವಬಲ್, ಸಮಥಿಂಗ್ ಮಿರಾಕಲ್. ಟೇಕ್ ಇಟ್ ಮಿಸ್ಟರ್ ಮೂರ್ತಿ ಸರ್, ಯು ಮೇ ಗೋ ಎಡ್ ವಿತ್ ಯುವರ್ ಪ್ಲಾನ್. ಥ್ಯಾಂಕ್ ಯು ಸರ್. ಈಗೆಲ್ಲ ಚಂದ್ರ ಡ್ರೈವ್ ಮಾಡ್ತಿದ್ದು, ಅವನು ಸ್ವಲ್ಪ ರ್ಯಾಶ್ ಡ್ರೈವಿಂಗ್. ಓಹ್ ಅಲಗ. ನೋಡು, ಒಂದೇ ಕೈಯಲ್ಲಿ ಸ್ಟೇರಿಂಗ್ ಇಟ್ಕೊಂಡು ಸ್ಟೈಲ್ ಆಗಿ ಡ್ರೈವ್ ಮಾಡು, ಅದೇ ಚಂದ್ರ ಸ್ಟೈಲ್. ಒಂದ್ ಕೈ ಏನ, ರೆಂಡು ಚಾಯ್ ಒದಲೇ ಸೇ ಡ್ರೈವ್ ಮಾಡ್ತೀನಿ ಚೂಡು. ಏ ರಂಗ, ಊರ್ಗೆ ಅಮ್ಮ ಬಾ. ಮಂಜಯ್ಯ ಏನಪ್ಪ? ಊರಿಂದ ತಂತಿ ಬಂದಿದೆ, ನಮ್ ತಾಯಿ ತುಂಬಾ ಸೀರಿಯಸ್ ಆಗಿ ಆಸ್ಪತ್ರೆ ಸೇರಿಸಿದಾರಂತೆ. ನಾನು ಬರೋದು ಒಂದ್ ತಿಂಗಳಾಗ್ಬಹುದು. ತಿಂಗಳು ಎರಡು ತಿಂಗಳು ನೀನ್ ಬರ್ದೇ ಇದ್ರೆ ಮನೇಲಿ ಅಡಿಗೆ ಮಾಡೋರು ಯಾರು?
ಇವನು ಮಾಡ್ತಾನಮ್ಮ, ಇವನು ನಮ್ಮ ಚಿಕ್ಕಪ್ಪನ ಮಗ ನಾರಾಯಣ ಅಂತ. ನನ್ನ ಬದಲು ಇವನ್ ಕರೆಸಿದ್ದೀನಿ, ತುಂಬಾ ನಂಬಿಕಸ್ಥ. ಸರಿ, ನೀವು ಆಳುಗಳು ಕೆಲಸ ಬಿಟ್ಟು ಹೋದ್ರು, ಮನೆ ತೋಟ ನೋಡ್ಕೊಳ್ಳಕ್ಕೆ ಬೇರೆ ಆಳುಗಳು ಬೇಕು ಅಂತ ಹೇಳಿದ್ರಂತೆ. ಅದಕ್ಕೆ ಲಾಯರ್ ರಾಮಕೃಷ್ಣನವರು ನಮ್ಮನ್ನಿಲ್ಲಿ ಕಳಿಸ್ಕೊಟ್ರು. ರಾಮಕೃಷ್ಣನವರ? ನೋಡಿ, ನಮ್ಗೆ ಆಳುಗಳು ಬೇಕಲ್ಲ, ಯಾರು ಬೇಕಲ್ಲ, ಗೆಟ್ ಔಟ್. ಸುಂದ್ರು ಸ್ವಲ್ಪ ಬಾಪ ಇಲ್ಲಿ ಅಲ್ವೋ ಸುಂದ್ರು. ಈಗ ಮುದ್ಕು ನಿಷ್ಠೂರ ಮಾಡ್ಕೊಂಡು ಕೆಲಸ ಕೆಡ್ಸ್ಕೊಳ್ತೀಯ ಅಷ್ಟೇ. ಈಗ ಅವನು ಕತ್ತೆನ ತೋರಿಸಿ ಕಾಮಧೇನು ಅಂದ್ರು ನೀನು ಹ್ಮ್ ಅನ್ಬೇಕು. ಆಗ್ಲೇ ನಮ್ ಕೆಲಸ ಸಲೀಸಾಗ ಆಗೋದು. ಏನ್ರಪ್ಪ ರಾಮಕೃಷ್ಣ ಏನೋರು ಅಂದ್ರೆ ನಮ್ ಮನೆ ಲಾಯರ್ ತಾನೇ? ಹೌದಮ್ಮ. ನಿಮ್ ಹೆಸರೇನಪ್ಪ? ನಾನ್ ಅಚ್ಚಯ್ಯ, ಇವನ್ ಹುಚ್ಚಯ್ಯ. ಸರಿ, ಕೆಲಸ ಮಾಡ್ಕೊಂಡಿಲ್ಲೇ ಇರಿ. ಸಂಬಳ ನಮ್ ಲಾಯರ್ ಎಷ್ಟ್ ಹೇಳಿದ್ರು ನಾವು ಕೊಡ್ತೀವಿ. ಇವನು ಸುಂದ್ರು ನಿನ್ ತಮ್ಮ, ಇವರು ಸಾವಿತ್ರಮ್ಮ ನಿಮ್ ತಾಯಿ. ಹ್ಮ್ ಸರಿ. ಈಕೆ ಅಹಲ್ಯ ನಿಮ್ಮ ಸೋದರತ್ತೆ, ಈತ ಅಣ್ಣಯ್ಯ ಅಹಲ್ಯ ಗಂಡ, ಈ ಹುಡುಗಿ ಶ್ರೀದೇವಿ ನಿಮ್ಮ ಸೋದರತ್ತೆ ಮಗಳು. ಹಾ, ಸೋದರತ್ತೆ ಮಗಳ? ಹಾಗೈತೆ ಸೆಟ್ಅಪ್ ಮಾಡ್ಕೋಬಹುದು. ಸೆಟ್ಅಪ್ ಹಾಗೇನಾದ್ರೂ ಮಾಡಿ ನಮ್ ಕೆಲಸನೆಲ್ಲ ಹಾಳು ಮಾಡ್ಬಿಟ್ಯಾ. ಇಲ್ಲ ಇಲ್ಲ, ಸುಮ್ನೆ ತಮಾಷೆಗೆ. ಹ್ಮ್, ಈಕೆ ಡಾಕ್ಟರ್ ಶೈಲಜಾ, ಚಂದ್ರು ಹೆಂಡತಿ. ನಾನ್ ತಾನೆ ಚಂದ್ರು? ನೀನು ಹೆಸರು ಚಂದ್ರು ಅಷ್ಟೇ, ಇವರು ಸತ್ತು ಹೋದ ಚಂದ್ರು ಹೆಂಡತಿ. ಅಯ್ಯೋ ಪಾಪ. ನಿನ್ ಪಶ್ಚಾತ್ತಾಪ ಆಗಿರ್ಲಿ, ಇಲ್ಲಿ ಯಾರು ಯಾರ್ಯಾರು ಅಂತ ಗೊತ್ತಾಯ್ತು ತಾನೆ? ಹ್ಮ್, ಅಮ್ಮ ತಮ್ಮ ಅತ್ತೆ ಮಾವ ಸೋದರತೆ ಮಗಳು, ಈಕೆ ಸತ್ತೋದ ಚಂದ್ರು ಹೆಂಡತಿ. ಕರೆಕ್ಟ್? ವೆರಿ ಗುಡ್. ಮುಗಿಡ್ಕೋಬೇಕು. ದೇವಂಗಡ ವಿಶೇಷ ನಿರ್ದಿಷ್ಟ ಪ್ರಾಚೀನ ಹೇಳಿ ಅಧಿಕಾರ್ಯಂ ಕರಿಷ್ಯೆ. ಚಂದ್ರಶೇಖರ ಶರ್ಮಾಣ ಭಾರದ್ವಾಜ ಗೋತ್ರಂ ವಸುಗುಂ ಸತ್ಯಮಂ ತನ್ಮಕ್ಷ ಪ್ರಣಾಮಸ್ಥಾನ ಸ್ತರ್ಪಯಾಮಿ ಸ್ತರ್ಪಯಾಮಿ ಸ್ತರ್ಪಯಾಮಿ. ಭ್ರಾತೃಪಿತ ಲಕ್ಷ್ಮೀಪತಿ ಶರ್ಮಾಣ ಭಾರದ್ವಾಜ ಗೋತ್ರಂ ರುದ್ರೋಹಂ ಸಂಕೃಷ್ಣ ತನ್ಮಕ್ಷ ಪ್ರಣಾಮ ಸ್ತರ್ಪಯಾಮಿ ಸ್ತರ್ಪಯಾಮಿ. ಭ್ರಾತೃಪಿತಾಮಹ ಉಮಾವತಿ ಶರ್ಮಾಣ ಭಾರದ್ವಾಜ ಗೋತ್ರಂ ಆದಿತ್ಯ ವಂಶಿ ವಾಸುದೇವಂ ತನ್ಮಕ್ಷ ಪ್ರಣಾಮ ಸ್ತರ್ಪಯಾಮಿ ಸ್ತರ್ಪಯಾಮಿ. ಇದಂತ ಒಳ್ಳೆ ಹಸುಗೆ ಇಟ್ಬಿಡಿ. ಹಸುಗಾಕೋಕೆ ಯಾರ್ ಪಿಂಡ? ತಮ್ಮ ಅಣ್ಣನ್ ತಿತ್ತಿದ್ದು. ಬದುಕಿರೋನ್ಗೆ ತಿತಿ ಮಾಡ್ತೀಯನ? ಯಾಕೆ ಎಲ್ರು ಹೀಗೆ ನೋಡ್ತಿದ್ದೀರ? ನಾನು ಚಂದ್ರು. ಕಾರ್ ಆಕ್ಸಿಡೆಂಟ್ ಅಲ್ಲಿ ನಾ ಸೋತದಂತ ತಿಳ್ಕೊಂಡಿದ್ದೀರ? ಇಲ್ಲ, ನಾ ಬದುಕಿದ್ದೀನಿ. ಅಮ್ಮ ನಾನಮ್ಮ ಚಂದ್ರು. ಏಯ್, ಯಾರ ಹತ್ರ ಬಿಡ್ತೀಯ ಬುರುಡೇನ? ಚಂದ್ರು ಸತ್ತು ತಿಂಗಳಾಯ್ತು, ಈಗ ಬಂದಿದ್ದಾನೆ ಚಂದ್ರು ಅಂತ. ಅಯ್ಯೋ ಮನೆ ಹಾಳಿ, ಹೋಗ್ಬಿಟ್ನಲ್ಲ ಅಂತ ತಿಳ್ಕೊಂಡಿದ್ದೋನು, ಬದುಕಿ ಬಂದಲ್ಲ ಅಂತ ಸಂತೋಷ ಪಡೆದು ಬಿಟ್ಟು ತಲೆ ಹರಟೆ ಮಾಡ್ತೀಯಲ್ಲೇ. ನಿನಗಿರೋ ವಿವೇಕ ಅತ್ತೆ ಎಲ್ಲಿದ್ದೇನೆ? ಅಣ್ಣಯ್ಯ ಕೇಳಿದೇನೆ, ನನ್ನ ಹೆಸರು ಹೇಳ್ತಾ ಇದ್ದಾನಲ್ಲೇ, ಬೇರೆಯವನಾಗಿದ್ರೆ ನನ್ನ ಹೆಸರು ಹೇಗೆ ಗೊತ್ತಾಗ್ತಿತ್ತು? ನಾನೇನು ಮಹಾತ್ಮ ಗಾಂಧಿನ ಜವಾಹರಲಾಲ್ ನೆಹರುನ ಜಗತ್ ಪ್ರಸಿದ್ಧಿ ಆಗೋದಿಕ್ಕೆ? ಒಬ್ಬ ಮನುಷ್ಯನ ಹೆಸರು ತಿಳ್ಕೊಳ್ಳೋದು ಅಷ್ಟು ಕಷ್ಟನಾ? ರಾಮಕೃಷ್ಣ, ನೀವು ನಮ್ಮ ಫ್ಯಾಮಿಲಿ ಲೀಗಲ್ ಅಡ್ವೈಸರ್, ನಮ್ಮ ಕುಟುಂಬದ ಹಿತೇಶಿಗಳು, ನಮ್ಮ ತಂದೆ ಆತ್ಮೀಯರು. ಕಡೆಗಾಲದಲ್ಲಿ ಅವ್ರ ಮರಣಶಾಸನ ಬರೆದ. ಕರೆಕ್ಟ್, ವೆರಿ ವೆರಿ ಕರೆಕ್ಟ್. ಈಗ ಹೇಳಿದಿಲ್ಲೋ ಅದ್ ಇಂಪಾರ್ಟೆಂಟ್ ನನಗೆ. ಈಗ ಗೊತ್ತಾಯ್ತು ನೀನ್ ಯಾರು, ಯಾತಕ್ಕೋಸ್ಕರ ಬಂದಿದ್ಯಾ, ನಿನ್ ಪ್ಲಾನ್ ಏನು ಅಂತ.
ಕೋಟ್ಯ ಅಂದ್ರೆ ಬಾಸ್ತಿನ ಹೊಡೆಯಕೋಸ ಬಂದ್ರೆ ಕದಿಮ ಇವನು. ನಮ್ಮ ಅಣ್ಣ ಇವನ್ ಹಾಗೆ ಇದ್ದಂತ ಹಾಗ ವಿಷಯ ತಿಳ್ಕೊಂಡು ಮನೆಯೊಳಗೆ ನುಗ್ಗಿದ ಈ ತಗಲ್ ಬಾಜಿ. ಮೊಟ್ಟಿ ಏನ್ ನೋಡ್ತಾ ಇದೀರಾ? ಹಾಕಿ ಕೈ ಬೇಡಿನ, ತಳ್ಳಿ ಲಾಕ ಬರೋಡೆ ಒದೇ ಬುಡ್ಸ್ ಕಾಲಲ್ಲಿ. ಮಿಸ್ಟರ್ ಸುಂದ್ರು, ಕಾನೂನು ಅನ್ನೋದು ನಿನ್ ನಾಲಿಗೆ ಎಲ್ಲ ಇಷ್ಟ ಬಂದ ಹಾಗೆ ಆಡ್ಸೋಕೆ, ಅದಕ್ಕೂ ರೀತಿ ನೀತಿ ಅಂತ ಒಂದಿದೆ. ಮೊನ್ನೆ ಯಾರೋ ಹೇಳಿದ್ರು ಚಂದ್ರು ಸತ್ತಿದ್ದು ಆಕ್ಸಿಡೆಂಟ್ ಅಲ್ಲ, ಪ್ಲಾನ್ ಮಾಡಿ ಮಾಡಿರೋ ಕೊಲೆ ಅಂತ. ಅದನ್ನ ನಾವು ನಂಬಕ್ಕಾಗತ್ತಾ? ಆಕ್ಷನ್ ತೊಗೊಳಕ್ಕಾಗತ್ತಾ? ನಮ್ಮನ್ನ ಮುಟ್ಟಾಡ್ರು ಅಂತ ಕರೀತಾರೆ ಅಲ್ವೇ ರಾಮಕೃಷ್ಣ ಅವರೇ? ಕರೆಕ್ಟ್ ಮಿಸ್ಟರ್. ನೀ ಚಂದ್ರು ಅಂತ ನೀನೇ ಹೇಳ್ಕೊತಿದೀಯ. ಹೇಳ್ಕೊತಾ ಇಲ್ಲ, ನಿಜವಾಗ್ಲೂ ನಾನೇ ಚಂದ್ರು. ಶೈಲು, ನಾನೇ ಚಂದ್ರು ಅಂತ ನೀನಾರು ಹೇಳ್ಬಾರ್ದ? ಮಿಸ್ಟರ್, ಈ ಶೈಲು ರೈಲು ಎಲ್ಲ ಆಮೇಲೆ. ಫಸ್ಟ್ ಆನ್ಸರ್ ಟು ಮೈ ಕ್ವೆಶ್ಚನ್. ಆಗಸ್ಟ್ 23ನೇ ತಾರೀಕು ಬೆಳಗ್ಗೆ 10 ಗಂಟೆಲಿ ಆಕ್ಸಿಡೆಂಟ್ ನಡೆದ ಕಾರ್ನಲ್ಲಿ ಸುಟ್ಟು ಮುಖದ ಹೆಣ ಇತ್ತಲ್ಲ, ಅದ್ ಯಾರದ್ದು? ನಿಮ್ ತಾತನ್ನ? ವಾ, ಲಾಯರ್ ಅಂದ್ರೆ ಹೀಗಿರ್ಬೇಕು. ಕೇಳಿ ಸರ್, ಆ ಬಾಡಿ ನಂದು ಅಲ್ಲ, ನಮ್ ತಾತಂದು ಅಲ್ಲ. ಆವತ್ ನಾ ಕಾರ್ನಲ್ಲಿ ಹೋಗ್ತಿದ್ದಾಗ ದಾರಿಯಲ್ಲಿ ಯಾರೊಬ್ಬ ಅಡ್ಡ ಹಾಕ್ತ, ನಾನು ತಕ್ಷಣ ಗಾಡಿ ನಿಲ್ಲಿಸ್ದೆ. ಅವ್ರು ನನ್ನ ಹೊರಗೆ ಎಳೆದಾಕಿ ನನ್ನ ಕಾರ್ನ ಹೊಡ್ಕೊಳಕ್ ಪ್ರಯತ್ನ ಪಟ್ಟ. ನಮ್ಮಿಬ್ರಿಗೂ ಜೋರಾಗಿ ಮಾರಾಮಾರಿನ ಆಯ್ತು. ನಾನು ಏ ತಳ್ಳಾರ್ದ ಕೆಳಗೆ ಬಿದ್ದ, ಅವನು ಅಲ್ಲೇ ಬಿದ್ದಿದ್ದ ಒಂದು ಕಬ್ಬಿಣದ ರಾಡ್ ತಗೊಂಡು ನನ್ನ ತಲೆಗೆಸ್ತ. ಅದನ್ನ ತಡೆಯಕ್ಕೆ ಹೋದ ನನ್ನ ಕೈಗೆ ಭಾರಿ ಪೆಟ್ಟಾಯ್ತು, ಮುಳೆನೂ ಮುರಿತು. ಆದ್ರೂ ನಾ ಎದ್ದು ಅವನತ್ರ ಹೋಗೋದ್ರೊಳಗೆ ನನ್ನ ಕಾರ್ನ ಸ್ಟಾರ್ಟ್ ಮಾಡ್ಕೊಂಡು ಸ್ಪೀಡಾಗಿ ಹೊರಟೋದೆ. ಎದುರು ಜೋರ ಬರ್ತಿದ್ದ ಒಂದು ಲಾರಿನ ಅವಾಯ್ಡ್ ಮಾಡಿ ಕಾರ್ ಮೂರು ಪಲ್ಟಿ ಹೊಡಿತು, ಬೆಂಕಿ ಎತ್ಕೊಂಡು. ಅದನ್ನ ನೋಡ್ತಿದ್ದಾಗಲೇ ನನಗೆ ಜ್ಞಾನ ತಪ್ಪೋಯ್ತು, ಇದೇ ನಡೆದಿತ್ತು. ಮತ್ತೆ ನನಗೆ ಪ್ರಜ್ಞೆ ಬಂದಾಗ ನಾ ಮಣಿಪಾಲ್ ಹಾಸ್ಪಿಟಲ್ ಇದ್ದೆ. ಕಥೆಯೇನು ತುಂಬಾ ಚೆನ್ನಾಗಿದೆ. ಸತ್ತು ಹೋದ ಚಂದ್ರಮುಖ ಸುಟ್ಟು ಗುರುತು ಸಿಕ್ಕದೇ ಇದ್ರಿಂದ ನಿನಗೆ ತುಂಬಾ ಅನುಕೂಲ ಆಯ್ತು ಅಲ್ಲ? ಯಾಕೋ ಈಗೆಲ್ಲ ಮಾತಾಡ್ತಿದ್ಯಾ? ಶಟ್ ಅಪ್. ಐ ಆಮ್ ಇನ್ಸ್ಪೆಕ್ಟರ್ ಮೂರ್ತಿ, ಮರ್ಯಾದೆ ಕೊಟ್ಟು ಮಾತಾಡು. ನೀನೇ ಚಂದ್ರು ಅಂತ ರುಜುವಾತಾಗೋವರೆಗೂ ನೀನ್ಯಾರೋ ನಾನ್ಯಾರೋ? ನಿನ್ನ ಕಥೆಯಲ್ಲಿ ಅವನಿಗೂ ನಿನಗೂ ಮಾರಾಮಾರಿ ಆಯ್ತು, ಗಾಯ ಆಯ್ತು, ಕೈ ಮೂಳೆನೆ ಮುರಿತು ಅಂತ ಹೇಳ್ತಿದ್ಯಲ್ಲ, ಎಲ್ಲಿ ಒಂದು ಗಾಯದ ಗುರು ತೋರಿಸು ನೋಡೋಣ. ತೋರಿಸು ನೋಡೋಣ. ನನ್ನ ಪರಿಸ್ಥಿತಿಯಲ್ಲಿ ಯಾರಿಗೇ ಆದ್ರೂ ಈ ರೀತಿ ಪರೀಕ್ಷೆಗಳು ಎದುರಾಗುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ನಾನು ಸಿದ್ಧವಾಗಿ ಬಂದಿದ್ದೀನಿ. ಹೌದು, ಇದರಲ್ಲಿ ನಾ ಇದ್ದ ಹಾಸ್ಪಿಟಲ್ ಮೆಡಿಕಲ್ ಸರ್ಟಿಫಿಕೇಟ್ಸ್, ಎಕ್ಸ್ರೇ, ಡಾಕ್ಟರ್ಸ್ ಲೆಟರ್ ಎಲ್ಲ ಇದೆ, ನೋಡ್ಕೊಳ್ಳಿ. ಅನುಮಾನಕ್ಕೆ ಆಸ್ಪತ್ರೆ ಇಲ್ಲ ಮಿಸ್ಟರ್ ಮೂರ್ತಿ. ಹೀಸ್ ಕರೆಕ್ಟ್. ಸಾವಿತ್ರಮ್ಮ, ನೀ ತುಂಬಾ ಅದೃಷ್ಟವಂತೆಯಮ್ಮ. ಇವನು ನಿನ್ನ ಮಗ ಚಂದ್ರುಣೆ. ಚಂದ್ರು ಮಿರಾಕಲ್ ಅಂದ್ರೆ ಇದು ಕಣ್ವ? ಇದು ಚಂದ್ರು. ಕತ್ತಲೆಯಾಗಿದ್ದೆ ಮನೆ, ನೀ ಬಂದು ಮತ್ತೆ ಬೆಳಕಾಯ್ತಪ್ಪ, ಮತ್ತೆ ಬೆಳಕಾಯ್ತು. ಇದು ನಂಬೇಡಿ, ದುಡಿಬೇಡಿ, ಇದು ಬರೀ ಹಣದ ಪ್ರಶ್ನೆ ಅಲ್ಲ, ನಿಮ್ ಶೀಲದ ಪ್ರಶ್ನೆ ಕೂಡ. ನೀವ್ ಯಾರು ಯೋಚನೆ ಮಾಡಬೇಡಿ, ಅವನ್ ನಿಜ ರೂಪನ ನಾನ್ ಹೊರಗೆಳಿತೀನಿ. ಅದೇ ನಾಡಿನ ಎಳೆಯಕ್ಕೆ, ಅದನ್ನ ಹೇಗೆ ಹೊರಗೆ ಎಳಿತೀಯ? ಮೊದಲೇ ಕಮಂಗಿ ನೀವು, ನಿಮ್ಮಂತ ಮನೆ ಹಾಳ್ರ ಮುಂದೆ ನಾನು ಹೇಳ್ತೀನಾ? ಏನ್ ಮಾಡ್ತೀಯತ್ತೆ ನನ್ಗೆ ಕಿವಿಲಿ? ಅದಕ್ಕೆ ಔಷಧಿ ಇದೆಯಲ್ಲ, ಬೆಳ್ಳುಳ್ಳಿ ಚಟ್ನಿ ನಾಳೆ ಮಾಡ್ಬಿಡಿಸಿದ್ರೆ ವಿಷಯ ಹೊರಗೆ ಬರುತ್ತೆ. ಚಂದ್ರು, ಈಗ ನೀನ್ ತುಂಬಾ ಬದಲಾಸ್ಬಿಟ್ಟೆ. ಯಾಕೆ? ಮನೆ ಕಡೆ ಒಂದ್ಸಲನೂ ಬರ್ಲಿಲ್ವಲ್ಲ? ಓಹ್, ಏನೋ ವರೀಸ್ ಕಣ. ಡೋಂಟ್ ವರಿ, ಇವತ್ತಿಗೆ ನೀನ್ ವರೀಸ್ ಎಲ್ಲ ಮುಗಿದೋಗುತ್ತೆ. ಹಾ, ಊಟ ಮಾಡು. ವಾ, ವಂಡರ್ಫುಲ್ ಚಟ್ನಿ ಅತ್ತೆ, ಏನ್ ಟೇಸ್ಟ್! ವಾ ವಾ, ಬ್ಯೂಟಿಫುಲ್. ನಾನೇ ಮಾಡಿದ್ದೆ ಚಂದ್ರು, ನೋಡು. ಹ್ಮ್.
ಮಾತೆ ನೀನು? ನನಗೆ ಬೆಳ್ಳುಳ್ಳಿ ವಾಕರ್ಕೆ ಬರುತ್ತೆ ಅಂತ ಗೊತ್ತಿದ್ರು, ನೀನು ಬೆಳ್ಳುಳ್ಳಿ ಚಟ್ನಿ ತಗೊಂಬಂದು ಹಾಕಿದ್ಯಲ್ಲ, ಎಲ್ಲ ಆಯ್ತು ನಿನ್ ಬುದ್ಧಿ? ನೋಡಿದೇನೆ ಅಹಲ್ಯ, ಈಗಲಾದ್ರೂ ಅರ್ಥವಾಯ್ತಾ? ಸುಮ್ಮನೆ ಎಲ್ಲರೂ ಅನುಮಾನ ಪಡ್ತಾ ಇದ್ದೀರಾ, ಇವನೇ ನಮ್ ಚಂದ್ರು. ಅಯ್ಯ ನೀನು ಮಾಕ್ಕೆ ಇವತ್ತು ನಿಜವಾಗ ನನ್ನ ಮನಸ್ಸಿಗೆ ತುಂಬಾ ಸಂತೋಷ ಆಗ್ತಿದೆ. ಅದೇನು? ನನ್ನ ಮಾತೆ ಆಡಿಸ್ತೇ ದಂತಿ ಜೊತೆಲಿ ಬನ್ನಿ ತಿರ್ಗಾಡ್ಕೊಂಡು ಬರೋಣ ಅಂತ ಕರೆದ್ಲಲ್ಲ, ಅದಕ್ಕೆ ಅದಕ್ಕೆಲ್ಲ ಮನಸ್ಸೇ ಕಾರಣ. ಇಷ್ಟು ದಿನ ನನ್ನ ಮನಸ್ಸು ಸರಿ ಇರಲಿಲ್ಲ, ಈಗ ಸ್ವಲ್ಪ ಬೆಟರ್ ಆಗ್ತಿದೆ. ಸತ್ಯವಾಗ್ಲೂ ಹೇಳ್ತೀನಿ, ಆ ಆಕ್ಸಿಡೆಂಟ್ ಆದಾಗ್ನಿಂದ ನನ್ನ ತಲೆನೇ ಕೆಟ್ಟ ಹೋಗಿತ್ತು. ಸಹಜನೇ. ಅಯ್ಯೋ ನಮಸ್ಕಾರ. ಡೋಂಟ್ ವರಿ, ನಾನು ತಂದ್ಕೊಡ್ತೀನಿ. ನನ್ನ ಮನದಿಂದ ಮತ್ತೆ ದೇವರು ಕೊಟ್ಟ ಮಾಂಗಲ್ಯನ ನನ್ನ ಕೈಯಾರೆ ಕಳ್ಕೊತಿದ್ದೆ. ಎಲ್ಲಾದ್ರೂ ಉಂಟಾ ಶಾ, ಈ ನನ್ನ ಬಂಗಾರದ ಬೊಂಬನ್ ಬಿಟ್ಟು ನಾನು ಹೋಗ್ತೀನ. ಬೆಲೆ ಮಿಟಾಳೆ, ನೀನ್ ಪಕ್ಕದಲ್ಲಿರುವಾಗ ನಾನು ಮೃತ್ಯುಂಜಯ. ಬರೀ ಹಣ ಇರೋದು ನೋಡಿದ್ರೆ ನನ್ನ ಮನಸ್ಸು ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ? ಪರ್ಸನಲ್ ಮಾತಾಡ್ಬೇಕಂದ್ರೆ ಕರ್ಕೊಂಬಂದಿಲ್ಲ, ಏನ್ ವಿಷಯ ಸುಂದ್ರು? ಸಾಕು ನಿಲ್ಸು ನಿನ್ ನಾಟಕನ. ನಮ್ಮಿಬ್ಬರ ಮಧ್ಯೆ ಇರೋ ಉಕ್ಕಿಂತರೇನ ನಾನೇ ಹರಿತೀನಿ. ಹೇಳು, ಎಷ್ಟು ದುಡ್ಡು ಬೇಕು ನಿನಗೆ? 1 ಲಕ್ಷ? 2 ಲಕ್ಷ? 3 ಲಕ್ಷ? ಅಷ್ಟೇನ? 5 ಲಕ್ಷ ಕೊಡ್ತೀನಿ, ಇಲ್ಲಿಂದ ಹೊರಟೋಗ. ಅಯ್ಯೋ ಮುಟ್ಟಾಳ, ಇಡೀ ಆಸೆ ನನ್ನ ಹೆಸರಿರುವಾಗ ನೀನ್ ಜುಜ್ಬಿ 5 ಲಕ್ಷ ರೂಪಾಯಿ ತಗೊಂಡು ನಾನೆಲ್ಲ ಹೋಗ್ಲಿ? ಶಟ್ ಅಪ್. ಆಸ್ತಿ ನಿನ್ ಹೆಸರಲ್ಲಿಲ್ವೋ, ನಮ್ಮ ಅಣ್ಣನ ಹೆಸರಲ್ಲಿದೆ. ನಾನೇ ಕಡೆ ನಿಮ್ಮ ಅಣ್ಣ? ಇಂಪಾಸಿಬಲ್. ನಮ್ಮ ಅಣ್ಣ ಯಾವತ್ತೋ ಸತ್ತೋದ, ನೀನ್ ಯಾವನ ವೇಷಧಾರಿ? ಅಲ್ಲ, ನಾನೇ ನಿಮ್ಮ ಅಣ್ಣ. ನೋ, ನೀನ್ ಕೂಗು ಕಿರ್ಚು ಗಂಟ್ಲೆ ಹಾರ್ಕೊಂಡ್ರೆ ಸರಿ, ನಿನ್ ಮಾತನ್ನ ಯಾರು ನಂಬಲ್ಲ. ರಾಸ್ಕಲ್, ಪೊಲೀಸ್ನವ್ರನ್ನ ಒಳಗೆ ಹಾಕೊಂಡು ನನ್ನ ಆಸ್ತಿನೆಲ್ಲ ನುಂಗೋಕ್ ನೋಡ್ತಾ ಇದೀನೋ? ನಿಜ ಬೋಗಳು, ಯಾರು ನೀನು? ಚಂದ್ರು. ಯೂ ಸುಂದ್ರು, ಬೇಡ ಬೇಡ. ಏಯ್
ಹೋದ್ರು ಸರಿ, ನಮಗ್ ವಿಚಾರ ಗೊತ್ತಾಗ್ಲೇಬೇಕು. ಹೇಳು ಯಾರ್ ನೀನು? ಯಾರ್ ನೀನು? ಎಷ್ಟು ಸಲ ನಾನು ಹೇಳೋದು, ನಾನೇ ಚಂದ್ರು 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 ಅಂತ. ಇಲ್ಲ ಇಲ್ಲ ಇಲ್ಲ, ಅದು ಹೇಗೋ ಇಲ್ಲ ಅಂತೀಯ? ನಿಜ ಏನು ಅಂತ ನನಗ್ ಗೊತ್ತು. ಏನೋ ನಿಂಗ್ ನಿಜ ಗೊತ್ತಿರೋದು? ಅವನ್ ಕಾರಲ್ಲಿ ಟೈಮ್ ಬಾಂಬ್ ಇಟ್ ಕೊಂದಿದ್ದು ನಾನೇ. ಚಂದ್ರು ಸಾವ್ ಕೊಲೆ ಅಂತ ನಮ್ಗೆ ಅವತ್ತೇ ಅನುಮಾನ ಬಂತು. ಸರಿಯಾದ ಸಾಕ್ಷಿ ಇಲ್ಲದ ನಾವೇನು ಮಾಡ ಹಾಗಿರ್ಲಿಲ್ಲ. ಕೊಲೆಗಾರನ ಬಾಯಿಂದಲೇ ನಿಜಾಂಶ ಬರಲಿ ಅಂತ ಈ ನಾಟಕ ಆಡಿದ್ದು. ಥ್ಯಾಂಕ್ ಯು ಮಿಸ್ಟರ್ ರಂಗಾರೆಡ್ಡಿ, ಥ್ಯಾಂಕ್ ಯು ವೆರಿ ಮಚ್, ನಿನ್ನಿಂದ ತುಂಬಾ ಉಪಕಾರ ಆಯ್ತು. ಯಾಕಪ್ಪ ಇವನ್ ಕೈಗೆ ಬೇಡಿ ಹಾಕ್ತಿದ್ದೀರಾ? ಮೂರ್ತಿ ಹೇಳಪ್ಪ ಹೇಳು. ಕಾರ್ನಲ್ಲಿ ಟೈಮ್ ಬಾಂಬ್ ಬಿಟ್ಟು ನಮ್ ಚಂದ್ರನ ಕೊಲೆ ಮಾಡಿದ್ದು ಇವನೇ ಅಮ್ಮ, ಇವನೇ. ಏನಪ್ಪ ನೀನ್ ಹೇಳ್ತಿರೋದು? ಹಾಗಾದ್ರೆ ಇವನ್ ಯಾರು? ಇವನು ಹೈದರಾಬಾದ್ ಜೈಲಿನಿಂದ ನಾನ್ ಕರ್ಕೊಂಡು ಬಂದ ಕೇಡಿ ರಂಗಾರೆಡ್ಡಿ. ಎಲ್ಲ ನಾನ್ ನಂಬಲ್ಲ, ನನ್ನ ಮಗ ಯಾವತ್ತೂ ಅಂತ ಕೆಲಸ ಮಾಡೋದಲ್ಲ. ಕೊಲೆ ಮಾಡ್ದೆ ಅಂತ ಅವನು ಒಪ್ಕೊಂಡಿದ್ದಾನಲ್ಲಮ್ಮ. ಬೇಡ ಮೂರ್ತಿ ಬೇಡ, ಅವನ್ನ ಬಿಟ್ಬಿಡು. ಅವನ ಕೈಗೆ ಬೇಡಿ ಹಾಕಿರೋದನ್ನ ನನ್ನ ಕೈಲಿ ನೋಡೋಕಾಗಲ್ಲಪ್ಪ. ಏನ್ ಮಾಡ್ಲಿ ಅಮ್ಮ, ನನ್ ಕರ್ತವ್ಯ ನಾನ್ ಮಾಡ್ಲೇಬೇಕು. ಒಪ್ತಿನವ್ರು ನೀರ್ ಕುಡಿಲೇಬೇಕು, ತಪ್ಪು ಮಾಡಿದ್ರೆ ಶಿಕ್ಷೆ ಅನುಭವಿಸಲೇಬೇಕು. ಮನುಷ್ಯನ ಇವನು ಆಸ್ತಿಗೋಸ್ಕರ ಅಣ್ಣಂಗೆ ಬಾಂಬ್ ಇಟ್ಟನು, ನಾನು ಇನ್ಯಾರನ್ ಬಿಡ್ತಾನೆ ಇವನು? ಅನ್ನಿ ಅನ್ನಿ, ಎಲ್ರು ಅನ್ನಿ, ಮನೆಯವರು ಹೊರಗ್ನವರು ಎಲ್ರು ಸೇರಿ ಜೀವ ಸಮೇತ ನನಗೆ ಬೆಂಕಿ ಹಚ್ಚಿ ಉರಿಸ್ಬಿಡಿ. ಮೂರ್ತಿ, ನಾನ್ ನಿನ್ಗೇನ್ ಅನ್ಯಾಯ ಮಾಡದ್ನ? ನನ್ ಗಂಡನ್ ದೇಹಕ್ಕೆ ಇಟ್ಕೊಳ್ಳಿ ಆರೋಕ್ ಮುಂಚೆನೆ ಮಗನ್ ಕಳ್ಕೊಂಡ್ಬಿಟ್ಟೆ. ಆ ಸಂತಾನ್ ಮರಿಯೋಕ್ ಮುಂಚೆ ಇನ್ನೊಬ್ಬ ಮಗನನ್ನ ಏನ್ ಗಮ್ಮ ಕಳಿಸ್ತಿದ್ಯಲ್ಲೋ, ಇದಕ್ಕೆ ನಾನು ನೀನ್ ಕೆಲ್ಸಕ್ಕೆ ಸೇರಿದ್ದು, ಇದಕ್ಕೆ ನಾನು ನಿನ್ನ ಮನೆಗೆ ಬರ್ತಾ ಇದ್ದಿದ್ದು. ಏನಪ್ಪ ಯಾವ ಪುಣ್ಯವಂತೆ ಹೆತ್ತ ಮಗನೋ ನೀನು, ಮಗನಾಗಿ ಮನೆಗ್ ಬಂದು ಯಮನಾಗಿ ಇನ್ನೊಬ್ಬ ಮಗನ ಬಲಿ ತಗೊಳ್ತಾ ಇದೆಯಲ್ಲೋ, ನಾನ್ ನಿನಗೆ ಏನ್ ದ್ರೋಹ ಮಾಡಿದ್ನ? ನೀನು ಇವನು ಸೇರ್ಕೊಂಡು ಈ ಮನೆನೆ ಬರದ್ ಮಾಡ್ಬಿಟ್ರಲ್ಲೋ, ವಂಶನೇ ನಿರ್ವಂಶ ಮಾಡ್ಬಿಟ್ರಲ್ಲೋ. ಗಂಡ ಮಕ್ಕಳು ಎಲ್ಲ ಹೋದ್ಮೇಲೆ ನಾನ್ ತಾನೆ ಯಾಕಿರ್ಬೇಕು? ಹೋಗ್ತೀನಿ ಹೋಗ್ತೀನಿ, ನಾನು ಹೋಗ್ತೇನೆ ನಾನು ಹೋಗ್ತೀನಿ. ಅಮ್ಮ ಎಂತ ಕೆಲಸ ಮಾಡ್ತೀಯಮ್ಮ, ಸಾಯೋವರೆಗೂ ಕೊರಗೋ ಹಾಗೆ ಮಾಡಿ ಹೊರಟೋಗ್ತಿದ್ಯಲ್ಲಮ್ಮ, ನಿನಗೆ ಹೇಗಮ್ಮ ಮನ್ಸು ಬಂತು? ನಾನು ಯಾಕಿರ್ಬೇಕು, ಯಾರಿಗೋಸ್ಕರ ಬದುಕಿರ್ಬೇಕು? ನನ್ನ ಮಗ ಕೊಲೆಗಾರ ಅನ್ನೋದನ್ನ ಕೇಳೋಕ, ಅವನಿಗೆ ನೇಣು ಹಾಕೋದನ್ನ ನೋಡೋಕ. ಚಂದ್ರು ಸತ್ತಿದ್ರೆ ತಾನೆ ಸುಂದರನ್ ಸಾಯಿಸೋದು? ಚಂದ್ರು ಸತ್ತಿಲ್ಲಮ್ಮ, ಬದುಕಿದ್ದಾನೆ. ನಿನ್ನ ಅಣ್ಣಗೂ ಬದುಕಿದ್ದಾನಮ್ಮ. ಎಲ್ಲಪ್ಪ ಎಲ್ಲಿ? ನಾನೇ ನಾನೇ ಕಣಮ್ಮ ಚಂದ್ರು. ಹೌದು, ಸುಂದರು ತನ್ನ ತಪ್ಪನ್ನು ಒಪ್ಕೊಳ್ಳೋ ತನಕ ನೀನೇ ಚಂದ್ರು. ಈಗ ಕಾಲ ಮೀರ್ ಹೋಯ್ತು, ನಾಟಕ ಮುಗೀತು. ಮುಟ್ಟಾಳ,
ನೀನನ್ನ ರಂಗಾರೆಡ್ಡಿ ಅಂತ ನಂಬ್ಕೊಂಡೆ, ನನ್ ಮನೆಗೆ ನನ್ನೇ ಕಳಿಸ್ದೆ, ಅದನ್ನ ನೀನ್ ನಾಟಕ ಅನ್ಕೊಂಡೆ. ಏಯ್, ಹೈದರಾಬಾದಿಗೆ ಬಂದಿದ್ ನಾನು, ಜೈಲಲ್ಲಿ ನಿನ್ನ ನೋಡಿದ್ ನಾನು, ಅಲ್ಲಿಂದ ಬಿಡುಗಡೆ ಮಾಡಿಸಿ ಕರ್ಕೊಂಡು ಬಂದಿದ್ ನಾನು, ಟ್ರೈನಿಂಗ್ ಕೊಡ್ಸಿದ್ ನಾನು, ಇಲ್ಲಿ ಎಲ್ಲರ ಜೊತೆ ಹೇಗೆ ನೋಡ್ಕೋಬೇಕಂತ ಪಾಠ ಹೇಳಿದ್ ನಾನು. ಈಗ ನನಗೆ ಕೈ ಕೊಡಕ್ ನೋಡ್ತೀನೋ ರಂಗಾರೆಡ್ಡಿ? ನಾನು 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 ಅಂತ ಹೊಡ್ಕೋತೀಯಲ್ಲ, ಹೈದರಾಬಾದ್ಲಿ ರಂಗಾರೆಡ್ಡಿ ಇದ್ದಾನಂತ ನಿನ್ ಯಾರೋ ಹೇಳಿದ್ದು? ಅಡ್ವೊಕೇಟ್ ರಾಮಕೃಷ್ಣನವ್ರ ತಾನೆ? ಹೌದು. ಆ ರಾಮಕೃಷ್ಣನವರೇ ಕಣ ನನಗೆ ರಂಗಾರೆಡ್ಡಿ ವೇಷ ಹಾಕ್ಸಿದ್ದು. ನೀನು ರಂಗಾರೆಡ್ಡಿ ವೇಷ ಹಾಕಿದ್ಯಾ? ಯಾವ್ದಕ್ಕೋಸ್ಕರ ಹಾಕಿದ್ದೆ? ಯಾರಿಗೋಸ್ಕರ ಹಾಕಿದ್ದೆ? ನಾನು ಅಲ್ಲಿಗೆ ಹುಡ್ಕೊಂಡು ಬರ್ತೀನಿ ಅಂತ ಯಾವನ ಭವಿಷ್ಯ ಹೇಳಿದ್ ನಿನಗೆ? ಆ ನಮ್ಮ ಕುಟುಂಬದ ಹಿತೇಶಿಗಳು, ನಮ್ಮ ತಂದೆ ಆತ್ಮೀಯರು ಆಗಿರೋ ರಾಮಕೃಷ್ಣನವರು. ಸತ್ಯ ಏನಂತ ಈಗ ಹೇಳ್ತೀನಿ ಕೇಳು. ಆವತ್ ನಾನು ಕಾರ್ನಲ್ಲಿ ಹೋಗ್ತಿದ್ದಾಗ ಹೀಗಾಯ್ತು ಏನ್ ಕಾರಣ ಅಂತ ನನ್ಗೇನು ಅರ್ಥವಾಗಿಲ್ಲ ಸರ್. ತಕ್ಷಣ ನಿಮ್ಗೆ ತಿಳಿಸೋದೆ ವಾಸಿ ಅಂತ ನೇರವಾಗಿ ನಾನೇ ಇಲ್ಲಿಗೆ ಬಂದ್ಬಿಟ್ಟೆ. ಒಳ್ಳೆ ಕೆಲಸನೆ ಮಾಡಿದೆ. ಈ ಸಮಯದಲ್ಲಿ ಸ್ವಲ್ಪ ದಿವಸ ನೀ ದೂರ ಇರೋದೇ ಒಳ್ಳೇದು. ಮುಖ್ಯವಾಗಿ ನಮಗೆ ಯಾರ ಕಾರಣ ಏನ್ ಕಾರಣ ಅನ್ನೋ ತಿಳಿಬೇಕು. ನನ್ನ ಸ್ನೇಹಿತನ ಸಂಸಾರ ಮತ್ತೆ ನಂದು ಗೋಕುಲವಾಗಬೇಕು. ಅಲ್ಲಿ ತನಕ ನೀ ನಾ ಹೇಳ್ದ ಕೇಳು. ಇಂಥ ಸಂದರ್ಭದಲ್ಲಿ ನೀನ್ ಇಲ್ಲೇ ಇದ್ರೆ ನಿನ್ ಪ್ರಾಣಕ್ಕೆ ಅಪಾಯ. ಹೀಗ್ ಸ್ವಲ್ಪ ದಿವಸ ನೀ ಕಣ್ಮರೆ ಆಗಿರೋದೇ ಒಳ್ಳೇದು. ಕೊಲೆ ಮಾಡಕ್ ಪ್ರಯತ್ನ ಪಟ್ಟವ್ರು ಯಾರು ಅಂತ ಮೊದಲು ಪತ್ತೆ ಮಾಡಬೇಕು. ಅದಕ್ಕೊಂದು ಉಪಾಯ ಹೇಳ್ತೀನಂತ ಹೇಳಿ ನನ್ನ ಹೈದರಾಬಾದ್ ಜೈಲಿರೋಕೆ ಏರ್ಪಾಟ್ ಮಾಡಿದ್ರು ಮೂರ್ತಿ. ಆಮೇಲೆ ನಿನ್ನ ಅಲ್ಲಿ ಕಳಿಸ್ತರು. ನೀನ್ ತುಂಬಾ ಪಾಕ್ರ ಇದೀಯ ಕಣ. ನಾನು ಅಂದ್ಕೊಂಡಕ್ಕಿಂತ ಕಡಿಮೆ ಆಗಿದ್ಯಾ. ನೀನು ಕೊಲೆಗಾರಿಗಿಂತ ಅಪಾಯಕಾರಿ. ಎಸ್, ಮೊದಲು ನೀನು ಬೇಡಿ ಹಾಕ್ಬೇಕು. ಇನ್ಸ್ಪೆಕ್ಟರ್, you have no rights to arrest me. ಮೊದಲು ನಮ್ಮ ಲೀಗಲ್ ಅಡ್ವೈಸರ್ ನ ಕರೆಸಿ ನಿಜ ಏನಂತ ಕೇಳಿ, ಆಮೇಲೆ ಬೇಕಾದನ್ನ ಮಾಡಿ. ಓಕೆ, ಲುಕ್, ಅವರೇನಾದ್ರೂ ಇಲ್ಲ ಅಂತ ಹೇಳಿ ಮಗನೇ, ಆಗ ನಾನು ಯಾರು ಅಂತ ತೋರಿಸ್ತೀನಿ. ಅಂಡರ್ಸ್ಟ್ಯಾಂಡ್? ಹಲೋ, ಲಾಯರ್ ರಾಮಕೃಷ್ಣ ಅವರು ಇದ್ದಾರಾ? ಇಲ್ಲ, ಅವ್ರು ನಿರಂಜನ ನರ್ಸಿಂಗ್ ಹೋಮ್ ನಲ್ಲಿ ಅಡ್ಮಿಟ್ ಆಗಿದ್ದಾರೆ. ಇಸ್ ಇಟ್? ಐ ಸಿ, ದಟ್ಸ್ ಆಲ್ ರೈಟ್, ಥ್ಯಾಂಕ್ ಯು. ಅವ್ರು ನರ್ಸಿಂಗ್ ಹೋಮ್ ಅಲ್ಲಿ ಇದಾರಂತೆ. ಅಲ್ಲಿಗೆ ಹೋಗೋಣ. ಲೆಟ್ಸ್ ಗೋ. ವೆರಿ ಗುಡ್, ನಿನ್ನೆಗಿಂತ ಇವತ್ತು ಚೇರ್ಫುಲ್ ಆಗಿದ್ದೀರಾ. ಇನ್ಮೇಲೆ ನಿಮ್ ತಲೆ ಮೇಲೆ ಕಲ್ಲೆ ತಾಕಿದ್ರು ಏನೂ ಆಗಲ್ಲ. ಹಾಗಾದ್ರೆ ನಮ್ಮ ಮನೆಗೆ ಹೋಗ್ಬೋದಾ ಡಾಕ್ಟ್ರೆ? ನೋ 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 ನೋ, ಮನೆಗೆ ಹೋದ ತಕ್ಷಣ ಕಕ್ಷಿಗಾರು ಅಂತೀರಾ, ಕಕ್ಷಿಗಾರು ನೋಡಿದ ತಕ್ಷಣ ಕೋರ್ಟು ಅಂತೀರಾ. ಮಿನಿಮಮ್ ಇನ್ನೊಂದು ವಾರ ನೀವು ರೆಸ್ಟ್ನಲ್ಲೇ ಇರಬೇಕು. ಡಾಕ್ಟರ್, ಈಗ ಫುಲ್ ಸ್ಟೋರಿನ ನಿಮ್ಗೆ ಹೇಳಿದ್ದೀನಿ. ಹೈದರಾಬಾದ್ನಲ್ಲಿ ರಂಗಾರೆಡ್ಡಿ ಅಂತ ಇದ್ದಾನೆ ಅನ್ನೋದನ್ನ ನಮಗೆ ಹೇಳಿದ್ದೆ ರಾಮಕೃಷ್ಣನವರು. ತಾನು ಕೊಲೆಗಾರ ಅಂತ ಸುಂದರು ತನ್ನ ತಪ್ಪನ್ನು ಒಪ್ಕೊಂಡ ಮೇಲೆ ಈಗ ಈ ರಂಗಾರೆಡ್ಡಿ ನಾನೇ ಚಂದ್ರು ಅಂತಿದ್ದಾನೆ. ಸತ್ಯ ಗೊತ್ತಿರೋದು ಅಡ್ವೊಕೇಟ್ ಒಬ್ರಿಗೆ. ಇವನೇ ಒರಿಜಿನಲ್ ಬ್ರದರ್, ನಾನೇ ಇವನನ್ನು ಹೈದರಾಬಾದ್ ಕಳಿಸಿದ್ದು ಅಂತ ರಾಮಕೃಷ್ಣನವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ ಸಾಕು, ನೇಣುಗಂಬಕ್ಕೆ ಹೋಗ್ತಿರೋ ಸುಂದರು ಬದುಕೋತಾನೆ. ಅಂದ್ರೆ ನೀವೀಗ ಒಬ್ಬ ಕೊಲೆಗಾರನ ಬಂಧಿಸೋಕೆ ಪ್ರಯತ್ನ ಪಡ್ತಿದ್ದೀರಾ? ಉಳಿಸ್ಬೇಕು ಅಂತ ಅಲ್ಲ, ಅನ್ಯಾಯವಾಗಿ ಒಬ್ಬ ವ್ಯಕ್ತಿ ಸಾಯಬಾರ್ದು ಅಂತ. ಅವರೆಲ್ಲ ಹೊರಗಡೆ ಬಂದು ಕಾಯ್ತಿದ್ದಾರೆ. ಕರೆಕ್ಟ್,
ಅನ್ಯಾಯವಾಗಿ ಒಬ್ಬ ವ್ಯಕ್ತಿ ಸಾಯ್ಕೊಡ್ದು, ಅಕಸ್ಮಾತ್ ಅವನ್ ಸತ್ರೆ ಖಂಡಿತ ಅದಕ್ಕೆ ಕಾರಣನಾದವನ್ನ ಸುಮ್ಮನೆ ಬಿಡ್ಕೊಡ್ದು. ಕರೆಕ್ಟ್. ಹಾ, ಒನ್ ಮಿನಿಟ್, ಮೊದಲು ನಾ ಹೋಗಿ ಪೇಷಂಟ್ ಕಂಡೀಷನ್ ನೋಡ್ಕೊಂಬರ್ತೀನಿ. ಯಾಕೆಂದ್ರೆ ನೀವು ಕೇಳೋ ಪ್ರಶ್ನೆಗಳಿಗೆಲ್ಲ ಅವ್ರು ಸರಿಯಾದ ರೀತಿಯಲ್ಲಿ ಉತ್ತರ ಕೊಡೋ ಸ್ಥಿತಿಲಿ ಇರ್ಬೇಕಲ್ಲ. He is absolutely correct. ಇನ್ಸ್ಪೆಕ್ಟರ್ ಕರೀರಿ, ನಿಜ ಹೇಳ್ಬಿಡ್ತೀನಿ. ಖಂಡಿತ ಅದು ಸಾಧ್ಯವಿಲ್ಲ. ಯಾಕೆ? ನಮ್ ಚಿಕ್ಕಪ್ಪನ ಸಂಸಾರ ನಾಶ ಆಗೋದಕ್ಕೆ ಅವನೇ ಸರ್ ಕಾರಣ. ನನ್ನ ಸಿಸ್ಟರ್ ಶಕುಂತಲಾ ಬಾಳ್ ಹಾಳು ಮಾಡಿದ್ದೆ ಆ ಸ್ಕೌಂಟರ್. ಡೋಂಟ್ ವರಿ ಡಾಕ್ಟರ್, ಈ ಫ್ಯಾಮಿಲಿಗೆ ಓದ್ಲಿಲ್ಲ ಸ್ವಲ್ಪ ಕಡಿಮೆ ಆದ ತಕ್ಷಣ ನಾನೇ ನಿಂತ್ಕೊಂಡು ಶಕುಂತಳಗೂ ಸುಂದರಗೂ ಮದುವೆ ಮಾಡಿಸ್ತೇನೆ. ಅದು ಸಾಧ್ಯವಿಲ್ಲ ಮಿಸ್ಟರ್ ರಾಮಕೃಷ್ಣಯ್ಯ. ಇಟ್ ಇಸ್ ಟೂ ಲೇಟ್. ಯಾವಾಗ ಚಂದ್ರು ಸತ್ತೋದ ಸುಂದ್ರನು ಕೈ ಬಿಟ್ಟ ಅಂತ ಗೊತ್ತಾಯ್ತು, ಆಗ್ಲೇ ಅವಳು ನೇಣ ಹಾಕೊಂಡು ಸತ್ತೋದ್ಲು. ಅದೇ ಕೊರನಿಂದ ನಮ್ ಚಿಕ್ಕಪ್ಪನು ಹುಚ್ಚಿಡಿದು ಬೀದಿ ಬೀದಿ ಅಲಿತಾ ಇದ್ದಾರೆ. ದ ಹೋಲ್ ಫ್ಯಾಮಿಲಿ ಇಸ್ ರೂಯಿನ್ಡ್ ಬಿಕಾಸ್ ಆಫ್ ದಟ್ ಬಾಸ್ಟರ್ಡ್. ಸಾರಿ ಟು ಹಿಯರ್. ಹಾ, ಅವನು ಕೆಟ್ಟೋನೆ, ಅದನ್ನ ಹಾಕ್ಕೋತೇನೆ. ಹಾಗಂದ್ಬಿಟ್ಟು ಕರ್ತವ್ಯ ಬಿಡಕ್ಕಾಗತ್ತೇನಪ್ಪ? ಪ್ಲೀಸ್ ಇನ್ಸ್ಪೆಕ್ಟರ್ ಕರೀರಿ, ಸ್ಟೇಟ್ಮೆಂಟ್ ಕೊಟ್ಬಿಡ್ತೀನಿ. ಯು ಕಾಂಟ್ ಗಿವ್. ಐ ವಿಲ್ ನೆವರ್ ಅಲೋ ಯು ಟು ಗಿವ್. ಡಾಕ್ಟರ್, ನಾ ಸ್ಟೇಟ್ಮೆಂಟ್ ಕೊಡ್ಲೇಬೇಕು. ಪಾಪ ಆ ಇಬ್ರು ಹುಡುಗರ ಸಾವು ಬದುಕಿನ ಪ್ರಶ್ನೆ ಇದು. ನೋ ನೋ, ಮೊದಲು ಅವನಿಗೆ ನೇಣಗಂಬ, ಆಮೇಲೆ ನಿಮಗೆ ಬಿಡುಗಡೆ. ವಾಟ್ ಯು ಮೀನ್? ಸಾರಿ ಮಿಸ್ಟರ್ ರಾಮಕೃಷ್ಣಯ್ಯ. ಇನ್ಸ್ಪೆಕ್ಟರ್, ಹಿ ಈಸ್ ಅನ್ಕಾನ್ಷಿಯಸ್. ಪ್ರಜ್ಞೆ ಬಂದ್ಮೇಲೆ ಫೋನ್ ಮಾಡ್ತೀನಿ, ಆಮೇಲೆ ಬಂದು ಸ್ಟೇಟ್ಮೆಂಟ್ ತಗೊಳ್ಳಿ. He will never get consciousness. He will never give any statement. You will never escape from gallows. ಅಣ್ಣ, ನನಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ನಾನಿರುವಾಗ ನಿನ್ಗ್ಯಾಕೋ ಭಯ? ಹಾಗಲ್ಲಣ್ಣ, ರಾಮಕೃಷ್ಣನ ಎಮರ್ಜೆನ್ಸಿ ವಾರ್ಡ್ ತಗೊಂಡೋಗ್ಬೇಕಾದ್ರೆ ಡಾಕ್ಟರ್ ಸ್ವಾಮಿ ಬಂದು ಹೇಳ್ದ ಅವರಿಗೆ ಖಂಡಿತವಾಗ್ಲು ಪ್ರಜ್ಞೆ ಬರಲ್ಲ, ಯು ವಿಲ್ ನೆವರ್ ಎಸ್ಕೇಪ್ ಫ್ರಮ್ ಗ್ಯಾಲೋಸ್ ಅಂದ. ಅಣ್ಣ, ಅವನ್ ಡಾಕ್ಟರ್ ಅಲ್ಲ, ಕಟ್ಕ. ನನ್ ಮೇಲೆ ರೋಷ ಇದೆ, ದ್ವೇಷ ಇದೆ, ನನ್ ಮೇಲೆ ಸೇಡ್ ತಿಳ್ಸ್ಕೊಳ್ಳೋ ಆತರ ಇದೆ. ಅವನ್ ಖಂಡಿತವಾಗ್ಲು ಲಾಯರ್ ಉಳಿಸಲ್ಲಣ್ಣ. ನಾ ಅದಕ್ಕೆ ಅವಕಾಶ ಕೊಡಲ್ಲ. ನಾವು ಅವ್ರನ್ನ ಕಾಪಾಡ್ಲೇಬೇಕು. ರಾಸ್ಕಲ್! ಇನ್ಸ್ಪೆಕ್ಟರ್ ಮೂರ್ತಿ ಹಿಯರ್. ಸರ್, ಅವರಿಬ್ರು ಲಾಕಪ್ ನಿಂದ ತಪ್ಪಿಸ್ಕೊಂಡು ಹೊರಟೋಗ್ಬಿಟ್ರು ಸರ್. ನಾನು ಈಗಲೇ ಬರ್ತೀನಿ. ನೀವೇ ನೋಡ್ತಾ ಇರೋ. ಓಕೆ. ಹಲೋ, ಶೈಲನ? ನಾನ್ ಚಂದ್ರು. ನಾವು ವಿನ್ಸಬರ್ ಬ್ರಿಡ್ಜ್ ಹತ್ರ ಕಾಯ್ತಾ ಇದ್ದೀವಿ. ನೀ ಅರ್ಜೆಂಟ್ ಕಾರ್ನಲ್ಲಿ ಬಂದ್ಬಿಡು, ಅರ್ಜೆಂಟು. ಓಕೆ. Thank you.
ನೀವು ಹೋಗಿ ರಾಮಕೃಷ್ಣ ನೋಡ್ಕೋ, ನಾನು ನೋಡ್ಕೋತೀನಿ. ಓಕೆ. ನಾನು ಚಂದ್ರು ಮಾತಾಡ್ತಿದ್ದೀನಿ. ವಾಟ್? ಏನು ಗಾಬರಿ ಆಗ್ಬೇಡ ಡಾಕ್ಟರ್ ಸ್ವಾಮಿ. ಅಡ್ವೊಕೇಟ್ ರಾಮಕೃಷ್ಣನ್ ಅವ್ರನ್ನ ಇಟ್ಕೊಂಡು ಫೌಲ್ ಪ್ಲೇ ಮಾಡಕ್ ನೋಡ್ದೆ. ನಾನು ಸುಂದ್ರು ಪೇಷಂಟ್ ನ ಕಿಡ್ನಾಪ್ ಮಾಡಿ ಶೈಲೇಶ್ ನರ್ಸಿಂಗ್ ಕರ್ಕೊಂಡು ಬಂದಿದ್ವಿ. ಜೂರಂಗ ರೆಡ್ಡಿ ನೋ ಚಂದ್ರು, ನೀನೆ ಇಲ್ಲಿಗೆ ಬಾ, ನಿಜ ಏನಂತ ಗೊತ್ತಾಗುತ್ತೆ. ಓಕೆ ಮೂರ್ತಿ, ಸತ್ಯ ಏನು ಅಂತ ನಾನು ಹೇಳ್ತೀನಿ ಕೇಳು. ಇವನೇ ನಮ್ ಚಂದ್ರು. ನಾನೇ ಅವನ್ನ ಹೈದರಾಬಾದಿಗೆ ಕಳಿಸಿದ್ದು. ನಿಜ ಹೇಳಬೇಕು ಅಂತಂದ್ರೆ ಒಂದ್ ರೀತಿ ಒಳಗೆ ಈ ನಾಟಕಕ್ಕೆ ನಾನೇ ಸೂತ್ರಧಾರ. ಇದನ್ನ ಅವತ್ತೇ ನಾನು ಹೇಳಬೇಕಾಗಿತ್ತು, ಆದರೆ ಡಾಕ್ಟರ್ ಸ್ವಾಮಿ ಇದಕ್ಕೆಲ್ಲ ಮಾಡಲಿಲ್ಲ. ಆತನಿಗೆ ಸುಂದರ ಮೇಲಿದ್ದ ದ್ವೇಷದಿಂದ ನನಗೆ ಅವಕಾಶ ಕೊಡಲಿಲ್ಲ. ಆತನ ಮೇಲೆ ಸೇಡ್ ತೀರಿಸ್ಕೊಳ್ಳೋ ಹುಚ್ಚಿನಲ್ಲಿ ಈತ ನಾನು ಕೊಲೆ ಮಾಡೋದಕ್ಕೂ ಪ್ರಯತ್ನ ಪಟ್ಟ ಅಂತ ಈಗ ನನಗೆ ಗೊತ್ತಾಯ್ತು. ನನ್ನ ಪುಣ್ಯ, ಚಂದ್ರು ಬಂದು ಸಕಾಲದಲ್ಲಿ ನನ್ನ ಸೇವ್ ಮಾಡಿದ್ರಿಂದ ಹೇಗೋ ಬಚಾವಾದೆ. ಡಾಕ್ಟರ್, ಯು ಆರ್ ಅಂಡರ್ ಅರೆಸ್ಟ್. ಹಾಕೋಬೇಡಿ. ನಾ ನನ್ನ ಕ್ಷಮಿಸ್ಬಿಡು ಚಂದ್ರಣ್ಣ.